ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಶ್ರೀಮತಿ ಭಾರತಿ ಕೋಯನ್ ಪಾರ್ಥಸಾರಥಿ ಶೆಟ್ಟಿ ಅವರ ಪರಿವಾರದವರು ನೀಡಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಟ್ಟಿದೆ ಇವತ್ತಿನ ಉಪನ್ಯಾಸ ನೀಡೋದಕ್ಕೆ ಡಾಕ್ಟರ್ ಎಸ್ ರಂಗನಾಥ್ ಅವರು ಬಂದಿದ್ದಾರೆ ಡಾಕ್ಟರ್ ಎಸ್ ರಂಗನಾಥ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಸಂಸ್ಕೃತ ಎಮ್ ಎ ತರಗತಿಯಲ್ಲಿ ಪ್ರಥಮ ಶ್ರೇಣಿ ಪ್ರಥಮ ರ್ಯಾಂಕ್ ಪಡೆದರು ಅದಕ್ಕಾಗಿ ಅವರಿಗೆ ಪ್ರೊಫೆಸರ್ ಎಂ ಹಿರಿಯಣ್ಣ ಚಿನ್ನದ ಪದಕ ಹಾಗೂ ಹೆಬ್ಬಾರ್ ವೈಷ್ಣವ ಸಭಾ ಚಿನ್ನದ ಪದಕ ಮೊದಲಾದ ಪದಕಗಳೆಲ್ಲ ಅವರಿಗೆ ಸಿಕ್ಕಿತ್ತು ವೇದ ಧರ್ಮ ಪರಿಪಾಲನಾ ಸಭೆಯವರು ವೇದಭೂಷಣ ಅನ್ನುವ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಗೌರವಿಸಿದರು ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಿಂದ ಅದ್ವೈತ ವೇದಾಂತದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿದ್ದಾರೆ ಭಾರತೀಯ ತತ್ವಶಾಸ್ತ್ರಕ್ಕೆ ವಾಚಸ್ಪತಿ ಮಿಶ್ರರ ಕೊಡುಗೆ ಅನ್ನುವ ವಿಷಯವನ್ನು ಕುರಿತು ಅವರು ಬರೆದ ಪ್ರೌಢ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ದೊರೆತಿದೆ ಅಮೆರಿಕನ್ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯವರು ಇವರನ್ನು ಸಾವಿರದ ಒಂಬೈನೂರ ತೊಂಬತ್ತಾರರ ವರ್ಷದ ವ್ಯಕ್ತಿ ಅಂತ ಗೌರವಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯ ಕಾಶಿ ಅದರಿಂದ ಅವರಿಗೆ ಸನ್ಮಾನ ಆಯಿತು ಇವರ ರಾಮಕೀರ್ತಿ ಮಹಾಕಾವ್ಯದ ಕನ್ನಡ ಅನುವಾದ ಥೈಲ್ಯಾಂಡ್ನಲ್ಲಿ ಪ್ರಕಟ ಆಗಿದೆ ಇದುವರೆಗೆ ನಲವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ನೂರಕ್ಕೂ ಹೆಚ್ಚು ಶೋಧ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಈಗ ನಾಲ್ಕು ವರ್ಷ ಹಿಂದೆ ಹಿಮಾಚಲ ಪ್ರದೇಶ ವಿಶ್ವವಿದ್ಯಾಲಯ ಆಧುನಿಕ ಸಂಸ್ಕೃತ ಸಾಹಿತ್ಯ ಒಂದು ವಿಮರ್ಶಾತ್ಮಕ ಅವಲೋಕನ ಎನ್ನುವ ಇವರ ಗ್ರಂಥಕ್ಕೆ ಡೀಲಿಟ್ ಪದವಿ ಕೊಟ್ಟಿದೆ ಇದೀಗ ಡಾಕ್ಟರ್ ಎಸ್ ರಂಗನಾಥ್ ನಗರದ ಪ್ರಸಿದ್ಧವಾದ ಎನ್ ಎಮ್ ಕೆ ಆರ್ ವಿ ಕಾಲೇಜಿನ ಪ್ರಾಧ್ಯಾಪಕರು ಸಂಸ್ಕೃತ ವಿಭಾಗದ ಅಧ್ಯಕ್ಷರೂ ಆಗಿದ್ದಾರೆ ಭಾರತ ಸರ್ಕಾರದಿಂದ ಮಧುರಾಂತಕಂನ ಅಹೋಬಲ ಮಠದ ಆದರ್ಶ ಸಂಸ್ಕೃತ ಮಹಾವಿದ್ಯಾಲಯಕ್ಕೆ ಇವರು ಸದಸ್ಯರಾಗಿ ನೇಮಕ ಆಗಿದ್ದಾರೆ ಸಂಸ್ಕೃತದಲ್ಲಿ ಇಂಗ್ಲಿಷ್ನಲ್ಲಿ ಪಾಂಡಿತ್ಯ ಇರೋದಲ್ಲದೆ ಹಿಂದಿ ಭಾಷೆಯಲ್ಲಿಯೂ ಕೂಡ ರಾಷ್ಟ್ರಭಾಷಾ ವಿಚಾರದ ಪದವಿಯನ್ನು ಡಾಕ್ಟರ್ ಎಸ್ ರಂಗನಾಥ್ ಅವರು ಪಡೆದಿದ್ದಾರೆ ಸಂಸ್ಕೃತ ಸಾಹಿತ್ಯವಂತೂ ಅವರ ವೃತ್ತಿ ಪ್ರವೃತ್ತಿ ಎಲ್ಲವೂ ಆಗಿದೆ ಅದಲ್ಲದೆ ವೇದಾಂತದಲ್ಲಿ ಗಾಢವಾದ ಆಸಕ್ತಿ ಅಭಿರುಚಿ ಇದ್ದು ಅವರು ವೇದಾಂತ ಚಿಂತಕರಾಗಿಯೂ ಕೂಡ ಗಣ್ಯತೆಯನ್ನು ಪಡೆದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ ಉಪನಿಷತ್ತುಗಳ ಸಮಕಾಲೀನ ಪ್ರಸ್ತುತೆ ಪ್ರಸ್ತುತತೆ ಅನ್ನುವ ವಿಷಯದ ಬಗ್ಗೆ ಇವತ್ತು ಡಾಕ್ಟರ್ ಎಸ್ ರಂಗನಾಥ್ ಅವರು ಉಪನ್ಯಾಸ ನೀಡೋರಿದ್ದಾರೆ ಉಪನಿಷತ್ತುಗಳ ಸಾರ ಸಂಗ್ರಹ ಎನಿಸಿರುವ ಭಗವದ್ಗೀತೆ ಸದಾ ಎಲ್ಲ ಕಡೆ ವ್ಯಾಖ್ಯಾನ ಪ್ರವಚನಗಳ ವಿಷಯ ಆಗತ್ತೆ ಆದರೆ ಆ ಪ್ರಮಾಣದಲ್ಲಿ ಉಪನಿಷತ್ತುಗಳು ಮೂಲ ರೂಪದಲ್ಲಿ ಇಂಥ ಸಾರ್ವಜನಿಕ ವೇದಿಕೆಗಳಲ್ಲಿ ವ್ಯಾಖ್ಯಾನಗೊಳ್ಳೋದು ಸ್ವಲ್ಪ ಅಪರೂಪ ಅಂತಲೇ ಹೇಳಬೇಕಾಗತ್ತೆ ಆದರೆ ವಾಸ್ತವವಾಗಿ ಉಪನಿಷತ್ತುಗಳು ತುಂಬ ರೋಚಕ ಸಾಹಿತ್ಯ ಕೂಡ ಆಗಿದೆ ದಾರ್ಶನಿಕ ಬೋಧೆಯ ಸಾಂದ್ರತೆ ಸಂವಾದ ರೀತಿಯ ಮಂಡನೆ ಎರಡೂ ಸೇರಿಕೊಂಡ ಒಂದು ವಿರಳವಾದ ಗ್ರಂಥರಾಶಿ ಉಪನಿಷತ್ತುಗಳು ಉಪನಿಷತ್ತೆನ್ನುವ ಮಾತೆ ಭಾಳ ಸ್ವಾರಸ್ಯಕರವಾಗಿದೆ ಗುರುಗಳು ಶಿಷ್ಯರು ಒಬ್ರಿಗೊಬ್ಬರ ಹತ್ತಿರ ಕುಳಿತು ನಡೆಸಿದ ವಿಚಾರ ಮಥನ ಅನ್ನೋದು ಅದರ ಶಬ್ದಾರ್ಥ ಈಗಿನ ಪರಿಭಾಷೆಯಲ್ಲಿ ಸೆಮಿನಾರ್ ಅಂತ ಬೇಕಾದರೆ ಹೇಳ್ಬೋದು ಸತ್ಯ ಅನ್ವೇಷಣೆಯ ಅಪೂರ್ವ ದಾಖಲೆಗಳು ಉಪನಿಷತ್ತುಗಳು ಇಲ್ಲಿ ವಿಚಾರಕ್ಕೆ ಒಳಪಡುವ ಮನುಷ್ಯ ಜೀವನದ ಆಧಾರ ಸಂಗತಿಗಳು ಅಲ್ಲದೆ ನಿತ್ಯ ಜೀವನಕ್ಕೆ ಪಥದರ್ಶಕಗಳಾದ ಸೂತ್ರಗಳಿಗೂ ಉಪನಿಷತ್ತುಗಳಲ್ಲಿ ಕೊರತೆ ಇಲ್ಲ ಹೀಗೆ ಉಪನಿಷತ್ತುಗಳ ಸಮಕಾಲೀನ ಪ್ರಸ್ತುತತೆ ಕುರಿತು ಡಾಕ್ಟರ್ ಎಸ್ ರಂಗನಾಥ್ ಅವರು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो महद्भ्यो नमो गुरुभ्यः सर्वोपप्लवरहितप्रज्ञानघनप्रत्यकर्तो ब्रह्मैवाहमस्मि ओं नारायणं पद्मभुवं वसिष्ठं शक्तिं च तत्पुत्रपराशरञ्च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथास्य पद्मपादञ्च हस्तामलकञ्च हस्तामलकम् च शिष्यम् तन्त्रोटकम् वार्तिककारमन्यानस्मद्गुरोन् सन्ततमागतोऽस्मि श्रुतिस्मृतिपुराणानामालयम् करुणालयम् नमामि भगवत्पाद शङ्करम् लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः परमादरणीय भव्यासंस्थयाद ಗೋಕಲೆ ಸಾರ್ವಜನಿಕ ಸಂಸ್ಥೆಯ ಮಹೋನ್ನತ ಆವರಣದಲ್ಲಿ ಏರ್ಪಡವಾಗಿರ್ತಕ್ಕಂತಹ ಈ ದತ್ತಿ ಉಪನ್ಯಾಸವನ್ನು ಕೊಡಬೇಕು ಎಂಬುದಾಗಿ ಕೇಳಿದಾಗ ನನ್ನ ಅಹೋಭಾಗ್ಯ ಎಂಬುದಾಗಿ ಭಾವಿಸಿಕೊಂಡು ಇದಕ್ಕೆ ನಾನು ಸಮ್ಮತಿಯನ್ನು ಕೊಟ್ಟಿದ್ದೇನೆ ಈ ದತ್ತಿಯನ್ನು ಏರ್ಪಡಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ಈ ಕಾರ್ಯಕ್ರಮವನ್ನು ಗೊತ್ತುಪಡಿಸಿರ್ತಕ್ಕಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಹಿರಿಯರಾದ ಎಸ್ ಆರ್ ರಾಮಸ್ವಾಮಿ ಅವರಿಗೂ ನನ್ನ ಕರ್ಮಯೋಗಿ ಸನ್ಮಿತ್ರರಾದಂತಹ ಶ್ರೀರಾಮು ಅವರಿಗೂ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಮ್ರವಾಗಿ ವಿನಂತಿಸಿಕೊಂಡು ಉಪನಿಷತ್ತುಗಳ ಸಮಕಾಲೀನ ಪ್ರಸ್ತುತತಿ ಎಂಬ ವಿಷಯವನ್ನು ಯಥಾಮತಿ ಯಥಾಶಕ್ತಿ ಯಥಾ ಸಮಯ ತಮ್ಮೊಡನೆ ಹಂಚಿಕೊಳ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಈಗ ಇದ್ದೀನಿ ವೇದ ಎಂಬತಕ್ಕಂಥ ಶಬ್ದ ಜ್ಞಾನರಾಶಿ ಅಥವಾ ತಿಳಿ ಎಂಬತಕ್ಕಂಥ ಅರ್ಥದಲ್ಲಿ ಹೊರಹೊಮ್ಮಿದೆ ವಿದ ಜ್ಞಾನೆ ವಿದಲ್ರು ಅವಬೋಧನೆ ಎಂಬತಕ್ಕಂತಹ ಧಾತುವಿನಿಂದ ವೇದ ವೇದ ಎಂಬತಕ್ಕಂಥ ಶಬ್ದ ನಿಷ್ಪತ್ತಿಯಾಗಿದೆ ಇಷ್ಟವಾದದ್ದನ್ನು ಪಡೆಯೋದಕ್ಕೆ ಅನಿಷ್ಟವಾದದ್ದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇರತಕ್ಕಂತಹ ಅಲೌಕಿಕ ಉಪಾಯವನ್ನು ಬೋಧಿಸ್ತಕ್ಕಂಥ ಗ್ರಂಥಕ್ಕೆ ವೇದ ವೇದ ಎಂಬುದಾಗಿ ಅರ್ಥ ಮಾಡಬೇಕು ಎಂಬುದಾಗಿ ಚತುರ್ವೇದಕ್ಕೂ ಭಾಷ್ಯವನ್ನು ಅನುಗ್ರಹಿಸಿರ್ತಕ್ಕಂತಹ ಪರಮಪೂಜ್ಯರಾಗಿರ್ತಕ್ಕಂಥ ಸಾಯಣಾಚಾರ್ಯರು ತಮ್ಮ ಋಗ್ಭಾಷ್ಯ ಭೂಮಿಕೆಯ ಪ್ರಾರಂಭದಲ್ಲಿ ವಿನಂತಿಸ್ತಾರೆ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರ ಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥ ವೇದಯತಿ ಸಹ ವೇದ ಎಂಬುದಾಗಿ ಮಂತ್ರ ಬ್ರಾಹ್ಮಣಯೋಹ ವೇದನಾಮಧೇಯಂ ಎಂಬುದಾಗಿ ಆಪಸ್ತಂಭ ಮಹರ್ಷಿಗಳು ವೇದ ಶಬ್ದವನ್ನು ನಿರ್ವಚನೆ ಮಾಡ್ತಾರೆ ಮಂತ್ರ ಮತ್ತು ಬ್ರಾಹ್ಮಣಗಳ ಸಮೂಹಕ್ಕೆ ವೇದ ವೇದ ಎಂಬುದಾಗಿ ನಾವು ಅರ್ಥೈಸಬೇಕು ಎಂಬುದಾಗಿ ಸಂಹಿತಾ ಮತ್ತು ಬ್ರಾಹ್ಮಣ ಅಂದರೂ ಒಂದೇ ಮಂತ್ರ ಮತ್ತು ಬ್ರಾಹ್ಮಣ ಅಂದರೂ ಒಂದೇ ಸಂಹಿತ ಅಂದರೆ ಪದ್ಯರೂಪದಲ್ಲಿರ್ತಕ್ಕಂತಹ ಗ್ರಂಥಗಳು ಬ್ರಾಹ್ಮಣ ಅನ್ನೋದು ಸಂಸ್ಕೃತ ಸಾಹಿತ್ಯದಲ್ಲಿ ನಪುಂಸಕಲಿಂಗ ಶಬ್ದ ಜಾತಿವಾಚಕವಲ್ಲ ಆ ದೃಷ್ಟಿಯಿಂದ ಮಂತ್ರ ಮತ್ತು ಬ್ರಾಹ್ಮಣಯೋಹ ವೇದನಾಮಧೇಯಂ ಎಂಬುದಾಗಿಟ್ಟುಕೊಂಡ್ರೆ ಪದ್ಯ ಮತ್ತು ಗದ್ಯಾತ್ಮಕವಾಗಿರ್ತಕ್ಕಂತಹ ಸರ್ವಶ್ರೇಷ್ಠ ಗ್ರಂಥಗಳು ಎಂಬುದಾಗಿ ನಾವು ಅರ್ಥೈಸಬೇಕಾಗತ್ತೆ ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೆ ಇರತಕ್ಕಂತಹ ಕೂಲಂಕಷವಾಗಿರ್ತಕ್ಕಂತಹ ವಿವರಣೆಯನ್ನು ನೀಡತಕ್ಕಂತಹ ಗದ್ಯಭಾಗಗಳಿಗೆ ಬ್ರಾಹ್ಮಣ ಗ್ರಂಥಗಳು ಎಂಬುದಾಗಿ ಹೇಳ್ತಕ್ಕಂತಹ ಪರಿಪಾಟಿ ನಮ್ಮಲ್ಲಿ ಅನೂಚಾನವಾಗಿ ನಡ್ಕೊಂಡು ಬಂದಿದೆ ಇಂತಹ ವೇದ ಅಪೌರುಷೇಯ ನಮ್ಮ ದೃಷ್ಟಿಯಲ್ಲಿ ಪಾರಂಪರಿಕ ಭಾರತೀಯ ದೃಷ್ಟಿನಲ್ಲಿ ಯಾವ ಒಬ್ಬ ಪುರುಷನೂ ಎಂದೂ ನಿರ್ಮಾಣ ಮಾಡದೇ ಇರೋದರಿಂದ ಅನಾದಿ ಮತ್ತು ಅನಂತವಾಗಿರ್ತಕ್ಕಂಥ ಈ ವೇದರಾಶಿ ವೇದಾ ಎಂಬುದಾಗಿ ಸುಪ್ರಸಿದ್ಧವಾಗಿದೆ ಈ ವೇದ ಎಂಬತಕ್ಕಂಥದ್ದು ಯಾವಾಗ ಹುಟ್ಟಿತು ಅಂತ ಯಾರೂ ಹೇಳಕ್ಕೆ ಬರಲ್ಲ ಯಾಕೆಂದರೆ ಇದು ಅಪೌರುಷೇಯ ಪುರುಷ ನಿರ್ಮಿತವಲ್ಲ ಪಾಶ್ಚಾತ್ಯ ಏನಾದರೂ ಇಟ್ಕೊಳ್ಳಿ ಇದರ ಕಾಲವನ್ನು ನಾವು ಅದನ್ನು ಸೀರಿಯಸ್ ಆಗಿ ತೆಗೆದುಕೋಬೇಕಾಗಿಲ್ಲ ನಮ್ಮ ದೃಷ್ಟಿಯಿಂದ ವೇದ ಎಂಬತಕ್ಕಂಥದ್ದು ಪುರುಷ ನಿರ್ಮಿತವಾಗದೇ ಇರೋದರಿಂದನೇ ಇದು ಅಪೌರುಷೇಯ ನಿತ್ಯ ಸತ್ ಅತ್ಯ ಶಾಶ್ವತವಾಗಿರ್ತಕ್ಕಂತಹ ಮೌಲ್ಯಾಧಾರಿತವಾಗಿರ್ತಕ್ಕಂತಹ ವಿಷಯಗಳನ್ನು ಅನೇಕ ಉಪಾಖ್ಯಾನಗಳ ಮುಖಾಂತರ ಲೋಕಕ್ಕೆ ಅರ್ಥ ಮಾಡಿಸೋದಕ್ಕೆ ಇರತಕ್ಕಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಬಾಯಿಂದ ಬಾಯಿಗೆ ಗುರುವಿಂದ ಶಿಷ್ಯನಿಗೆ ತಂದೆಯಿಂದ ಮಗನಿಗೆ ಅನೂಚಾನವಾಗಿ ಬಂದಿರತಕ್ಕಂತಹ ಪರಮ ಪವಿತ್ರ ಶ್ರೇಷ್ಠ ಗ್ರಂಥಗಳಿಗೆ ವೇದಾ ವೇದ ಎಂಬುದಾಗಿ ಅರ್ಥೈಸಬೇಕಾಗತ್ತೆ ಈ ಸಮಗ್ರವಾಗಿರ್ತಕ್ಕಂಥ ವೇದ ರಾಶಿ ಎಂಬತಕ್ಕಂಥದ್ದು ನಮ್ಮಲ್ಲಿ ಬಾಯಿಂದ ಬಾಯಿಗೆ ಹರಿದು ಬಂದಿರೋದರಿಂದಲೇ ಒಂದು ಉದಾತ್ತ ಅನುದಾತ್ತವನ್ನು ಕೂಡ ಯಾರೂ ವ್ಯತ್ಯಾಸ ಮಾಡತಕ್ಕಂತಹ ಸ್ವಾತಂತ್ರ್ಯ ಇಲ್ಲ ಅದು ಹೇಗೆ ಹೇಳ್ತಾ ಇದ್ದರು ಐದು ಸಾವಿರ ವರ್ಷಗಳ ಹಿಂದೆ ಇವತ್ತು ಹಾಗೇ ಹೇಳಬೇಕೇ ಹೊರತು ಒಂದು ಸ್ವಲ್ಪವೂ ಕೂಡ ವ್ಯತ್ಯಾಸ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನಮಗಿಲ್ಲ अग्निमीळे पुरोहितं यज्ञस्य देवमृत्विजम् होतारं रत्नधातमम् अग्निपूर्वे विषिविरीढ्यो नूतनैरुत् स देवं देहवक्षति अग्निना रयमश्नवत्पोषमेव दिवे दिवे यशसं वीरवत्तमम् अग्नेयं यज्ञमध्वरं विश्वतः परिभूरसि स यद्देवेषु गच्छति अग्निर्होता कविक्रतुः सत्यश्चित्रश्रवस्तमः देव यदंगदाशुषे यदंगदाशुषेम भद्रं क्यसि तवे तत्सतम गिरा उप्वाने दिवे दिवेषावस्त वमो भर तेमसी राजम्वरा गोपात दिवीं वर्धम स्वेद मे सन पिते सून नेने भव सच स्वान्न स्वस्त ऋग्वेद ಸಂಹಿತೆಯ ಮೊದಲನೇ ಸೂಕ್ತ ಈ ತರಹ ಸಾವಿರದ ಇಪ್ಪತ್ತೆಂಟು ಸೂಕ್ತಗಳು ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರಗಳು ಐವತ್ತೆರಡು ಗಂಟೆ ಪಠಣ ಸ್ಟಾಪ್ ಪೂರ್ತಿ ಋಗ್ವೇದ ಬಾಯಲ್ಲಿ ಹೇಳಬೇಕಾದ್ರೆ ನಾವು ಪ್ರವರ ಹೇಳಿಕೊಂಡು ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡ್ತೀವಿ ನೋಡಿ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣಿ ಬೀಶಭಂಬೋತು ಕಾಶಪಾವತ್ಸಾರ ನೈದ್ರಿವಯಾಶ್ರೀಯ ಪ್ರವರಾನ್ವಿತ ಕಾಶಪ ಸಗೋತ್ರ ಆಶ್ವಲಾಯನ ಸೂತ್ರ ರುಕ್ಷಾಕಲ ಶಾಖಾಧ್ಯಾಯಿ ರಂಗನಾಥ ಶರ್ಮ ಅಹಂಭೋ ಅಭಿವಾದ ಅಂತ ಹೇಳಬೇಕಾದ್ರೆ ಸಮಗ್ರ ಋಗ್ವೇದ ನನ್ನ ಬಾಯಲಿರಬೇಕು ಋಗ್ ಶಾಕಲ ಶಾಖಾಧ್ಯಾಯಿ ಅಂತ ಇಲ್ಲದೆ ಹೋದರೆ ಆ ಹೆಸರಿಗೆ ಅಪಚಾರ ಮಾಡ್ದಂಗೆ ಆಗುತ್ತೆ ಇದು ಮೊದಲನೇ ಸೂಕ್ತ ಋಗ್ವೇದದಲ್ಲಿ ಈ ತರಹ ಐವತ್ತೆರಡು ಗಂಟೆ ಒಂದು ಸಲ ಪೂರ್ತಿ ಋಗ್ವೇದವನ್ನು ಹೇಳಬೇಕಾದ್ರೆ ಎರಡನೇ ವೇದ ನಮ್ಮಲ್ಲಿರ್ತಕ್ಕಂಥದ್ದು ಯಜುರ್ವೇದ ಯಜುಹು ಎಂಬತಕ್ಕಂತಹ ಶಬ್ದದಿಂದ ಬಂದಿರತಕ್ಕಂತಹ ಈ ಯಜುರ್ವೇದದಲ್ಲಿ ಕರ್ಮಕಾಂಡಕ್ಕೆ ಪ್ರಾಶಸ್ತ್ಯ ಇರತಕ್ಕಂಥದ್ದು ಈ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಎಂಬುದಾಗಿ ಎರಡು ವಿಭಾಗ ಮಾಡ್ತಾರೆ ಪಾಶ್ಚಾತ್ಯರು ಇದಕ್ಕೆ ವೈಟ್ ಯಜುರ್ವೇದ ಆ್ಯಂಡ್ ಬ್ಲ್ಯಾಕ್ ಯಜುರ್ವೇದ ಅಂತ ಭಾಷಾಂತರ ಮಾಡಿದ್ದಾರೆ ಅದು ಬಹಳ ಖೇದವನ್ನು ಉಂಟು ಮಾಡುತ್ತೆ ನನಗೆ ಏಕೆಂದರೆ ಲಿಟರಲ್ ಸೆನ್ಸ್ ಡಜೆಂಟ್ ವರ್ಕ್ ಆಲ್ವೇಸ್ ಬಿಕಾಸ್ ಲಿಟರರಿ ಸೆನ್ಸ್ ಆ್ಯಂಡ್ ಫಿಲಸಾಫಿಕಲ್ ಸೆನ್ಸ್ ಶುಡ್ ಆಲ್ವೇಸ್ ಪ್ರಿಡಾಮಿನೇಟ್ ಓವರ್ ದ ಲಿಟ್ರಲ್ ಸೆನ್ಸ್ ವಿಚ್ ಈಸ್ ದ ರಿಯಲ್ ಸೆನ್ಸ್ ಇನ್ ದಿ ರಿಯಲ್ ಸೆನ್ಸ್ ಆಫ್ ದ ಟರ್ಮ್ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ನಾವು ಪದಶಃ ಅಕ್ಷರಶಃ ಅರ್ಥ ಮಾಡಿದ್ರೆ ಎಡವೋದು ಬೀಳೋದು ಮುಗ್ಗರಿಸೋದು ಎಡವೋದು ಎಲ್ಲ ಆಗುತ್ತೆ ಆ ತರಹ ಕೆಲಸಗಳಾಗಬಾರ್ದು ಆ ದೃಷ್ಟಿಯಿಂದ ನಮ್ಮ ಪರಂಪರೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ ಇಂತ ಪರಶುರಾಮರ ಕಲ್ಪಸೂತ್ರ ಆರು ಸಾವಿರ ಕಲ್ಪಸೂತ್ರವನ್ನು ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಏಳು ಚಿರಂಜೀವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥವರು ಪರಶುರಾಮರು ಅಶ್ವತ್ಥಾಮಹ ಬಲಿಹಿ ವ್ಯಾಸಃ ಹನುಮಶ್ಚ ವಿಭೀಷಣ ಕೃಪಶ್ಚ ಪರಶುರಾಮಶ್ಚ ಸಪ್ತಯಿತೆ ಚಿರಂಜೀವಿನ ಅಂತ ಏಳು ಜನ ಚಿರಂಜೀವಿಗಳಲ್ಲಿ ಪರಶುರಾಮರು ಆರು ಸಾವಿರ ಕಲ್ಪಸೂತ್ರಗಳನ್ನು ಲೋಕಕ್ಕೆ ಕೊಟ್ಟಿದ್ದಾರೆ ಆಚಾರ್ಯ ಶಂಕರರು ಭಗವದ್ಗೀತಾ ಭಾಷೆಯ ಹದಿಮೂರನೇ ಅಧ್ಯಾಯ ಎರಡನೇ ಶ್ಲೋಕದ ಮೇಲೆ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಮನೋಜ್ನವಾಗಿ ಬರೆದಿರತಕ್ಕಂಥ ಭಾಷ್ಯವನ್ನು ನಾವು ತೆಗೆದು ನೋಡಿದರೆ ಅಸಂಪ್ರದಾಯವಿತ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ ಅನುಗ್ರಹಿಸಿದ್ದಾರೆ ಯಾರಿಗೆ ಸಂಪ್ರದಾಯ ಗೊತ್ತಿಲ್ಲದೆ ತಾವೇ ಎಲ್ಲ ಶಾಸ್ತ್ರವನ್ನು ಓದ್ಕೊಂಡ್ಬಿಟ್ಟಿದ್ದಾರೋ ಅವರು ಮೂರ್ಖರೇ ಸರಿ ಅವ್ರನ್ನ ಸೀರಿಯಸ್ ಆಗಿ ತಗೋಬೇಡ ಆ ದೃಷ್ಟಿಯಿಂದಲೇ ಸಂಪ್ರದಾಯಕ್ಕೆ ನಾವು ಅಷ್ಟೇ ಬೆಲೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ಸಂಪ್ರದಾಯ ಬಿಟ್ಟರೆ ಸನಾತನ ಧರ್ಮ ಬಿಟ್ಟ ಹಾಗೆ ನಮ್ಮದು ಸನಾತನ ಧರ್ಮ ಆ ದೃಷ್ಟಿಯಿಂದಲೇ ಇದಕ್ಕೆ ಯಾವತ್ತೂ ನಾಶ ಇಲ್ಲ ಇದಕ್ಕೆ ಯಾವತ್ತೂ ಕೂಡ ಚ್ಯುತಿ ಅನ್ನೋದಿಲ್ಲ ಇದಕ್ಕೆ ಯಾವತ್ತೂ ಕೂಡ ಕುಂದು ಎಂಬತಕ್ಕಂಥದ್ದಿಲ್ಲ ಇನ್ನು ಮೂರನೆಯ ವೇದ ನಮ್ಮಲ್ಲಿರತಕ್ಕಂಥದ್ದು ಸಾಮವೇದ ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವಂತ ಕೃಷ್ಣನೇ ಗೀತೆಯಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದಾನೆ ಸಾಮವೇದ ಕೇಳೋದಕ್ಕೆ ಅತ್ಯಂತ ಇಂಪಾಗಿರ್ತಕ್ಕಂಥ ವೇದ ಸಂಗೀತಕ್ಕೆ ಮೂಲ ಸ್ವರೂಪ ಯಾವುದು ಅಂದರೆ ಸಾಮವೇದ ये तत्सामगायन्नास्ते हा అహమన్న మహమన్న మహమన్నం అహమన్నదోహమన్నాదో అమన్నాదహ ఈ రీతి హెమవేద అన్నోదు నాదు అథర్వవేద అథర్వవేద బహళ రీసెంట్ టైమ్స్ తనక అది బరీ ಮಾಟಕ್ಕೆ ಮೀಸಲಾಗಿರ್ತಕ್ಕಂಥದ್ದು ಬರೀ ಆಭಿಚಾರಿಕ ಕರ್ಮಗಳಿಂದ ಕೂಡಿಕೊಂಡಿರತಕ್ಕಂಥದ್ದು ಸತ್ತ ಮೇಲೆ ಉಪಯೋಗಿಸ್ತಕ್ಕಂಥ ಶ್ರಾದ್ದ ಕರ್ಮಗಳಿಗೆ ಬರತಕ್ಕಂಥ ಮಂತ್ರ ಎಂಬುದಾಗಿ ಕಡೆಗಾಣಿಸಿಬಿಟ್ಟಿದ್ದರು ಆದರೆ ಈಗ ನಮಗೆ ಗೊತ್ತಾಗಿರೋದೇನು ಅಂದರೆ ಆಯುರ್ವೇದಕ್ಕೆ ಮೂಲ ಆಧಾರ ಅಥರ್ವ ವೇದ ಆಯುರ್ವೇದದಲ್ಲಿ ಬರತಕ್ಕಂಥದ್ದು ಎಷ್ಟೋ ವಿಷಯಗಳು ಎಂತಹ ಗಹನವಾಗಿ ಬಂದಿದೆ ಅಂತ ಹೇಳಿದರೆ ಅದು ಇರತಕ್ಕಂಥದ್ದೆಲ್ಲವೂ ಕೂಡ ಅಥರ್ವ ವೇದ ಅದಕ್ಕೆ ಅಥರ್ವ ವೇದಕ್ಕೆ ಸೇರಿರತಕ್ಕಂಥದ್ದು भद्रं शृणुया मेवा भद्रम भद्रं पश्ये स्थिंग स्तुष्ट सतनूभ व्यशेम देवित यदयु स्वस्ति न इंद्र वृद्धश्रवा स्वस्ति न पूषा विश्व स्वस्ति अरिष्टनेमिः अरिष्टनेस्ति नो बृहस्पतिर्दा ओ शांति शांति शाति ಅಥರ್ವ ವೇದಕ್ಕೆ ಸೇರಿರ್ತಕ್ಕಂತಹ ಶಾಂತಿ ಮಂತ್ರ ಒಂದೊಂದು ವೇದಕ್ಕೂ ಕೂಡ ಒಂದೊಂದು ಶಾಂತಿ ಮಂತ್ರ ಇದೆ ನಮ್ಮಲ್ಲಿ ನಮ್ಮ ಋಷಿ ಮುನಿಗಳು ಸರ್ವೇ ಭವಂತು ಸಮಸ್ತ ಸನ್ಮಂಗಣಾನಿ ಸಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಎಂಬತಕ್ಕಂತಹ ಶಾಂತಿಯನ್ನು ಸಾರಿರ್ತಕ್ಕಂತಹ ಮಹನೀಯರು ನನಗೊಬ್ಬನಿಗೆ ಒಳ್ಳೆಯದಾಗಲಿ ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಯಾವತ್ತೂ ಕನಸು ಮನಸ್ಸಲ್ಲೂ ಕೂಡ ನೆನೆಸ್ಕೊಂಡವರಲ್ಲ ನಮ್ಮ ಋಷಿಮುನಿಗಳು ಮುನಿಗಳು ಅದಕ್ಕೇ ಋಷಿಗಳು ಮಂತ್ರ ದ್ರಷ್ಟಾರರು ಅಂತ ಹೇಳಿರ್ತಕ್ಕಂಥದ್ದು ಅವರ ತಮ್ಮ ದಿವ್ಯ ಅಲೌಕಿಕ ತಪಶಕ್ತಿಯಿಂದ ಮಂತ್ರಗಳನ್ನು ಕಂಡುಕೊಂಡರು ಅದಕ್ಕೇ ಅವರು ಮಂತ್ರ ದ್ರಷ್ಟಾರರಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ನಾಲ್ಕು ವೇದಗಳಿದ್ದ ಮೇಲೆ ಒಂದೊಂದು ವೇದದಲ್ಲೂ ಕೂಡ ಮತ್ತೆ ನಾಲ್ಕು ಭಾಗಗಳಾಗತ್ತೆ ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಂತ ಸಂಹಿತ ಎಂಬತಕ್ಕಂಥದ್ದು ಪದ್ಯ ಭಾಗ ಎರಡನೇದು ಬ್ರಾಹ್ಮಣ ಎಂಬತಕ್ಕಂಥದ್ದು ಗದ್ಯರೂಪದಲ್ಲಿರ್ತಕ್ಕಂತಹ ಭಾಗ ಆರಣ್ಯಕ ಎಂಬತಕ್ಕಂಥದ್ದು ಅರಣ್ಯದಲ್ಲಿ ವಾನಪ್ರಸ್ಥಾಶ್ರಮದವರು ಪಠಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭಾಗ ಉಪನಿಷತ್ ಅನ್ನೋದು ನಾಲ್ಕನೇ ಭಾಗ ಕೊನೆ ಭಾಗ ವೇದಾಂತ ಎಂಬುದಾಗಿ ಅನ್ನಿಸ್ಕೊಳ್ಳೋದು ಉಪನಿಷತ್ತೇ ಎರಡು ರೀತಿಯಾಗಿ ವೇದಸ್ಯ ಅಂತಹ ವೇದಾಂತ ಪರಮಾರ್ಥ ಪರಮಾರ್ಥಬೋಧಕತ್ವಾತ್ ವೇದಾಂತ ನೀವು ಯಾವ ರೀತಿ ಅರ್ಥ ಮಾಡಿದರೂ ಕೂಡ ಉಪನಿಷತ್ತಿಗೇನೆ ವೇದಾಂತ ಎಂಬತಕ್ಕಂಥ ಹೆಸರು ಅನ್ವರ್ಥವಾಗಿ ಹೊಂದ್ಕೊಳ್ತಕ್ಕಂಥದ್ದು ನೀವು ಲಿಟ್ರಲಾಗಿ ಆಗಿ ತೆಗೆದುಕೊಂಡ್ರೆ ನೋಡಿ ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಕೊನೆ ಭಾಗ ಆಗತ್ತೆ ಅದರಿಂದ ವೇದದ ಅಂತ ಅದರಿಂದ ವೇದಾಂತ ವೇದದ ಪರಮಾರ್ಥ ಯಾವುದು ಅಂತ ಹೇಳಿದ್ರೆ ನಾನು ಯಾರು ಅನ್ನೋದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಅದಕ್ಕೆ ರಮಣರು ಕೇಳಿಕೊಂಡಿದ್ದು ನಾನು ಯಾರು ನಾನು ಅಂದರೆ ಯಾರಪ್ಪ ಮನಸ್ಸೇ ಬುದ್ಧಿನೇ ಚಿತ್ತಾನೆ ಅಹಂಕಾರನೇ ನಾನು ಯಾರು ಮನೋಬುದ್ಧಿಅಹಂಕಾರ ಚಿತ್ತಾನಿನ ಅಹಂ ನಕರ್ಣ ನ ಜಿಹ್ವಾನ ನೇತ್ರೆ ಕೊನೆಗೆಲ್ಲುಳಿಯುತ್ತೆ ಶಿವೋಹಂ ಶಿವೋಹಂ ಅಷ್ಟೆ ನಾನು ಕೇವಲ ಶಿವ ಸ್ವರೂಪ ಅದಕ್ಕೆ ನಮ್ಮಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಇದೆ ವೇದ ಬೇರೆಯಲ್ಲ ಶಿವ ಬೇರೆಯಲ್ಲ ವೇದಾಧ್ಯಯನ ಮಾಡ್ತಕ್ಕಂಥದ್ದು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅದಕ್ಕೆ ಮಾತಿರ್ತಕ್ಕಂಥದ್ದು ವೇದದಲ್ಲಿ ಯಾವಾಗಲೂ ನಮ್ಮನ್ನು ನಾವು ತಲ್ಲಿನಗೊಳಿಸ್ಕೊಂಡಿದ್ರೆ ಆ ವೇದ ಮಾತೆಯ ಗಾಯತ್ರಿಯ ನಮ್ಮನ್ನು ಕಾಪಾಡುತ್ತೆ ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಆ ದೃಷ್ಟಿಯಿಂದ ನಾವು ಗಾಯತ್ರಿಯ ಉಪಾಸನೆಯನ್ನು ಮಾಡಿದರೆ ಗಾಯತ್ರಿ ಯಾವತ್ತೂ ಕೂಡ ನಮ್ಮ ಕೈ ಬಿಡೋದಿಲ್ಲ ಈ ದೃಷ್ಟಿಯಿಂದ ಈ ಉಪನಿಷತ್ ಎಂಬತಕ್ಕಂಥದ್ದು ಸನ್ಯಾಸಾಶ್ರಮಕ್ಕೆ ಸೇರಿರ್ತಕ್ಕಂಥದ್ದು ಬ್ರಹ್ಮಚರ್ಯ ಆಶ್ರಮಕ್ಕೆ ಮೊಟ್ಟ ಮೊದಲನೇದಾಗಿರ್ತಕ್ಕಂತಹ ಸಂಹಿತಾಭಾಗ ಆವಾಗ ಗುರುಕುಲಕ್ಕೆ ಹೋಗಿ ಆ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ಹನ್ನೆರಡು ವರ್ಷಗಳ ಕಾಲ ಗುರುಕುಲದಲ್ಲಿ ಅಭ್ಯಾಸವನ್ನು ಮಾಡಿ ಗುರು ಸೇವೆಯನ್ನು ಮಾಡಿ ತದ್ವಿಜ್ಞಾನಾರ್ಥಂ ಸಹ ಸ ಗುರುಮೇವಾಗಛೆ ಸಮಿತ್ಪಾಣಿ ಶ್ರೋತ್ರಯಂ ಬ್ರಹ್ಮನಿಷ್ಠಂ ಎಂಬುದಾಗಿ ಮುಂಡಕ ಶ್ರುತಿಯಲ್ಲಿ ಹೇಳಿರೋ ಹಾಗೆ ಆ ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ಅನುಗ್ರಹದಿಂದ ಗುರುದಕ್ಷಿಣೆಯನ್ನು ಕೊಟ್ಟು ತನ್ನ ಮನೆಗೆ ಹಿಂತಿರುಗೋದಿಕ್ಕೆ ಸಮಾವರ್ತನ ಕ್ರಿಯೆ ಅಂತ ನಮ್ಮಲ್ಲಿ ಕರೆಯೋದು ಸಮಾವರ್ತನ ಅನ್ನೋದು ಹದಿನಾರು ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ನಮ್ಮಲ್ಲಿ ಸಂಸ್ಕಾರ ಎಂಬತಕ್ಕಂಥದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ಯಾರೂ ಕೂಡ ಇಲ್ಲ ಅಂತ ಆಗೋದಿಲ್ಲ ಮಹಾಭಾರತ ಪಂಚಮ ವೇದದಲ್ಲಿ ಒಂದು ಮಾತು ಬರುತ್ತೆ ನೂರು ಹಸುಗಳಿದ್ದರೂ ಕೂಡ ಕರು ತನ್ನ ತಾಯಿ ಹಸುವನ್ನೇ ಹೇಗೆ ಹುಡ್ಕೊಂಡು ಹೋಗುತ್ತೋ ನೂರು ಜನ್ಮ ಹಿಂದೆ ಮಾಡತಕ್ಕಂಥ ಕರ್ಮ ಆದರೂ ಕೂಡ ಈ ಜನ್ಮದಲ್ಲಿ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ ಅಂತ ದೇನು ಸಹಸ್ರೇಷು ವತ್ಸಹ ವಿಂದತಿ ಮಾತರಂ ಪೂರ್ವಜನ್ಮ ಕೃತ ಕರ್ಮ ಕರ್ತಾರ ಮನುಗತಿ ನನ್ನ ಮಾತಲ್ಲ ಮಹಾಭಾರತದ ವ್ಯಾಸವಾಣಿ ಪಂಚಮ ವೇದ ಎಂಬುದಾಗಿ ಖ್ಯಾತವಾಗಿರ್ತಕ್ಕಂಥದ್ದು ಯಾವುದು ಮಹಾಭಾರತದಲ್ಲಿ ಇದೆಯೋ ಅದು ಬೇರೆ ಕಡೆ ಇದೆ ಯಾವುದು ಭಾರತದಲ್ಲೇ ಇಲ್ವೋ ಇದನ್ನೆಲ್ಲೂ ಇಲ್ಲ ಅಂತ ಅದಕ್ಕೆ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ವಚಿತು ಭಾರತ ಪಂಚಮೋ ವೇದ ಈ ಉಪನಿಷತ್ ಅಂದರೆ ಏನು ಲಿಟ್ರಲ್ ಆಗಿ ಅರ್ಥ ಉಪ ನಿ ಸತ್ ಮೂರು ಶಬ್ದಗಳಿದೆ ನೋಡಿ ಉಪ ಅಂದರೆ ಉಪಸಾಮೀಪ್ಯ ಅನ್ನೋ ಧಾತುವಿನಿಂದ ಹತ್ತಿರ ನೀ ಕುಳಿತುಕೊಂಡು ಸತ್ ಬ್ರಹ್ಮ ವಸ್ತುವನ್ನು ಅರಿಯತಕ್ಕಂತಹ ಗ್ರಂಥ ಅದಕ್ಕೇನೆ ಉಪನಿಷತ್ ಅಂದರೆ ಬೇರೆಯಲ್ಲ ಬ್ರಹ್ಮಜ್ಞಾನ ಬ್ರಹ್ಮವಿದ್ಯೆ ಅಂದರೆ ಬೇರೆಯಲ್ಲ ನಾವು ಸಾಮಾನ್ಯವಾಗಿ ತಮಾಷೆ ಮಾಡ್ತೀವಿ ಏನು ಅದೇನು ಮಹಾ ದೊಡ್ಡ ಬ್ರಹ್ಮವಿದ್ಯನಾ ಅಂತ ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆನೇ ಮತ್ತೆ ಪ್ರತಿ ಉಪನಿಷತ್ತಲ್ಲೂ ಬ್ರಹ್ಮವನ್ನೇ ನಿರೂಪಣೆ ಮಾಡೋಕ್ಕೆ ಹೊರಟಿರೋದು ಉಪನಿಷತ್ತುಗಳು ಪ್ರಕಾರಾಂತರವಾಗಿ ಒಂದೊಂದು ಉಪನಿಷತ್ತಲ್ಲೂ ಒಂದೊಂದು ಕಥೆ ಒಂದೊಂದು ಉಪಾಖ್ಯಾನ ಒಂದೊಂದು ದೃಷ್ಟಾಂತ ಈ ರೀತಿಯಾಗಿ ಸೊಗಸಾಗಿ ಆಧ್ಯಾತ್ಮಿಕ ತತ್ವವನ್ನು ಲೌಕಿಕ ದೃಷ್ಟಾಂತಗಳಿಂದ ಲೋಕಕ್ಕೆ ಸಾಬೀತು ಉಪನಿಷತ್ತು ಎಂಬತಕ್ಕಂಥದ್ದು ಎಲ್ಲ ಕಾಲಕ್ಕೂ ಪ್ರಸ್ತುತ ಹಿಂದಿನ ಕಾಲಕ್ಕಿತ್ತು ಈಗಿನ ಕಾಲಕ್ಕಿಲ್ಲ ಮುಂದಿನ ಕಾಲಕ್ಕೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ವಿಷಯವೇ ಇಲ್ಲ ಯಾಕಂದರೆ ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯ ಶಾಶ್ವತ ಮೌಲ್ಯಗಳನ್ನು ಎತ್ತಿ ಹಿಡಿಯತಕ್ಕಂತಹ ಸುಪ್ರಸಿದ್ಧ ಗ್ರಂಥಗಳು ಉಪನಿಷತ್ತುಗಳಾಗಿರೋದ್ರಿಂದ ಎಲ್ಲ ಕಾಲಕ್ಕೂ ಕೂಡ ಎಲ್ಲ ಜನಾಂಗಕ್ಕೂ ಕೂಡ ಎಲ್ಲ ದೇಶಕ್ಕೂ ಕೂಡ ಎಲ್ಲ ಪ್ರದೇಶಕ್ಕೂ ಕೂಡ ಅತ್ಯಂತ ಪ್ರಸ್ತುತಿಯನ್ನು ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಮಾರ್ಗವಾಗಿರ್ತಕ್ಕಂಥ ಜ್ಞಾನ ದೀವಿಗೆಯನ್ನು ನಮಗೆ ಲೋಕಕ್ಕೆ ಕೊಟ್ಟು ಅಜ್ಞಾನ ಎಂಬತಕ್ಕಂತಹ ಪರದೆಯನ್ನು ಪಕ್ಕಕ್ಕೆ ಸರಿಸಿ ಯಾವ ಗ್ರಂಥಗಳು ನಮಗೆ ಆ ದಿವ್ಯ ಜ್ಯೋತಿಯನ್ನು ಕಂಡುಕೊಳೋದಕ್ಕೆ ಉಪಕಾರಕವಾಗತ್ತೋ ಅದೇ ಉಪನಿಷತ್ ಎಂಬತಕ್ಕಂಥ ಮಾತನ್ನು ಮೊಟ್ಟ ಮೊದಲೇದಾಗಿರ್ತಕ್ಕಂಥ ಈಶಾವಾಸ್ಯ ಉಪನಿಷತ್ನ ಹದಿನಾರನೇ ಮಂತ್ರವೇ ಸಾಕ್ಷಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೌಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಈ ಅಜ್ಞಾನ ಎಂಬತಕ್ಕಂಥ ಪರದೆ ಪಕ್ಕಕ್ಕೆ ಹೋಗಬೇಕು ಆವಾಗಲೇ ಆ ಜ್ಞಾನ ಎಂಬತಕ್ಕಂಥ ದಿವ್ಯ ಜ್ಯೋತಿ ನಮಗುಂಟಾಗತಕ್ಕಂಥದ್ದು ಅದಕ್ಕೇ ಸ್ವಾಮಿ ರಂಗನಾಥಾನಂದ ಅವರು ಮಾಸ್ಕೋ ಲೆಕ್ಚರ್ಸ್ ಅಲ್ಲಿ ಒಂದು ಕಡೆ ಹೇಳ್ತಾರೆ ಅಂಟಿಲ್ ಅಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್ ವಾಟ್ ಈಸ್ ದ ಡೆವಿಲ್ ದಟ್ ಇಸ್ ಅಜ್ಞಾನ ಟೇಕ್ಔಟ್ ದಟ್ ಡೆವಿಲ್ ವಾಟ್ ರಿಮೀನ್ಸ್ ಇಸ್ ಓನ್ಲಿ ಡಿವೈನ್ ಅದಕ್ಕೆ ಪರಮಹಂಸರು ಹೇಳಿದ್ದು ಎವ್ರಿ ಮ್ಯಾನ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಇಟ್ಸ್ ಫಾರ್ ಹಿಮ್ ಟು ರಿಯಲೈಸ್ ಇಸ್ ಇನ್ವರ್ಡ್ ಪೊಟೆನ್ಸಿ ಅಂತ ಯಾರು ಪಾಪಾತ್ಮರಲ್ಲ ಶ್ವೇತಾಶ್ವತರ ಉಪನಿಷತ್ತಿನ ಸಾರ ಅದು ಶುಣ್ವಂತ ಸರ್ವೇ ಅಮೃತಸ್ಯ ಪುತ್ರ ಎಲ್ಲರೂ ಅಮೃತ ಪುತ್ರರೇ ಹೊರತು ಯಾರೂ ಮೃತಪುತ್ರ ಇಲ್ಲಿ ಸಿನ್ ಅಂಡ್ ರೆಟ್ರಿಬ್ಯೂಷನ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಹಿಂದೂಯಿಸಮ್ ಬಟ್ ವಿತ್ ಕ್ರಿಶ್ಚಿಯಾನಿಟಿ ಸ್ವಾಮಿ ರಂಗಪ್ರಿಯ ಸೊ ಆ ದೃಷ್ಟಿಯಿಂದ ನನ್ನ ಮಾತುಗಳಲ್ಲ ಬೇರೆ ಮಹನೀಯರು ಹೇಳಿರೋದನ್ನು ನಾನು ಉದ್ಧರಿಸ್ತಾ ಉದ್ದರಿಸ್ತಾ ಅಷ್ಟೇ ಈ ಉಪನಿಷತ್ತು ಎಂಬತಕ್ಕಂಥದ್ದು ಜ್ಞಾನವನ್ನೇ ಪ್ರತಿಪಾದನೆ ಮಾಡೋಕೆ ಹೊರಟಿರೋದರಿಂದಲೇ ಪಾರ್ ಪೌರ್ವಾತ್ಯ ಪಾಶ್ಚಿಮಾತ್ಯ ವಿದ್ವಾಂಸರು ಎಲ್ಲರ ಮೇಲೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಪ್ರಭಾವವನ್ನು ಉಪನಿಷತ್ ಬೀರಿದೆ ಉದಾಹರಣೆಗೆ ಒಂದು ಎರಡು ಮೂರು ಹೇಳಿಕೆಗಳನ್ನು ಮಾತ್ರ ತಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೀನಿ ನಮ್ಮ ರಾಷ್ಟ್ರಕ್ಕೆ ಸುಪ್ರಸಿದ್ಧರಾದವರು ಶ್ರೇಷ್ಠ ತತ್ವಜ್ಞಾನಿಗಳು ದಿ ಓನ್ಲಿ ಪರ್ಸನ್ ಟು ಆಕ್ಯುಪೈ ದ ಚೇರ್ ಆಫ್ ಫಿಲಾಸಫಿ ಇನ್ ಇಂಗ್ಲೆಂಡ್ ರಾಧಾಕೃಷ್ಣನ್ ಅವರು ಉಪನಿಷತ್ ಬಗ್ಗೆ ಒಂದು ಮಾತು ಹೇಳ್ತಾರೆ ದೇರ್ ಈಸ್ ನೋ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಹಿಂದೂ ಥಾಟ್ ಹೆಟ್ರೋಡಾಕ್ಸ್ ಬುದ್ಧಿಸಮ್ ಇನ್ಕ್ಲೂಡೆಡ್ ವಿಚ್ ಇಸ್ ನಾಟ್ ರೂಟೆಡ್ ಇನ್ ದಿ ಉಪನಿಷತ್ಸ್ ಇದು ರಾಧಾಕೃಷ್ಣನ್ ಅವರು ಉಪನಿಷತ್ ಬಗ್ಗೆ ಹೇಳ್ತಕ್ಕಂಥ ಮಾತು ವೆನ್ ರಾಧಾಕೃಷ್ಣನ್ ಯೂಸ್ ಟು ವಾಕ್ ಇನ್ ಆಕ್ಸ್ಫರ್ಡ್ ಸ್ಟ್ರೀಟ್ಸ್ ಪೀಪಲ್ ಯೂಸ್ ಟು ಸೇ ದಟ್ ಹಿಯರ್ ಕಮ್ಸ್ ಇಂಡಿಯನ್ ವಿಸ್ಡಮ್ ರಾಧಾಕೃಷ್ಣನ್ ನಡ್ಕೊಂಡು ಬರ್ತಾ ಇದ್ರೆ ಹಿಂದೂ ದೇಶದ ಒಂದು ಸಂಸ್ಕೃತಿಯೇ ನಡ್ಕೊಂಡು ಬರ್ತಾ ಇದೆ ಅಂತ ಭಾವನೆ ಇತ್ತು ಅವರ ಹೈಟ್ ಏನು ಅವರ ಜರಿ ಪೇಟ ಏನು ಅವರ ಗೋಲ್ಡ್ ರಿಮ್ಡ್ ಗ್ಲಾಸಸ್ ಏನು ಅವರ ವಾಕಿಂಗ್ ಸ್ಟಿಕ್ ಏನು ಅವರ ಲಾಂಗ್ ಕೋಟ್ ಏನು ಅವ್ರು ನಡ್ಕೊಂಡು ಬರ್ತಾ ಇದ್ದರೆ ಹಿಯರ್ ಕಮ್ಸ್ ಇಂಡಿಯನ್ ವಿಸ್ಡಮ್ ಅಂತ ಹೇಳ್ತಾ ಇದ್ರಂತೆ ಯಾವಾಗಲೂ ಕೂಡ ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್ ಆ್ಯತ್ ಟೆನಿಸನ್ ಪುಟ್ಸ್ ಇಟ್ ವಾಟ್ ಕಮ್ಸ್ ಡೆಫಿನೆಟ್ಲಿ ಗೋಸ್ ವಾಟ್ ರಿಮೈನ್ಸ್ ಆಲ್ವೇಸ್ ರಿಮೈನ್ಸ್ ಸೊ ಆ ದೃಷ್ಟಿಯಿಂದ ನಿಜವಾಗಿರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಬೀರೋದಕ್ಕಿರ್ತಕ್ಕಂಥ ಗ್ರಂಥ ಸುರೇಂದ್ರನಾಥ್ ದಾಸ್ಗುಪ್ತ ಅವ್ರು ಹೇಳ್ತಾರೆ ಉಪನಿಷಸ್ ಡೂ ನಾಟ್ ರಿಕ್ವೈರ್ ದಿ ಪರ್ಫಾರ್ಮೆನ್ಸ್ ಆಫ್ ಎನಿ ಆಕ್ಷನ್ ಬಟ್ ಓನ್ಲಿ ರಿವೀಲ್ ದಿ ಅಲ್ಟಿಮೇಟ್ ಟ್ರೂತ್ ಅಂಡ್ ರಿಯಾಲಿಟಿ ಎ ನಾಲೆಡ್ಜ್ ಆಫ್ ವಿಚ್ ಅಟ್ ಒನ್ಸ್ ಎಮ್ಯಾನ್ಸಿಪೇಟ್ಸ್ ಎ ಮ್ಯಾನ್ ಉಪನಿಷತ್ತುಗಳು ಮೋಕ್ಷದಾಯಕಗಳು ಅಂತ ಸೂಚಿಸೋದಿಕ್ಕೆ ಈ ಮಾತು ಬಂದಿರತಕ್ಕಂಥದ್ದು ಪ್ರೊಫೆಸರ್ ಎಂ ಹಿರಿಯಣ್ಣವರು ರಾಧಾಕೃಷ್ಣನ್ಗೆ ಗುರುಗಳಾಗಿದ್ದವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಸಂಸ್ಕೃತ ಮತ್ತು ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದವರು ಮತ್ತು ಈ ಸಂಸ್ಥೆಗೆ ಅತ್ಯಂತ ಹತ್ತಿರವಾಗಿದ್ದಂತಹ ಶತಾಯುಷಗಳಾಗಿದ್ದಂತಹ ನಿಟ್ಟು ಶ್ರೀನಿವಾಸರಾಯರಿಗೆ ನಿಕಟ ಸಂಬಂಧಿಗಳಾಗಿದ್ದಂತಹ ಪ್ರೊಫೆಸರ್ ಎಂ ಹಿರಿಯಣ್ಣವರು ಉಪನಿಷತ್ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಉಪನಿಷತ್ಸ್ ಕಂಟ್ರೋಲ್ ಅಟ್ ದ ಪ್ರೆಸೆಂಟ್ ಟೈಮ್ ಆಲ್ ದಿ ಹೈಯರ್ ಥಾಟ್ ಆಫ್ ಇಂಡಿಯಾ ದೇ ಆರ್ ದಿ ಅಡ್ಮಿಟೆಡ್ ಬೇಸಿಸ್ ಆಫ್ ವೇದಾಂತ ಹೂಸ್ ಇಂಪಾರ್ಟೆನ್ಸ್ ಇಸ್ ಮಚ್ ಮೋರ್ ದ್ಯಾನ್ ಹಿಸ್ಟಾರಿಕಲ್ ಫಾರ್ ದರ್ ಯುನೀಕ್ನೆಸ್ ಆಫ್ ಸ್ಪಿರಿಚುಯಲ್ ಪವರ್

Powerful and Thyadra, Strength is what the Upanishads speak to me from every page. This is the one great thing to remember. It has been one great lesson I have been taught in my life. Strength, it says. Oh man, be not weak. Are there no human weaknesses? Says man. There are. Say the Upanishads. But will more weakness heal them? Would you try to wash dirt with dirt? Will sin cure sin? Weakness cure weakness? It's the only literature in the world where you find abhaya, fearlessness, used again and again. In no other scripture in the world is this adjective aspired either to God or man. Upanishads are the great mine of strength. Therein lies the strength enough to invigorate the whole world. The whole world can be vivified, made strong, energized through them. They will call with trumpet voice.

ಈ ರೀತಿಯಾಗಿ ಅವರು ಹೇಳಿದ್ದು ಅವೇಕ್ ಅರೈ ಸ್ಟಾಪ್ ನಾಟ್ ಇಲ್ ದ ಗೋಲ್ ಇಸ್ ರೀಚ್ಡ್ ನಿನ್ನ ಗುರಿ ಮುಟ್ಟೋ ತನಕ ನೀನು ಬಿಡಬೇಡ ಭರ್ತೃಹರಿ ಒಂದು ಕಡೆ ಹೇಳ್ತಾನೆ ನೀತಿ ಶತಕದಲ್ಲಿ ಅನೇಕ ತರಹ ಜನರು ಇರ್ತಾರೆ ಕೆಲವರು ಏನು ಮಾಡ್ತಾರೆ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂದ್ಕೊಂಡು ಪ್ರಾರಂಭವೇ ಮಾಡಲ್ಲ ಇನ್ನು ಕೆಲವು ಅರ್ಧ ಮಾಡಿ ನಿಲ್ಲಿಸ್ಬಿಡ್ತಾರೆ ಇನ್ನು ಮುಂದಕ್ಕಾಗಲ್ಲ ಅಂತ ಆದರೆ ಪ್ರಾರಬ್ಧ ಉತ್ತಮ ಜನಾ ನ ಪರಿತ್ಯಜಂತಿ ಉತ್ತಮ ಜನರು ಯಾವುದೇ ಕೆಲಸ ಪ್ರಾರಂಭಿಸಿದರೂ ಕೂಡ ಕೊನೆ ಮುಟ್ಟಿಸೋ ತನಕ ಬಿಡಲ್ಲ ಅಂತ ಇದರ ಪ್ರಾರಂಭವೇ ಮಾಡಲ್ಲ Once begun, they see to it that it will have its logical end. Otherwise, they don't start at all. Swami Rangnathananda, who was the most powerful speaker in the Ramakrishna order after Swami Vivekananda, puts it Upanishads emphasize inner penetration by their wholehearted advocacy of what the Greeks centuries later promulgated in the dictum Man, know thyself. But at which they themselves stopped halfway.

ಪ್ರಧಾನವಾಗಿ ಹತ್ತು ಉಪನಿಷತ್ತುಗಳು ಎಲ್ರಿಗೂ ಕೂಡ ಗೋಚರವಾಗಿರ್ತಕ್ಕಂಥದ್ದು ಈಶಕೇನ ಕಟ ಮುಂಡಕ ಮಾಂಡುಕ್ಯ ಪ್ರಶ್ನ ಐತರೆಯ ತೈತರೆಯ ಚಾಂದೋಗ್ಯ ಬೃಹದಾರಣ್ಯಕ ಈ ಹತ್ತರ ಮೇಲೆ ಮತತ್ರಯ ಆಚಾರ್ಯರೆಲ್ಲರೂ ಕೂಡ ಭಾಷ್ಯಗಳನ್ನು ಅನುಗ್ರಹಿಸಿರ್ತಕ್ಕಂಥದ್ದು ವಿದಿತ ವೇದ್ಯಾಂತರವೇ ಆಗಿದೆ ಆಚಾರ್ಯ ಶಂಕರರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಅನುಗ್ರಹಿಸಿದ್ದು ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್ ಇದು ಆಚಾರ್ಯ ಶಂಕರರ ಜೀವನ ಅಷ್ಟ ವರ್ಷೇ ಚತುರ್ವೇದಿ ಎಂಟನೇ ವಯಸ್ಸಿಗೆ ನಾಲ್ಕು ವೇದಗಳು ಕರ್ತಲಾಮಲಕವಾಗಿತ್ತು ಈಗಿನ ಕಾಲದಲ್ಲಿ ನಮಗೆ ವೇದ ಅಂದರೆ ಪಕ್ಕದ ಮನೆ ವೇದಾನೋ ಎದುರುಗಡೆ ಮನೆ ವೇದಾನೋ ಅಂತ ಕೇಳೋ ಸ್ಥಿತಿಗೆ ಬರ್ತಾ ಇದೆ ಯಾರೋ ವೇದಾವತಿಯಿಂದ ಹೆಸರು ಹೆಸರಿಟ್ಕೊಂಡ್ಬಿಟ್ಟು ವೇದ ಅಂತ ಮುದ್ದೆ ಕರೀತಾರಲ್ಲ ಆ ವೇದವೇ ಈಗ ನಮಗಿರೋದೇ ಹೊರತು ವೇದಾಧ್ಯಯನ ಎಷ್ಟು ಲುಪ್ತವಾಗಿದೆ ಅನ್ನೋದನ್ನು ನಾನು ಬಹಳ ನೊಂದ್ಕೊಂಡು ತಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ರೀಸೆಂಟ್ ಕನ್ಸೆನ್ಸಸ್ ಸೇಸ್ ದಟ್ ದೆರ್ ಆರ್ ಓನ್ಲಿ ಸೆವೆಂಟಿ ಫೋರ್ ಘನಪಾಟೀಸ್ ಇನ್ ಇಂಡಿಯಾ ಎಲ್ಲ ಎಪ್ಪತ್ತು ದಾಟಿರೋರು ಅವರ ತಲೆ ಉರುಳು ಹೋದರೆ ವೇದವನ್ನು ಬರೀ ಟೇಪ್ ರೆಕಾರ್ಡ್ರಲ್ಲೇ ಕೇಳ್ಕೋಬೇಕೇ ಹೊರತು ಬಾಯಿಂದ ಬಾಯಿಗೆ ಹೇಳ್ತಕ್ಕಂಥ ಪರಂಪರೆನೇ ಹೋಗ್ಬಿಡತ್ತೇನೋ ಎಂಬತಕ್ಕಂಥ ಆತಂಕ ನಮ್ಮನ್ನು ಕಾಡುತ್ತೆ ಅದಕ್ಕೆ ಚಿಕ್ಕವರು ತಯಾರಾಗಬೇಕು ವೇದಾಧ್ಯಯನ ಮಾಡೋದಕ್ಕೆ ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥವರು ಎಂಟರಿಂದ ಹದಿನೈದು ವರ್ಷದಲ್ಲಿರ್ತಕ್ಕಂಥವರು ಓದ್ತಾ ಬಂದರೆ ಆಗ ಮಾತ್ರ ನಾವು ಇದನ್ನು ಪುನರುಜ್ಜೀವನಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾನು ಎಲ್ಲ ಹಿರಿಯರಲ್ಲೂ ಮುಗಿದು ಬೇಡಿಕೊಳ್ಳೋದೇನು ಅಂದರೆ ಪ್ರತಿಯೊಂದು ಮಗುಗೂ ಐದರಿಂದ ಹದಿನೈದು ವರ್ಷದ ಒಳಗಡೆ ಇರತಕ್ಕಂಥವರಿಗೆ ದಿನಕ್ಕೆ ಒಂದು ಶ್ಲೋಕ ಭಗವದ್ಗೀತೆ ಹೇಳ್ಕೊಡಿ ಒಂದು ಶ್ಲೋಕ ದಿನಕ್ಕೆ ಎರಡು ವರ್ಷ ಆಗೋಷ್ಟೊತ್ತಿಗೆ ಪೂರ್ತಿ ಭಗವದ್ಗೀತೆ ಆ ಮಗು ಬಾಯಲ್ಲಿರುತ್ತೆ ಎರಡು ವರ್ಷಕ್ಕೆ ಮುನ್ನೂರ ಅರವತ್ತೈದು ಇಂಟು ಎರಡು ಏಳ್ನೂರಕ್ಕಿಂತ ಜಾಸ್ತಿ ದಿನ ಇದೆ ಸೊ ಅದರಿಂದ ವಿಟಿನ್ ಟೂ ಇಯರ್ಸ್ ದ ಚೈಲ್ಡ್ ಕ್ಯಾನ್ ಗೆಟ್ ದ ಎಂಟೈರ್ ಭಗವದ್ಗೀತಾ ಬೈ ಹಾರ್ಟ್ ಸೊ ಆ ದೃಷ್ಟಿಯಿಂದ ಆ ಭಗವದ್ಗೀತೆಯಿಂದ ಶುರು ಮಾಡಿ ಅಲ್ಲಿಂದ ವೇದಾಧ್ಯಯನಕ್ಕೆ ಹೋದರೆ ಎಂತಹ ಒಂದು ಮೆರುಗು ಸಿಗತ್ತೆ ಗೊತ್ತಾ ಜೀವನದಲ್ಲಿ ಈ ದೃಷ್ಟಿಯಿಂದ ನಮ್ಮ ಈ ಸಮಸ್ತವಾಗಿರ್ತಕ್ಕಂಥ ಉಪನಿಷತ್ ರಾಶಿ ಎಂಬತಕ್ಕಂಥದ್ದು ಏನಿದೆಯೋ ಪ್ರಧಾನವಾಗಿರ್ತಕ್ಕಂತಹ ದಶೋಪನಿಷತ್ತುಗಳಲ್ಲಿ ಒಂದೊಂದು ಉಪನಿಷತ್ತಲ್ಲೂ ಕೂಡ ಸಮಕಾಲಿಕವಾಗಿ ನಾವು ಪ್ರತಿನಿತ್ಯವೂ ಅನುಷ್ಠಾನಕ್ಕೆ ತರಬೇಕಾಗಿರ್ತಕ್ಕಂಥ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಮಾತುಗಳನ್ನು ಮಾರ್ಮಿಕವಾಗಿ ಹೇಳಿರೋದರಿಂದಲೇ ಉಪನಿಷತ್ತುಗಳು ಆಗ ಪ್ರಸ್ತುತ ಈಗ ಪ್ರಸ್ತುತ ಇಲ್ಲ ಎಂಬತಕ್ಕಂಥ ಮಾತೇ ಬರಲ್ಲ ಯಾವಾಗಲೂ ಪ್ರಸ್ತುತವೇ ಉಪನಿಷತ್ತು ಈಗ ಕೆಲವು ವಿಷಯಗಳನ್ನು ಮಾತ್ರ ತಮ್ಮೊಡನೆ ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಮೊಟ್ಟ ಮೊದಲನೆಯ ಈಶಾವಾಸ್ ಪರಿಷತ್ತಿನ ಮೊದಲನೇ ಮಂತ್ರ ನೋಡಿ ಈಶಾವಾಸ್ಯಮಿ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ತು ತೇನ ತ್ಯಕ್ತೇನ ಭುಂಜೀತಾ ಮಾಗೃದ ಕಸ್ಯಸ್ವಿಧನ ತ್ಯಾಗದಿಂದ ಭೋಗವೇ ಹೊರತು ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬೇಡ ಇದು ಈಗಿನ ಕಾಲಕ್ಕೆ ಪ್ರಸ್ತುತಿ ಅಲ್ವಾ ಈಗ ಏನಾಗ್ತಾ ಇದೆ ನಾವು ಬೇರೆಯವ್ರ ಹಣಕ್ಕೇ ಆಸೆ ಪಡ್ತಾ ಇದ್ದೀವಿ ಹೊರತು ನಮ್ಮ ಹಣ ಹೇಗಿದ್ರೂ ನಮ್ದೇ ರೀ ಅದು ಬರಲಿ ಮಾಸೊಮ್ಮು ಮಾಸೊಮ್ಮೆ ಮೀಸೊಮ್ಮು ಮಾಸೊಮ್ಮೆ ಅದೇ ರಿವರ್ಸ್ ಯಾಕೆ ಆಗಬಾರ್ದು ಮಾಸೊಮ್ ಮೀಸೊಮ್ಮ ಯಾಕೆ ಆಗಬಾರ್ದು ಅದು ಮಾತ್ರ ಇಲ್ಲ ಮಾದಿ ಮಾದೆ ಮೀದಿ ಮಾದೆ ಎಂಥ ಲಾಜಿಕ್ ನೋಡಿ ಇದು ಸೊ ಅದರಿಂದ ಮಾಘದ ಕಸ್ಯಸ್ ವಿಧಾನಂ ಹಣಕ್ಕೆ ಮೂರು ಗತಿಗಳು ದಾನಂ ಭೋಗ ನಾಶ ಕೈಯೆತ್ತಿ ದಾನ ಕೊಡ್ತಕ್ಕಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥ ಮೊದಲನೇ ಕ್ಯಾಟಗರಿ ಎರಡನೇದು ತಾನು ಅನುಭವಿಸೋದು ಭೋಗ ಯಾರು ಬೇರೆಯವರಿಗೂ ಕೊಡದೆ ತಾನೂ ಅನುಭವಿಸದೆ ಸುಮ್ಮನೆ ಕೂಡಿಡ್ತಾ ಇರ್ತಾರೋ ನಾಶವಾಗತ್ತೆ ಅವರ ಹಣ ತಸ್ಯ ತೃತೀಯ ಅಗತಿರ್ಭವತಿ ಸೊ ಅದರಿಂದ ಯಾವತ್ತೂ ಕೂಡ ದಾನ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕ್ರಿಯೆ ಮುಂದೆ ತೈತ್ರಿ ಉಪನಿಷತ್ತಿಗೆ ಬಂದಾಗ ಅಲ್ಲಿ ಹೇಳುವಾಗ ಈ ಮಾತನ್ನ ಸ್ಮರಣೆಗೆ ತರ್ತೀನಿ ಈಗ ಬೇಡ ಈಗ ಮಾಗೃದ ಕಸಸ್ವಿಧನ ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬೇಡ ಎಂಥ ಪ್ರಭಾವ ಬೀರಿತ್ತು ಗೊತ್ತಾ ಈ ಮಂತ್ರ ಗಾಂಧೀಜಿಯವರ ಮೇಲೆ ಒಂದು ಕಡೆ ಗಾಂಧೀಜಿಯವರು ಬರೀತಾರೆ ಈವನ್ ಇಫ್ ಆಲ್ ದ ಸೀಕ್ರೆಟ್ ಟೆಕ್ಸ್ ಆಫ್ ಇಂಡಿಯಾ ಇಂಡಿಯಾನ್ ಬರ್ನ್ ಡೌನ್ ಟು ಆಶಸ್ ಇಫ್ ದ ಫಸ್ಟ್ ಮಂತ್ರ ಆಫ್ ಈಶಾವಾಸ್ಯ ಆ ಸರ್ವೈವ್ಸ್ ಇಂಡಿಯಾ ವಿಲ್ ರಿಮೇನ್ ಅಸ್ ಇಂಡಿಯಾ ದಿಸ್ ಇಸ್ ಫಾದರ್ ಆಫ್ ನೇಷನ್ ಮಹಾತ್ಮ ಗಾಂಧಿ ಸೊ ಆ ದೃಷ್ಟಿಯಿಂದ ಮಾಗೃದ ಕಸ್ಯಸ್ ವಿಜ್ಞಾನ ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬೇಡ ಎಂಬತಕ್ಕಂಥ ಮಾತು ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ವಿತೌಟ್ ಮನಿ ನೋಬಡಿ ಕ್ಯಾನ್ ಸರ್ವೈವ್ ದಟ್ ಇಸ್ ಕಾಮನ್ ಸೆನ್ಸ್ ಆದರೆ ಹಣಕ್ಕೋಸ್ಕರನೇ ಬದುಕಬಾರ್ದು ನಾವು ಯಾವಾಗಲೂ ಕೂಡ ಅದು ಹೇಗೆ ಅಂದರೆ ಬದುಕೋದಕ್ಕೆ ನಾವು ಊಟ ಮಾಡಬೇಕೇ ಹೊರತು ಊಟ ಮಾಡೋಕ್ಕೇ ಬದುಕಬಾರ್ದು ಸಮ್ ಪೀಪಲ್ ಲಿವ್ ಟು ಈಟ್ ಅದರ್ಸ್ ಈಟ್ ಟು ಲಿವ್ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು ಈ ದೃಷ್ಟಿಯಿಂದ ನಾವು ಯಾವಾಗಲೂ ಕೂಡ ಉದಾತ್ತವಾಗಿರ್ತಕ್ಕಂಥ ಹೈಯರ್ ಥಿಂಕಿಂಗ್ ಜೀವನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಈ ದೃಷ್ಟಿಯಿಂದ ಹದಿನಾರನೇ ಮಂತ್ರಕ್ಕೆ ಬರ್ತೀನಿ ಈಶಾವಾಸ್ಯ ಉಪನಿಷತ್ತಿನ ಅಲ್ಲಿ ನಾನು ಆಗಲೇ ಪ್ರಸ್ತಾಪ ಮಾಡಿದ ಹಾಗೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ದೃಷ್ಟಯೇ ಹೇ ಪೂಷನ್ ಸತ್ಯ ಧರ್ಮಾಯ ದೃಷ್ಟಯೇ ಸತ್ಯವನ್ನು ನೋಡೋದಕ್ಕೆ ಪ್ರಯತ್ನ ಪಡಪ್ಪ ಸತ್ಯ ನಿಜವಾಗಲೂ ಲೋಕದಲ್ಲಿ ಇದೆಯಾ ಅಂತ ಈಗಿನ ಕಾಲದಲ್ಲಿ ನಾವು ನಮ್ಮನ್ನು ಕೇಳ್ಕೊಳ್ಳೋ ಸ್ಥಿತಿ ಬರ್ತಾ ಇದೆ ಯಾಕೆಂದರೆ ಎಲ್ಲೂ ಕೂಡ ಸುಳ್ಳು ಅನಾಚಾರ ಈ ಥರದ್ದೇ ಕಾಣ್ತಾ ಇರೋದರಿಂದ ಈ ಸತ್ಯಾಕಾಂಕ್ಷಿಗಳಾಗಬೇಕು ಅದಕ್ಕೆ ಪೂತಿನ ಒಂದು ಕಡೆ ಬರೀತಾರೆ ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು ಅಂತ ಸತ್ಯವನ್ನು ಆಗ್ರಹಪೂರ್ವಕವಾಗಿ ಹೇಳಬೇಕು ನಾವು ಎಲ್ಲಿ ಹತ್ಯೆ ನಡೀತಾ ಇದೆಯೋ ಅಲ್ಲಿ ಆವಾಗಲೇ ನಮ್ಮ ಭಾರತ ಭಾರತವಾಗಿ ನಿಲ್ಲೋದಕ್ಕೆ ಸಾಧ್ಯ ಅಂತ ಸತ್ಯ ಅಂದ್ರೇನು ತೈತುರಿ ಉಪನಿಷತ್ ಹೇಳುತ್ತೆ ಸತ್ಯಂ ಜ್ಞ ನಮನಂತಂ ಬ್ರಹ್ಮ ಬ್ರಹ್ಮನಿಗಿರ್ತಕ್ಕಂಥ ಒಂದು ಹೆಸರು ಸತ್ಯ ಬ್ರಹ್ಮಣೋ ನಾಮ ಸತ್ಯಂ ಮ್ಯಾನ್ ಡಸ್ ನಾಟ್ ಗೋ ಫ್ರಮ್ ಎದರ್ ಟು ಟ್ರೂತ್ ಬಟ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಸ್ವಾಮಿ ವಿವೇಕಾನಂದರು ಮನುಷ್ಯ ಸುಳ್ಳಿಂದ ಅಲ್ಲ ಸತ್ಯದ ಕಡೆಗೆ ಹೋಗ್ತಾ ಇರೋದು ಕೆಳಮಟ್ಟದ ಸತ್ಯದಿಂದ ಮೇಲ್ಮಟ್ಟದ ಸತ್ಯದ ಕಡೆಗೆ ಹೋಗ್ತಾ ಇದ್ದಾನೆ ಸತ್ಯ ಮೂರು ರೀತಿ ಪ್ರಾತಿಭಾಸಿಕ ಸತ್ಯ ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ ಅಂತ ಮೂರು ರೀತಿಯಾಗಿ ಸತ್ಯವನ್ನು ನಾವು ಲೋಕದಲ್ಲಿ ಕಾಣ್ತಕ್ಕಂಥದ್ದು ಪ್ರಾತಿಭಾಸಿಕ ಅಂದ್ರೇನು ಆ ರೀತಿ ತೋರತ್ತಷ್ಟೇ ಅದು ನಿಜವಾಗಿರೋದಲ್ಲ ಬರೀ ತೋರಿಕೆ ಉದಾಹರಣೆಗೆ ಯಾರೋ ಹೇಳ್ತಾರೆ ಏ ಇವತ್ತು ಗೋಕಲ ಇನ್ಸ್ಟಿಟ್ಯೂಟ್ಗೆ ಹೋಗಬೇಡ್ರಿ ಅಲ್ಲೊಂದು ಹಾವಿದೆ ಯಾರೋ ಧೈರ್ಯ ಮಾಡ್ಕೊಂಡು ಏನು ಹಾವು ನೋಡೇ ಬಿಡ್ತೀನಿ ಅಂತ ಹತ್ರ ಬಂದರೆ ಹಗ್ಗ ಅದು ಹಾವಲ್ವೇ ಅಲ್ಲ ನನಗೆ ಯಾತಿಗೆ ಭ್ರಾಂತಿ ಉಂಟಾಯಿತು ಅಂದರೆ ಹಾವಿನ ಆಕಾರದಲ್ಲಿ ಸುತ್ತಕೊಂಡು ಬಿದ್ದಿರ್ತಕ್ಕಂಥ ಹಗ್ಗ ಆಕಾರ ಸಾಮ್ಯದಿಂದ ನನಗೆ ಭ್ರಾಂತಿ ಉಂಟಾಯಿತು ಶೇಪ್ ಸಿಮಿಲ್ಯಾರಿಟಿ ಕನ್ಫ್ಯೂಸ್ ಮೀ ಇದನ್ನಿಟ್ಕೊಂಡು ಹಾಸನ್ ರಾಜಾರಾಯರು ಎಷ್ಟು ಫೇಮಸ್ ಆದರೂ ಗೊತ್ತಾ ಸರ್ಪೆಂಟ್ ಅಂಡ್ ದ ರೋಪ್ ನಾವೆಲ್ಗೆ ಮೂಲ ಆಧಾರ ಯಾವುದಂದ್ರೆ ರಜ್ಜು ಸರ್ಪ ಅಂತ ನಮ್ಮ ಭಾರತೀಯ ಪರಂಪರೆ ನೋಡಿ ಫ್ರಾನ್ಸ್ ದೇಶದಲ್ಲಿ ಬೆಳಗಿದ ಮಹನೀಯರು ಹಾಸನ್ ರಾಜಾರಾಯರು ಇನ್ನು ಎರಡನೇ ದೃಷ್ಟಾಂತ ಕೊಡ್ತೀನಿ ನಿಮಗೆ ಪ್ರಾತಿಭಾಸಿಕ ಸತ್ಯಕ್ಕೆ ದೂರದಲ್ಲಿ ಹೊಳಿತಾ ಇರತಕ್ಕಂಥ ಪದಾರ್ಥ ಕಾಣುತ್ತೆ ಯಾರು ಓಡೋಗ್ತಾರೆ ನನಗೆ ಬೆಳ್ಳಿ ಸಿಕ್ತು ಅಂತ ಹತ್ತಿರ ಹೋಗಿ ನೋಡಿದ್ರೆ ಕಪ್ಪೆ ಚಿಪ್ಪದು ಬೆಳ್ಳಿ ಅಲ್ವೇ ಅಲ್ಲ ಯಾಕೆ ಸೂರ್ಯನ ಕಿರಣಗಳು ಕಪ್ಪೆ ಚಿಪ್ ಮೇಲೆ ಬಿದ್ದಾಗ ಅದು ಹೊಳೆಯೋದಕ್ಕೆ ಶುರುವಾಯಿತು ಅದರಿಂದ ನನಗೆ ಬೆಳ್ಳಿನೋ ಭ್ರಾಂತಿ ಉಂಟಾಗ್ಬಿಟ್ಟು ಓಡೋದೆ ಅಲ್ಲಿ ಹತ್ತಿರಕ್ಕೆ ಮೂರನೇ ದೃಷ್ಟಾಂತ ಯಾರೋ ಮರುಭೂಮಿ ಹತ್ತಿರ ನಡ್ಕೊಂಡು ಹೋಗ್ತಾ ಇದ್ದಾರೆ ದೂರದಲ್ಲಿ ನೀರಿದೆ ಅಂತ ಭಾಸವಾಯಿತು ಹತ್ತಿರ ಹೋಗಿ ನೋಡಿದರೆ ಮರುಮರೀಚಿಕೆ ಅದು ನೀರೇ ಅಲ್ಲ ಅದು ಕೂಡ ಭ್ರಾಂತಿ ಜ್ಞಾನವೇ ನಾಲ್ಕನೇದು ಕಾಡಲ್ಲಿ ಯಾರೋ ದಾರಿ ತಪ್ಪಿಬಿಟ್ಟು ದಾರಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಒಂದು ಹಿಂಗೆ ನಿಂತಿರೋ ಹಾಗೆ ಕಾಣುತ್ತೆ ಯಾರೋ ಒಬ್ಬರು ಮನುಷ್ಯರು ಸಿಗ್ತಾರೆ ಅವರು ದಾರಿ ತೋರಿಸ್ತಾರೆ ಅಂತ ಹತ್ತಿರ ಹೋದರೆ ಮೋಟ್ ಮರ ಅದು ಆದ್ದರಿಂದ ರಜ್ಜು ಸರ್ಪ ದೃಷ್ಟಾಂತವಾಗಲಿ ಶುಕ್ತಿ ರಜತ ದೃಷ್ಟಾಂತವಾಗಲಿ ಮರುಮರೀಚಿಕ ಜಲ ದೃಷ್ಟಾಂತವಾಗಲಿ ಸ್ಥಾನ ಪುರುಷ ದೃಷ್ಟಾಂತವಾಗಲಿ ಈ ನಾಲ್ಕು ಕೂಡ ಪ್ರಾತಿಭಾಸಿಕ ಸತ್ಯಕ್ಕೆ ಇರತಕ್ಕಂತಹ ದೃಷ್ಟಾಂತಗಳು ಪ್ರತಿಭಾಸ ಅನ್ನೋದರಿಂದ ತೋರಿಕೆ ತೋರಿಕೆ ಯಾವತ್ತೂ ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ ಅವ್ರು ಹಾಗೆ ತೋರ್ತಾ ಇದ್ದಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟ್ ಅದು ಮರುಕ್ಷಣದಲ್ಲಿ ಇನ್ನೊಂದು ತರಹ ತೋರ್ತಾರೆ ಅನ್ನೋ ಅರ್ಥ ಬರುತ್ತೆ ಹೀಸ್ ಎ ಟರ್ನ್ ಕೋಟ್ ಈಸ್ ಎ ಕೆಮಿಲಿಯಾನ್ ಅನ್ನೋ ಸೆನ್ಸ್ ಬರುತ್ತೆ ಅಲ್ಲಿ ಅವರ ಇದ್ದಾರೆ ಅಂದರೆ ಒಳ್ಳೆ ಮಾತೆ ಹೊರತು ಅವರ ಹಾಗೆ ತೋರ್ತಾ ಇದ್ದಾರೆ ಅಂದರೆ ಮರುಕ್ಷಣದಲ್ಲಿ ಇನ್ನೊಂದು ತರಹ ತೋರ್ತಾರೆ ಅನ್ನೋ ಐಡಿಯಾ ಅದರಿಂದ ರೆಸಿಪ್ರಿಕೇಟ್ ಆಗುತ್ತೆ ಎರಡನೇ ಸತ್ಯ ವ್ಯಾವಹಾರಿಕ ಸತ್ಯ ವ್ಯವಹಾರದಲ್ಲಿ ನಾವು ಸತ್ಯವನ್ನು ಬಿಡಬಾರ್ದು ಅನ್ನೋ ದೃಷ್ಟಿಯಿಂದಲೇ ಗಾಂಧೀಜಿಯವರು ಯಾವಾಗಲೂ ಕೂಡ ಅಹಿಂಸೆ ಮತ್ತು ಸತ್ಯ ಅದರ ಮುಖಾಂತರವೇ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತ ಹೋರಾಡಿದ್ದು ಗಾಡ್ ಈಸ್ ಟ್ರೂತ್ ಆ್ಯಂಡ್ ಟ್ರೂತ್ ಈಸ್ ಗಾಡ್ ಅದು ಗಾಂಧೀಜಿಯವರ ಮಾತು ಭಗವಂತ ಬೇರೆಯಲ್ಲ ಸತ್ಯ ಬೇರೆಯಲ್ಲ ಸತ್ಯವೇ ಭಗವಂತ ಭಗವಂತನೇ ಸತ್ಯ ಅನ್ನೋ ದೃಷ್ಟಿಯಿಂದ ಹಾಗಾದರೆ ನಾವು ಕಾಣ್ತಾ ಇರತಕ್ಕಂಥ ಈ ಪ್ರಪಂಚ ಹೇಗಿದೆ ಪ್ರಪಂಚ ಕ್ಷಣ ಕ್ಷಣಕ್ಕೆ ವ್ಯತ್ಯಾಸ ಆಗ್ತಾ ಇದೆ ಈ ಉಪನ್ಯಾಸವನ್ನು ಶುರು ಮಾಡಿರ್ತಕ್ಕಂಥ ನಾನು ನಾನಲ್ಲ ಯಾಕೆಂದರೆ ಮೂವತ್ತೆರಡು ನಿಮಿಷ ನನಗೆ ವಯಸ್ಸಾಯಿತು ನಾನು ಒಪ್ಲಿ ಬಿಡಲಿ ಇಟ್ಸ್ ಎ ಫ್ಯಾಕ್ಟ್ ಇಟ್ಸ್ ರಿಯಾಲಿಟಿ ಸೊ ಆ ದೃಷ್ಟಿಯಿಂದ ಈ ಪ್ರಪಂಚ ಎಂಬತಕ್ಕಂಥದ್ದು ಕೇವಲ ತೋರಿಕೆ ಮಾತ್ರ ಅದು ಪಾರಮಾರ್ಥಿಕವಾಗಿಲ್ಲ ವಿಶ್ವಂದರ್ಪಣ ದೃಶ್ಯಮಾನ ನಗರಿ ತುಲ್ಯ್ಯಂ ನಿಜಾಂತರ್ಗತಂ ಪಶ್ಯನ್ ಆತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯ ಸಾಕ್ಷಾತ್ ಕುರು ಪ್ರಬೋಧ ಸಮ ಸ್ವಾತ್ಮನೇವಾ ದ್ವಯಂ ತಸ್ಮೈ ಶ್ರೀಗುರುಮೂರ್ತಯೇ ನಮ ಇದ ಶ್ರೀ ದಕ್ಷಿಣಾಮೂರ್ತಯೇ ದಕ್ಷಿಣಾಮೂರ್ತಿಯ ಸ್ತೋತ್ರದ ಮೇಲೆ ಅವರ ಶಿಷ್ಯರಾಗಿದ್ದಂತಹ ಸುರೇಶ್ವರಾಚಾರ್ಯರು ಶೃಂಗೇರಿ ಪೀಠದ ಮೊದಲನೆಯ ಪೀಠಾಧಿಪತಿಗಳಾಗಿದ್ದವರು ಮಾನಸೋಲ್ಲಾಸ ಎಂಬತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ರಚನೆ ಮಾಡಿ ಅದನ್ನು ಕನ್ನಡಕ್ಕೆ ಸ್ವಾಮಿ ಹರ್ಷಾನಂದಜಿ ಮಹಾರಾಜವರು ಅವರ ಮೈಸೂರಲ್ಲಿದ್ದಾಗ ಅದನ್ನು ಅನುವಾದ ಮಾಡಿ ಪ್ರಕಟ ಆಗಿ ಆ ಗ್ರಂಥ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ ನಿಜಕ್ಕೂ ಕೂಡ ಹಾಗಿಲ್ಲದೆ ಹೋಗಿದರೆ ಯಾರೂ ಕೂಡ ಪ್ರಾಯಶಃ ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ಮಾನಸೋಲ್ಲಾಸ ವ್ಯಾಖ್ಯಾನ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಕನ್ನಡದವರಿಗೆ ಸ್ವಾಮಿಗಳು ಭಾಷಾಂತರ ಮಾಡದೆ ಹೋದರೆ ಆಂಗ್ಲ ಭಾಷೆಯಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿ ರಿಟೈರ್ ಆದಂತಹ ಸರ್ ಸಿ ವಿ ರಾಮನ್ಗೂ ಮತ್ತು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೂ ಇಬ್ಬರಿಗೂ ಸ್ಟೂಡೆಂಟ್ ಆಗಿದ್ದಂತಹ ವೇದಬ್ರಹ್ಮಶ್ರೀ ಡಿ ಎಸ್ ಸುಬ್ರಹ್ಮಣ್ಯನವರು ಎರಡು ವಾಲ್ಯೂಮಲ್ಲಿ ಪೂರ್ತಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ತಂದಿದ್ದಾರೆ ಆ್ಯಸ್ ಎ ಫಿಸ್ಟ್ ಲುಕ್ಸ್ ಅಟ್ ಮೆಟಫಿಸಿಕ್ಸ್ ವೇರ್ ಫಿಸಿಕ್ಸ್ ಎಂಡ್ಸ್ ದೇರ್ ಮೆಟಫಿಸಿಕ್ಸ್ ಬಿಗಿನ್ಸ್ ದ ಎಂಡ್ ಆಫ್ ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ದ ಬಿಗಿನಿಂಗ್ ಆಫ್ ಮೆಟಫಿಸಿಕ್ಸ್ ಅದಕ್ಕೆ ಪಾಶ್ಚಾತ್ಯ ದೇಶದಲ್ಲಿ ಮೆಟಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಹೊರತು ಫಿಲಾಸಫಿ ಡಿಪಾರ್ಟ್ಮೆಂಟ್ ಅಂತ ಹೇಳಲ್ಲ ನಮ್ಮ ದೇಶದಲ್ಲೇ ಫಿಲಾಸಫಿ ಹೇಳಿ ಫಿಲಾಸಫಿ ಅಂದರೂ ತಪ್ಪಿಲ್ಲ ಫಿಲಾಸೋಫಿ ಲವ್ ಫಾರ್ ವಿಸ್ಡಮ್ ಅಷ್ಟೇ ಯಾರಿಗೆ ಬೇಡ ವಿಸ್ಡಮು ಪ್ರತಿಯೊಬ್ಬರಿಗೂ ಕೂಡ ವಿವೇಕ ಬೇಕಾಗಿರೋದು ಅದಕ್ಕೇ ವಿವೇಕ ಚೂಡಾವಣಿ ಅಂತಲೇ ಗ್ರಂಥವನ್ನು ಅನುಗ್ರಹಿಸಿದ್ದು ಶಂಕರ ಭಗವತ್ಪಾದ ಆಚಾರ್ಯರು ಅದನ್ನೇ ಕ್ರಿಸ್ಟಫರ್ ಐಶರ್ವರ್ಡ್ ಸ್ವಾಮಿ ಪ್ರಭಾನಂದ ಜೊತೆಗೆ ಕ್ರೆಸ್ ಜೂಯಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಇಂಗ್ಲೀಷಿಗೆ ಭಾಷಾಂತರ ಮಾಡಿದ್ದು ಈ ದೃಷ್ಟಿಯಿಂದ ಈ ಸತ್ಯ ಎಂಬತಕ್ಕಂಥದ್ದು ಹೇಗಿರತ್ತೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಬ್ರಹ್ಮಕ್ಕಿರತಕ್ಕಂತಹ ಮೂರು ವಿಶೇಷಣೆಗಳಲ್ಲಿ ಸತ್ಯ ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದು ಪಾರಮಾರ್ಥಿಕ ಸತ್ಯ ಅದೇ ನಿತ್ಯವಾಗಿರ್ತಕ್ಕಂಥ ಸತ್ಯ ಅದೇ ಬ್ರಹ್ಮ ಟ್ರೂತ್ ಈಸ್ ಬ್ಯೂಟ್ ಬ್ಯೂಟಿ ಬ್ಯೂಟಿ ಟ್ರೂತ್ ಕೀಡ್ಸ್ ಹೇಳಿದೆ ಎ ಗ್ರೀಸ್ಟನ್ ನರ್ನಲ್ಲಿ ವಾಟ್ ಎವರ್ ಇಸ್ ಟ್ರೂತ್ಫುಲ್ ಮಸ್ಟ್ ಬಿ ಬ್ಯೂಟಿಫುಲ್ ಆ್ಯಂಡ್ ವಾಟ್ ಎವರ್ ಇಸ್ ಬ್ಯೂಟಿಫುಲ್ ಮಸ್ಟ್ ಬಿ ಟ್ರೂತ್ಫುಲ್ ಅದು ನಮ್ಮ ದೇಶದ ಸತ್ಯಂ ಶಿವಂ ಸುಂದರಂ ಅನ್ನೋದಕ್ಕೆ ಎಷ್ಟು ಹತ್ತಿರ ಬರುತ್ತೆ ನೋಡಿ ಗ್ರೇಟ್ ಮೈಂಡ್ಸ್ ಆಲ್ವೇಸ್ ಥಿಂಕ್ ಅ ಲೈಕ್ ವೇರ್ ಎವರ್ ದೇ ಆರ್ ಹೈಸ್ಕೂಲಲ್ಲಿ ಒಂದು ಎಕ್ಸ್ಪರಿಮೆಂಟ್ ಇದೆ ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ ಐ ಸೇ ನಾಟ್ ಜಸ್ಟ್ ವಾಟರ್ ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್ ಬರೀ ನೀರು ಮಾತ್ರ ಅಲ್ಲ ಲೆವೆಲ್ ಹುಡ್ಕೊಂಡು ಹೋಗೋದು ಮನುಷ್ಯರು ಅವ್ರಿಗೆ ಬೇಕಾದವರ ಮಟ್ಟವನ್ನೇ ಹುಡ್ಕೊಂಡು ಹೋಗ್ತಾರೆ ನೋಡಿ ದೇರ್ ಫೋರ್ ಪೀಪಲ್ ಆಲ್ಸೋ ಫೈಂಡ್ ದೇರ್ ಲೆವೆಲ್ ವೇರ್ ಎವರ್ ದೇ ಆರ್ ಅದಕ್ಕೆ ಕೆಲವರೆ ಅವ್ರ ಲೆವೆಲ್ ಏನು ನಮ್ಮ ಲೆವೆಲ್ ಏನು ರೀ ಅವ್ರ ಲೆವೆಲ್ ಲೆವೆಲಲ್ಲಿ ಮಾತಾಡ್ತಾರೆ ಅಂತ ಸೊ ಆ ದೃಷ್ಟಿಯಿಂದ ನಿಜವಾಗಿ ನಾವು ಈಶಾವಾಸ್ತು ಪರಿಷತ್ತಲ್ಲಿ ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥದ್ದು ಏನು ಅಂದರೆ ಮಾಗೃದ ಕಸ ಮೊದಲನೇ ಮೌಲ್ಯ ಮೊದಲನೇ ಮಂತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬೇಡ ಅನ್ನೋದು ಹದಿನಾರನೇ ಮಂತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ನಿನಗೆ ಅಡಚಣೆಯಾಗಿರ್ತಕ್ಕಂಥ ನಿನ್ನ ಅಜ್ಞಾನ ಎಂಬತಕ್ಕಂಥ ಪರದೆಯನ್ನು ನೀನೇ ನಿವಾರಿಸ್ಕೊಂಡ್ರೆ ಇರತಕ್ಕಂಥದ್ದೇ ಬೆಳಕು ಅಥವಾ ಜ್ಞಾನ ಜ್ಞಾನ ಅಥವಾ ಬೆಳಕು ಅನ್ನೋದು ಆಚೆಯಿಂದ ಬರೋದಲ್ಲ ಒಳಗಡೆ ಪ್ರತಿಯೊಬ್ಬರಲ್ಲೂ ಇದೆ ಆದರೆ ಈ ಅಜ್ಞಾನ ಅನ್ನೋ ಪರದೆ ಮುಚ್ಚಿ ಹಾಕಿಬಿಟ್ಟಿದೆ ಅದನ್ನು ನಾವು ಪಕ್ಕಕ್ಕೆ ಸರಿಸೋ ಕೆಲಸ ಮಾಡಬೇಕಷ್ಟೇ ಅದನ್ನೇ ಭಗವತ್ಪಾದ ಶಂಕರರು ಇನ್ನೊಂದು ಕಡೆ ಹೇಳ್ತಾರೆ ಆತ್ಮಬೋಧ ಗ್ರಂಥದಲ್ಲಿ ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ ಒಂದು ಕ್ಷಣಕಾಲ ಮೋಡ ಬಂದು ಅದನ್ನು ಮುಚ್ಚಿದಾಗ ನಮಗೇನು ಅನುಭವ ಬರುತ್ತೆ ಸೂರ್ಯ ಮುಳುಗೋದ ಅನ್ನೋ ಅನುಭವ ಬರುತ್ತೆ ಮರುಕ್ಷಣದಲ್ಲಿ ಗಾಳಿ ಬೀಸಿದಾಗ ಮೋಡ ಚದುರು ಹೋದಾಗ ಮತ್ತೆ ಸೂರ್ಯ ಬೆಳಗ್ತಾನೆ ಆ ಸೂರ್ಯ ಬೇರೆಯಲ್ಲ ಈ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಸೂರ್ಯ ಬೇರೆಯಲ್ಲ ಆ ಮೋಡ ಬೇರೆಯಲ್ಲ ಈ ಅಜ್ಞಾನ ಅನ್ನೋ ಕತ್ತಲೆ ನಮ್ಮನ್ನು ಬೇರೆ ಬೇರೆಯಲ್ಲ ಆ ಗಾಳಿ ಬೇರೆಯಲ್ಲ ಸದ್ಗುರುವಿನ ಉಪದೇಶ ಬೇರೆಯಲ್ಲ ಆ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಆತ್ಮವಸ್ತು ನಮ್ಮ ಒಳಗಡೆ ಇದೆಯೇ ಹೊರತು ಹೊರಗಡೆ ಇಲ್ಲ ಆತ್ಮ ಸತತ ಪ್ರಾಪ್ತಃ ಅಪ್ರಾಪ್ತವದ ವಿದ್ಯೆಯ ತನ್ನಾಶಯ ಪ್ರಾಪ್ತವದ್ ಭಾತಿ ಸ್ವಕಂಠಾಭರಣಂ ಯತ ಆತ್ಮಬೋಧ ಗ್ರಂಥ ನಲವತ್ನಾಲ್ಕನೇ ಶ್ಲೋಕ ಆಚಾರ್ಯ ಶಂಕರರ ಪ್ರಕರಣ ಗ್ರಂಥ ಯಾರೋ ಒಬ್ಬರು ಹೆಣ್ಮಗಳು ನನ್ನ ಸರ ಕಳೆದೋಯ್ತು ನನ್ನ ಸರ ಕಳೆದೋಯ್ತು ಮನೆಯೆಲ್ಲ ಅಂತ ಎಲ್ಲರನ್ನೂ ಕೇಳಿದ್ರಂತೆ ಯಾರೋ ಹೇಳಿದಂತೆ ನಿನ್ನ ಕೂತ್ಗೆಲ್ಲ ಇದ್ದಂಗೆ ಇದೆಯಲ್ಲಮ್ಮ ನೋಡ್ಕೊಂಡ್ರೆ ಇಲ್ಲೇ ಇದೆ ಎಲ್ಲೂ ಹೋಗಿಲ್ಲ ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಕಡೆಯೆಲ್ಲ ಹುಡುಕ್ತೀವಿ ನೋಡಿ ನಾವು ಎಷ್ಟೋ ಸಲ ಮನೇಲಿ ಏನು ಮಾಡ್ತೀವಿ ಗೊತ್ತಾ ಬೆಳಗ್ಗೆ ಎದ್ದು ಕೂಡಲೇ ಮಖ ತೊಳ್ಕೊಳ್ಳೋದಕ್ಕೆ ಹೋಗಿ ಕನ್ನಡ ಕಾಲಿಟ್ಬಿಟ್ಟು ಬಂದ್ಬಿಡ್ತೀವಿ ಬಾತ್ರೂಮಲ್ಲಿ ಆಮೇಲೆ ಎಲ್ಲರನ್ನು ಕೇಳ್ತೀವಿ ನನ್ನ ಕನ್ನಡಕ ನೋಡಿದ್ರೆ ನನ್ನ ಕನ್ನಡಕ ಕಾ ಅಲ್ಲೇ ಇರುತ್ತೆ ಬಾತ್ರೂಮಲ್ಲಿ ಎಲ್ಲೂ ಹೋಗಿರಲ್ಲ ಆ ಇರೋ ಜಾಗ ಬಿಟ್ಟು ಇನ್ನೆಲ್ಲ ಕಡೆ ಹುಡುಕ್ತೀವಿ ಹಾಗೆ ನಾವು ಆತ್ಮನ ಬಜಾರಲ್ಲಿ ಮಾರ್ಕೆಟ್ಟಲ್ಲಿ ಎಲ್ಲೆಲ್ಲೋ ಹುಡುಕಿದ್ರೆ ಸಿಗೋದಲ್ಲ ನಮ್ಮ ಒಳಗಡೆಯೇ ಆಂತರಿಕವಾಗಿ ಪ್ರತಿಯೊಬ್ಬರಲ್ಲೂ ಯಾವಾಗಲೂ ಎಂದೂ ಸಾಕ್ಷಿಭೂತವಾಗಿರ್ತಕ್ಕಂಥದ್ದೇ ಆತ್ಮವಸ್ತು ಆ ದೃಷ್ಟಿಯಿಂದ ಈ ಸಾಕ್ಷಿಯನ್ನು ಬಿಟ್ಟು ಹೊರಗಡೆ ಸಾಕ್ಷಿ ಹೇಳೋದು ಕೋರ್ಟಲ್ಲಿದ್ದೇ ಇದೆ ನಮಗೆ ನಾವು ಸಾಕ್ಷಿ ಹೇಳ್ಕೋಬೇಕೆ ಹೊರತು ಪ್ರತಿದಿನ ಬೇರೆಯವ್ರಿಗಲ್ಲ ಹೇಳಬೇಕಾಗಿರೋದು ನಾನು ಏನು ಮಾಡಿದೆ ಬೆಳಗ್ಗೆಯಿಂದ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಸಾಕ್ಷಿ ಇನ್ನು ಎರಡನೇ ಕೇನೋಪನಿಷತ್ತಿಗೆ ಬರೋದಾದರೆ ಪ್ರಶ್ನೆಯೇ ಹೇಳುತ್ತೆ ನೋಡಿ ಕೇನ ಕೇನ ಅಂದರೆ ಏನು పూర్తి ప్రశ్నోత్తర ప్రశ్నోత్తరూ కేనేషితం పదతి ప్రేషితం మన క్రాణ ప్రతమ ప్రైతియుక్ కన్నేషిత వాచం ఇమాం వదతి దేవో యునక్తి శ్రోత్ర శ్రోత్రం మనసో మనో యద్వాచోహ వాచం సవ ప్రాణ చక్షుషస్ చక్షు అతిచ్చ ప్రేతస్మాదమృత చక్షుర్గచ్చతి నవాగ్గచ్చతి నో మన విద్మో విజానీతనుశిష్యాద్దేవే తద్వితతో అవిదితది సుశ్రమధీరాణ్యాచ చక్షురే నభ్యం ್ರಹ್ಮತ್ವಂ ವಿದ್ಧಿ ನೇದಂ ಏನಾಹುರ್ ಮನೋಮತಂ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿ ದಮುಪಾಸತೆ ಈ ರೀತಿಯಾಗಿ ಹೋಗುತ್ತೆ ಕೇನೋಪನಿಷತ್ ಈ ಉಪನಿಷತ್ತಲ್ಲಿ ಮೂರನೇ ಖಂಡದಲ್ಲಿ ಬರತಕ್ಕಂಥ ಒಂದೇ ಒಂದು ದೃಷ್ಟಾಂತ ಮುಂದೆ ಹೇಳಕ್ಕೆ ಸಮಕಾಲೀನ ಪ್ರಸ್ತುತಿಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ ಉಪನಿಷತ್ತು ಅಗಾಧವಾಗಿದೆ ಆಚಾರ್ಯ ಶಂಕರು ಎರಡು ಭಾಷೆಗಳನ್ನು ಅನುಗ್ರಹಿಸಿದ್ದಾರೆ ಕೇನದ ಮೇಲೆ ಪದಭಾಷ್ಯ ಭಾಷ್ಯ ವಾಕ್ಯ ಭಾಷ್ಯ ಏಕೆಂದ್ರೆ ಕಠಿಣವಾಗಿರ್ತಕ್ಕಂಥ ಉಪನಿಷತ್ ಅದು ಆ ಶುರುವಾಗ ಅರ್ಥವಾಗ್ತಕ್ಕಂಥದ್ದಲ್ಲ ಮೂರನೇ ಖಂಡದಲ್ಲಿ ಒಂದು ಮಾತು ಬರುತ್ತೆ ಭಗವತಿಯಾಗಿರ್ತಕ್ಕಂಥ ಉಮಾ ಹೈಮಾವತಿ ಹುಲ್ಲುಕಡ್ಡಿಯ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅಗ್ನಿ ಇಂದ್ರ ವಾಯು ಏನು ಅಹಂಕಾರ ಬಂದಿರುತ್ತೆ ಒಬ್ಬೊಬ್ಬರಿಗೂ ಅಂದರೆ ಅಗ್ನಿ ಬರ್ತಾನೆ ಸರ್ವಂ ದಹೇಯಂ ಎದೆಂ ಪೃಥಿವ್ಯಾಮ್ ಮತ್ತೆ ಸುಟ್ಟ ಹಾಕ್ಬಿಡ್ತೇನೆ ಏನು ಮಹಾ ಹುಲ್ಲುಕಡ್ಡಿ ಅಲ್ಲಾಡ್ಸೋಕ್ಕಾಗಲ್ಲ ವಾಪಸ್ ತಲೆ ತಗ್ಗಿಸ್ಕೊಂಡು ಬಂದು ಅವಮಾನಿತವಾಗಿ ಕೂತ್ಕೋತಾನೆ ತನ್ನ ಜಾಗದಲ್ಲಿ ಆಮೇಲೆ ವಾಯು ಬರ್ತಾನೆ ಮಾತರೀಶ್ವಾ ನಾನೇ ಮಾತರಿ ಅಂತರಿಕ್ಷೆ ಶ್ವಯತಿ ಗಚ್ಚತಿ ಮಾತರಿಶ್ವ ವಾಯು ಅಂತ ಶಂಕರ ಭಾಷ್ಯ ಸೊ ಅದರಿಂದ ಹಾರಿಸ್ಕೊಂಡು ಹೋಗ್ಬಿಡ್ತೀನಿ ಹುಲ್ಲುಕಡ್ಡಿನ ಮುಟ್ಟಕ್ಕಾಗಲ್ಲ ವಾಪಸ್ ಬಂದು ಕೂತ್ಕೋತಾನೆ ವಾಯು ಆಮೇಲೆ ಇಂದ್ರ ಬರ್ತಾನೆ ಏನು ಹುಲ್ಲುಕಡ್ಡಿ ನೋಡೇ ಬಿಡ್ತೀನಿ ಅಂತ ಅವ್ನಿಗೆ ಹುಲ್ಲುಕಡ್ಡಿನೇ ಕಾಣಲ್ಲ ಯಾಕಂದರೆ ದೇವಾದ ದೇವತಾನೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಲೈಕ್ ಪ್ರೈಡು ಅಷ್ಟು ಜಾಸ್ತಿ ಆಗಿರುತ್ತೆ ಅವನಿಗೆ ಇವ್ರಿಗಾದ್ರೂ ಹುಲ್ಲುಕಡ್ಡಿ ಕಾಣಿಸಾದ್ರೂ ಕಾಣಿಸ್ತು ಅವನಿಗೆ ಅದು ಕಾಣಿಸ್ಲಿಲ್ಲ ಅದಕ್ಕೆ ಹೇಳಿದ ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್ ಅಂತ ಇಂದ್ರ ದೇವಾದಿ ದೇವ ಅಂತ ಮೆರೀತಾ ಇದ್ದ ನಾನು ಸಮಾನ ಇಲ್ಲ ಅಂತ ಅಭಿರಾಜ ರಾಜೇಂದ್ರ ಮಿಶ್ರಾ ಅಂತ ಸಂಪೂರ್ಣ ನಾನು ಸಮೃತ ವಿಶ್ವವಿದ್ಯಾಲಯದ ಹಿಂದಿನ ಕುಲಪತಿಗಳು ಈಗ ಸೆವೆನ್ ಬಾರ್ ಲೆವೆನ್ ಶಿವಾಲಿಕ್ ರೋಡ್ ಲೋಯರ್ ಸಮ್ಮರ್ ಹಿಲ್ ಶಿಮ್ಲಾ ಒನ್ ಸೆವೆನ್ ಒನ್ ಝೀರೋ ಜೀರೋ ಫೈವ್ ಹಿಮಾಚಲ್ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಮಹನೀಯರು ಜಾನಕಿ ಜೀವನಂ ಎಂಬತಕ್ಕಂತಹ ಮಹಾಕಾವ್ಯದ ಇಪ್ಪತ್ತೊಂದನೆಯ ಸರ್ಗದ ಇಪ್ಪತ್ತೊಂದನೆಯ ಶ್ಲೋಕದಲ್ಲಿ ಏನು ಮಾತನ್ನು ಹೇಳ್ತಾರೆ ಅಂದರೆ ಸೀತೆ ರಾವಣಾಸುರನಿಗೆ ಹೇಳ್ತಾಳೆ ರಾವಣಾಸುರ ಒಂದು ಮಾತು ಹೇಳ್ತಾನೆ ಸೀತೆ ನನ್ನ ನ್ಕೊಂಡಿದ್ಯಾ ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ ನಕ್ ಸೀತೆ ಹೇಳ್ತಾಳೆ ಇಂದ್ರನ್ ಗೆದ್ದರೆ ಎಷ್ಟು ಬಿಟ್ಟರೆ ಎಷ್ಟಪ್ಪ ನಿನ್ನ ಇಂದ್ರಿಯವನ್ನೇ ನಿನ್ನ ಗೆಲ್ಲಿಲ್ವಲ್ಲ ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನ್ಯಾಗೆ ನನ್ನ ಹತ್ರ ಬರ್ತಾ ಇದೆ ನಿನ್ನ ಹೆಂಡತಿ ಮಂಡೋದರಿಯು ನನ್ನಷ್ಟೇ ಪತಿವ್ರತೆ ಅಹಲ್ಯ ದ್ರೌಪದಿ ತಾರಾ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ ಅವರಿಬ್ಬರಲ್ಲಿ ಒಂದು ವ್ಯತ್ಯಾಸ ಏನು ಅಂದರೆ ಸೀತೆಗೆ ಕಾಲ್ ಕೆಳಗಡೆ ಗೆರೆ ಪದ್ಮದ ಆಕಾರದಲ್ಲಿದ್ದರೆ ಮಂಡೋದರಿಗೆ ಕಾಗೆ ಆಕಾರ ಅಷ್ಟೇ ವ್ಯತ್ಯಾಸ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಮಂಡೋದರಿ ಆ್ಯಂಡ್ ಸೀತಾ ಇಸ್ ದಟ್ ಅದರ್ವೈಸ್ ದೇವರ್ ಲೈಕ್ ಐಡೆಂಟಿಕಲ್ ಟ್ವೀನ್ಸ್ ಇರಲಿ ನಾನು ಆ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಬಾರ್ದು ಯಾತ ಕೆಳಗೆ ಬಂದೆ ಈ ದೃಷ್ಟಾಂತ ಅಂತ ಹೇಳಿದ್ರೆ ಕೇನೋಪನಿಷತ್ತಲ್ಲಿ ಅಹಂಕಾರದಿಂದ ಮೆರಿಬಾರದು ಎಂಬತಕ್ಕಂಥ ಮೌಲ್ಯ ನಮಗೆ ಉಪನಿಷತ್ತು ಇದೆ ಮನುಷ್ಯನಿಗೆ ಹೇಗೆ ಬರುತ್ತೆ ಗೊತ್ತಾ ಅಹಂಕಾರ ಕೆಲವರಿಗೆ ರೂಪದಿಂದ ಬರುತ್ತೆ ನನ್ನ ಸಮಾನ ನೋಡೋಕೆ ಚೆನ್ನಾಗಿರೋರೇ ಇಲ್ಲ ಇನ್ನು ಕೆಲವರಿಗೆ ಹಣದಿಂದ ಬರುತ್ತೆ ನಾನು ಯಾರು ಬೇಕಾದರೂ ಕೊಂಡ್ಕೊಂಡ್ಬಿಡ್ತೀನಿ ಥ್ರೋ ಸಮ್ ಪೌಂಡ್ಸ್ ಅಟ್ ಹಿಮ್ ಮೈ ಸೈ ಹಿ ವಿಲ್ ಕಮ್ ರೌಂಡ್ ನನ್ನ ಅನುಭವಕ್ಕೆ ಬಂತು ಒಬ್ಬರು ಬ್ರಿಟಿಷ್ ಲೇಡಿ ಬಂತು ಹೌ ಮೆನಿ ಪೌಂಡ್ ಶುಡ್ ಐ ಪೇ ಫಾರ್ ಯುವರ್ ಲೆಕ್ಚರ್ ಅಂತ ಕೇಳಿದ್ದು ಮೇಡಮ್ ಐ ಆಮ್ ನಾಟ್ ಫಾರ್ ಸೇಲ್ ಅಂತ ಹೇಳಿದೆ ಡೋಂಟ್ ಟಾಕ್ ಟ ಮಿ ಇನ್ ಟರ್ಮ್ಸ್ ಆಫ್ ಯುವರ್ ಪೌಂಡ್ ಐ ಹಾವ್ ಆಲ್ಸೋ ಸೀನ್ ಸಮ್ ಪೌಂಡ್ಸ್ ಇನ್ ಮೈ ಲೈಫ್ ಟೈಮ್ ಡೋಂಟ್ ಟೆಲ್ ಮಿ ಡೋಂಟ್ ಯೂಸ್ ದಟ್ ಟೋನ್ ವಿತ್ ಮೀ ಡೋಂಟ್ ಟೇಕ್ ದಟ್ ಟೋನ್ ವಿತ್ ಮೀ ಅಂತ ಹೇಳಿದೆ ಪ್ರಾಮಾಣಿಕವಾಗಿ ಬಂದು ಕೂತ್ಕೊಂಡ್ರೆ ಏನು ನನಗೆ ಅಲ್ಪ ಗೊತ್ತಿದ್ಯೋ ಅದನ್ನು ನಾನು ಹೇಳೋಕೆ ತಯಾರಾಗಿದ್ದೇನೆ ಹೊರತು ನೀನು ದುಡ್ಡು ಹೇಳಿಬಿಟ್ಟು ನನಗೆ ಬ ಇದು ಮಾಡೋಕ್ಕೆ ಬರಬೇಡ ಇಲ್ಲಿ ಅಂತ ಮೂರನೇದು ಏನು ಗೊತ್ತಾ ಮನುಷ್ಯನ ಹಿಡ್ಕೊಳ್ತಕ್ಕಂಥದು ಅಧಿಕಾರ ಅಧಿಕಾರದಿಂದಲೂ ಅಹಂಕಾರ ಬರುತ್ತೆ ನಾನು ಅಧಿಕಾರಿ ನಾನು ಏನು ಮಾಡ್ದು ನಡೆಯುತ್ತೆ ಎಲ್ಲಿ ತನಕ ಅಧಿಕಾರದಲ್ಲಿರ್ತಾನೆ ಸರ್ವೀಸಲ್ಲಿರೋ ತನಕ ರಿಟೈರ್ ಆದಮೇಲೆ ಪೆನ್ಷನ್ ಪೇಪರ್ ಪಾಸ್ ಮಾಡೋದಕ್ಕೆ ಗುಮಾಸ್ತಾ ಮುಂದೆ ಹೋಗಿ ನಿಂತ್ಕೊಂಡಾಗ ಅವನು ತೋರಿಸ್ತಾನೆ ಅವನಿಷ್ಟು ಪವರ್ಫುಲ್ಲು ಅಂತ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಯಾವುದೂ ಶಾಶ್ವತ ಅಲ್ಲ ಇನ್ನು ನಾಲ್ಕನೇ ಅಹಂಕಾರ ಇದೆ ನೋಡಿ ವಿದ್ಯೆಯಿಂದ ಬರೋ ಅಹಂಕಾರ ಎಲ್ಲಕ್ಕಿಂತಲೂ ಕೆಟ್ಟದ್ದು ಅದು ಇಂಟೆಲೆಕ್ಚುಯಲ್ ಆ್ಯರಗೆನ್ಸ್ ಇಸ್ ದ ವರ್ಸ್ಟ್ ಕೈಂಡ್ ಆಫ್ ಆರೋಗನ್ಸ್ ಆಫ್ ಆಲ್ ಕೈಂಡ್ಸ್ ಆಫ್ ಆ್ಯರಗೆನ್ಸ್ ಅದಕ್ಕೆ ಹೇಳ್ತಕ್ಕಂಥದ್ದು ವಿದ್ಯಾ ಮದ ಅನ್ನೋದು ಅಷ್ಟಿಷ್ಟಲ್ಲ ಮೊಟ್ಟ ಮೊದಲೇ ಅಹಂಕಾರ ಹೇಗೆ ಹಿಡ್ಕೊಳ್ಳುತ್ತೆ ರೂಪದ ಅಹಂಕಾರ ನಾನೇ ಅತ್ಯಂತ ರೂಪವಂತ ಎಲ್ಲಿ ತನಕ ರೂಪ ಇರತ್ತಪ್ಪ ಹತ್ತು ವರ್ಷ ಬಿಟ್ಟು ನೋಡ್ದು ಇವರೇನೋ ಅವರು ಅನ್ಸೋಷ್ಟು ವ್ಯತ್ಯಾಸ ಆಗಿಬಿಟ್ರತ್ತೆ ಲೋಕದಲ್ಲಿ ವಯಸ್ಸಾದ ಮೇಲೆ ಏನೇನಾಗುತ್ತೆ ದೇಹಕ್ಕೆ ಭರ್ತೃಹರಿ ಏನು ವರ್ಣನೆ ಮಾಡ್ತಾನೆ ಗೊತ್ತಾ ಗಾತ್ರಂ ಸಂಕುಚಿತ ಗತಿರ್ವಿಗಲಿತ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಗತೆ ಭದ್ರತಾ ವಕ್ತಂಚಲಾಯ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾ ಶುಶ್ರೂಷತೆ ಹಾ ಕಷ್ಟಂ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ ಇಷ್ಟೆಲ್ಲ ಆಗ್ಬಿಡುತ್ತೆ ವಯಸ್ಸಾದ ಮೇಲೆ ಗಾತ್ರಂ ಸಂಕುಚಿತಂ ದೇಹ ಕುಗ್ಗತೆ ಗತಿರ್ವಿಗಲಿತ ನಡೆಯ ಶಕ್ತಿ ಇರಲ್ಲ ಕಾಲಲ್ಲಿ ಗೋಕಲ ಇನ್ಸ್ಟಿಟ್ಯೂಟ್ ಕಡೆ ಕಾಲು ಹಾಕಿದರೆ ಅದು ರಾಮಕೃಷ್ಣ ಆಶ್ರಮದ ಕಡೆ ಹೋಗುತ್ತೆ ಕಾಲು ಭ್ರಷ್ಟಾಚಾರದ ಅಂಥಾವಲಿ ಹಲ್ಲು ಉದುರೋಗತ್ತೆ ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೆ ಜೊಲ್ ಸುರಿದ್ರೆ ವಯಸ್ಸಾದ್ಮೇಲೆ ಹಲ್ಲು ಬಿದ್ದೋಗಿ ಜೊಲ್ ಸುರಿಯತ್ತೆ ಜೊಲ್ ಸುರಿಯೋದು ಕಾಮನ್ ಫ್ಯಾಕ್ಟರು ಚಿಕ್ಕ ಮಕ್ಕಳಿಗೂ ವಯಸ್ಸಾದವ್ರಿಗೂ ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥವ್ರು ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳೋಷ್ಟು ಮುತುವರ್ಜಿಯಿಂದ ಹಿರಿಯರಾಗಿರ್ತಕ್ಕಂಥ ವೃದ್ಧಾಪ್ಯದಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನ ನೋಡ್ಕೋಬೇಕು ಇವ್ರಿಗೆ ವಯಸ್ಸಾಗಲ್ವೇನು ನಾಳೆ ಇವ್ರ ಗತಿನೂ ಅದೇ दृष्टिर्नश्यति वर्धत भद्रता वक्तंचलते वाक्यम नाद्रिय चांधव जनईर बंधु बांधवर मतु कण कि थि किण्डर नथिंग बट कित्को थिं इफ् यू पर्मिट मी टू यूज बैली पन्न अट्ठ दट जंक्चर सो आ दृष्टिया इन्ार शुश्रूष हिगू स्वलप असडे बरते पुत्रोपी अमित आये मगनू शत्रुवा परणीतने ಬೇಗ ಬರಿ ಅಣ್ಣ ನನ್ನ ಹೆಸರಿಗೆ ವಿಲ್ಲು ಆಮೇಲೆ ನಿನಗೆ ಬುದ್ಧಿ ಭ್ರಮಣೆ ಆದಮೇಲೆ ಏನಾಗುತ್ತೋ ಯಾರಿಗೊತ್ತು ಬರೆದಿಟ್ಬಿಡು ಮೊದಲೇ ನೀವೆಲ್ಲ ಟಿ ವಿ ಆ್ಯಡ್ ನೋಡಿರ್ತೀರ ನೋಡಿ ಆ ಮಕ್ಕಳೆಲ್ಲ ಸಾಯೋ ತಂದೆ ಹತ್ರ ಸೊನ್ನೆಗಳು ಹಾಕಿಸ್ಕೊಂಡು 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 ಕೊನೆಗೆ ಒಂದು ಮೇಲೆ ನೀರು ಬಿದ್ದು ಹಾಕ್ಬಿಟ್ಟು ಒಂದು ಅಳಿಸೋಗುತ್ತೆ ಅಷ್ಟು ಮಾಡಿದ್ದು ವ್ಯರ್ಥ ಆಯಿತೋ ಸೊ ಅದರಿಂದ ಈ ಅಹಂಕಾರ ಎಲ್ಲಿ ತನಕ ಹೋಗಲ್ವೋ ಅಲ್ಲಿ ತನಕ ಶಾಂತಿ ಬರಲ್ಲ ಅಂತ ಹದಿನೇಳನೇ ಶತಮಾನದ ಅವಧೂತ ಅಗ್ರೇಸರರಾಗಿದ್ದಂತಹ ಬ್ರಹ್ಮಣಿ ಮಾನಸ ಸಂಚರರೇ ಮುಂತಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂತಹ ಸಂಗೀತ ಸಾರಸ್ವತ ಲೋಕಕ್ಕೆ ಮುಷ್ಟಿಗ್ರಾಹಿಯಾಗಿರ್ತಕ್ಕಂಥ ಕೀರ್ತನೆಗಳ ಮೂಲಕ ರಾರಾಜಿಸತಕ್ಕಂತಹ ಕೇವಲ ನೆಲದ ಮೇಲೆ ಮಲಗ್ತಾ ಇದ್ದಂತಹ ಈ ಪ್ರಪಂಚ ಅದು ಹುಲ್ಲಿನಷ್ಟೇ ನಿಸ್ಸಾರ ಎಂಬುದಾಗಿ ಭಾವಿಸ್ಕೊಂಡಿದ್ದಂತಹ ಆತ್ಮವಿದ್ಯಾ ವಿಲಾಸ ಎಂಬತಕ್ಕಂಥ ಗ್ರಂಥದ ಇಪ್ಪತ್ತನೇ ಶ್ಲೋಕದಲ್ಲಿ ಸದಾಶಿವ ಬ್ರಹ್ಮೇಂದ್ರ ಏನು ಹೇಳ್ತಾರೆ ಅಂದರೆ ಶಾಂತ ಅಹಂಕೃತಿ ದೋಷ ಸುಸಮಾಹಿತ ಮಾನಸ ಕೋಪಿ ಪೂರ್ಣೇಂದ್ರ ಶಿಶಿರ ಭಾವ ರಾಜತ್ಯನಂದ ಸತ್ಯಛಿದ್ರಸಿಖಃ ಶಾಂತ ಅಹಂಕೃತಿ ದೋಷ ವರ್ಜಿತ ಅಹಂಕಾರ ಬಿಡೋ ತನಕ ಏನು ಪ್ರಯೋಜನ ಇಲ್ಲ ಅದಕ್ಕೆ ಅಷ್ಟಾವಕ್ರ ಮುನಿಗಳು ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾರೆ ತ್ಯಕ್ತವ್ಯೋ ಮಮಕಾರ ನೋಚೇತ್ ಸರ್ವತ್ರ ಕರ್ಣೀಯ ಮಮಕಾರ ಮಮಕಾರ ಅಹಂಕಾರ ಬಿಟ್ಟು ಬಿಡೋಕ್ಕಾಗಲಿಲ್ವೋ ಎಲ್ಲರಲ್ಲೂ ಮಮಕಾರ ಇಟ್ಕೊಂಡ್ಬಿಡು ವಾಳ್ ಮನವಾಳ್ಲೆ ವೀಳು ಮನವಾಳ್ಳೆ ಹಾಗೆರೋವಾಗ ಮನವಾಳ್ ಕಾನ್ವಾಳ್ ಯೋರಂ ನನಗೆ ನಾನೇ ಹೊಡ್ಕೋತೀನಿ ಏನು ಯಾವತ್ತಾದರೂ ನನ್ನನ್ನು ನಾನು ಹೇಗೆ ಮುತುವರ್ಜಿಯಿಂದ ನೋಡ್ಕೋತೀನೋ ಬೇರೆಯವರನ್ನು ಹಾಗೆ ನೋಡ್ಕೋಬೇಕು ಅಂತ ಅಲ್ಲಿರ್ತಕ್ಕಂಥದ್ದು ಅದರಿಂದ ಈ ಅಹಂ ಅನ್ನೋದನ್ನು ಬಿಡು ಬಿಟ್ಟಾಗಲೇ ದಾಸೋಹಂ ಅನ್ನೋದು ಬರೋದು ದಾಸೋಹಂ ಬಂದಾಗಲೇ ಸೋಹಂ ಅಲ್ಲೇದು ಪರಿವರ್ತನೆ ಆಗೋದು ಮುಂದೆ ಸೊ ಅದರಿಂದ ಸೋಹಂ ಭಾವೇನ ಪೂಜೆಯೇ ಅದಕ್ಕೆ ಅಡಿಗಲ್ಲು ಕೇನೋಪನಿಷತ್ತಲ್ಲಿ ಇರ್ತಕ್ಕಂಥ ಮಂತ್ರ ಇನ್ನು ಕಠೋಪನಿಷತ್ತಿಗೆ ಬಂದರೆ ಎಂತಹ ಮೌಲ್ಯವನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಹೇಳಿದ್ರೂ ಸಾಲದು ಕಠೋಪನಿಷತ್ತಿನ ಬೇಗೆ ತುಂಬ ಪಾಪ್ಯುಲರ್ ಆಗಿರೋ ಉಪನಿಷತ್ಸ್ ಯಾವುದು ಗೊತ್ತಾ ತೈತರಿಯ ಕಟ ದಶೋಪನಿಷತ್ತಲ್ಲಿ ಪ್ರತಿಯೊಬ್ಬರು ಕೋಟ್ ಮಾಡೋವ್ರೆ ಅದು ಹೇಳದೇ ಇರೋರೇ ಇಲ್ಲ ನಚಿಕೇತನ ಕಥೆ ಯಾರಿಗೆ ಗೊತ್ತಿಲ್ಲ ಏನು ಹೇಳ್ದ ಕೋಪ ಮಾಡ್ಕೊಂಬಿಟ್ಟ ಮಗು ಬಾಲಿಷವಾಗಿ ಚೈಲ್ಡಿಶ್ ಕ್ಯೂರಿಯಾಸಿಟಿಯಿಂದ ಕೇಳಿದ ಪ್ರಶ್ನೆ ನನ್ನನ್ನು ಯಾರಿಗೆ ಕೊಡ್ತೀಯ ನನ್ನನ್ನು ಯಾರಿಗೆ ಕೊಡ್ತೀಯಾ ಯಾತಕ್ಕೆ ಮುದಿ ಗೊಡ್ಡು ಹಸುಗಳನ್ನು ತಂದೆಯಾಗಿರ್ತಕ್ಕಂಥವ್ನು ದಾನ ಕೊಡ್ತಾ ಇದ್ದ ಪೀತೋದಕ ಜಗದೃಣಾ ದುಗ್ಧದೋಹ ನಿಂದ್ರಿಯ ಅನಂದಾನಾಮತಿ ತ ದದತು ಕಸ್ಮೈಮಾಂ ದಾಸಿ ಕಸ್ಮೈಮಾಂ ದಾಸಸಿ ಇತಿ ಮೃತ್ಯವೇತ್ವಾ ದದಾಮೀತಿ ಮೃತ್ಯು ಕೊಟ್ಟಿದ್ದೀನಿ ಹೋಗೋ ಹೊರಟದ ಮೃತ್ಯುನ ಹುಡುಕೊಂಡೋದು ಯಾವ ಸಂದೇಶ ಯಾವ ಮೌಲ್ಯ ಶಾಶ್ವತವಾಗಿರೋದು ಕಠೋಪನಿಷತ್ ಸಾರ್ತಾ ಇದೆ ಪಿತೃದೇವೋ ಭವ ತಂದೆ ಮಾತನ ಮೀರಬಾರ್ದು ಹೇಳಿದ ತಕ್ಷಣ ಹೊರಟೋದ ರಾಮಾಯಣದಲ್ಲಿ ರಾಮ ಯಾತಕ್ಕೆ ಹೋಗ್ಬೇಕಾಯ್ತು ಕಾಡಿಗೆ ಅವನು ಈಸಿಯಾಗಿ ಆರ್ಗ್ಯೂ ಮಾಡ್ಬೋದಾಗಿತ್ತಲ್ಲ ಯಾವಾಗ ನಮ್ಮಪ್ಪ ಯಾವಾಗ ನಮ್ಮ ಚಿಕ್ಕಮ್ಮನೆಗೆ ವರ ಕೊಟ್ಟಿದ್ದು ನನಗೇನು ರೀ ಗೊತ್ತು ನಾನು ಯಾಕೆ ಹೋಗ್ಬೇಕು ಹೋಗಬೇಕು ಕಾಡಿಗೆ ಅವ್ರ ವಯಸ್ಸಾಗಿದೆ ವಾನಪ್ರಸ್ಥಾಶ್ರಮ ಅವ್ರು ಹೋಗಲಿ ಕಾಡಿಗೆ ಅಂತ ಹೇಳ್ಬೋದಾಗಿತ್ತು ಅಥವಾ ಕೈ ಕೈಗೆ ಚಾಲೆಂಜ್ ಮಾಡ್ಬೋದಾಗಿತ್ತು ಹದಿನಾಲ್ಕು ವರ್ಷ ಬಂದ ಮೇಲೆ ಅವನು ಕೈ ನೋಡ್ಕೋತೀನಿ ಅಂತ ಆದರೆ ಅವನು ಮರ್ಯಾದಾ ಪುರುಷೋತ್ತಮ ಹಾಗೆ ಮಾಡಲಿಲ್ಲ ತಂದೆಯ ಮಾತೇ ಸರ್ವಸ್ವ ಅಂತ ಹೊಟ್ಟೋದ ನೋಡಿ ಕಾಡಿಗೆ ದಡದಡ ಅಂತ ಅದೇ ತರಹ ಇಲ್ಲೂ ಕೂಡ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಹೋದ ಪರಶುರಾಮನ ಕತೆ ಜ್ಞಾಪಕ ಮಾಡ್ಕೊಳ್ಳಿ ಪರಶುರಾಮ ಏನು ಹೇಳ್ದ ತಾಯಿನೇ ಕೊಲ್ಲೋದಕ್ಕೆ ಆಜ್ಞೆ ಮಾಡಿದ್ನಲ್ಲ ಕೊಂದ್ಬಿಟ್ಟ ತಕ್ಷಣ ಏನು ಬೇಕು ಕೇಳೋದಕ್ಕೆ ತಾಯಿನ ಬದುಕಿಸ್ಕೊಡು ಅಂತ ಕೇಳಿದೆ ಮುಗ್ದಾಯ್ತು ಸೊ ತಂದೆ ಹೇಳಿದ ನಡ್ಸ್ಕೊಟ್ಬಿಟ್ರೆ ಮರುಕ್ಷಣದ ಆ ತಂದೆಯೇ ಸತ್ತಿರ್ತಕ್ಕಂಥ ತಾಯಿನ ಬದುಸೋದಕ್ಕೂ ಕಾರಣ ಅದ ನೋಡಿ ಅದಕ್ಕೆ ನಾನು ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ತಮ್ಮದನ್ನೇ ಹಂಚ್ಕೋತಾ ಇದ್ದೀನಿ ಅಂತ ಹೇಳಿದರೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅದು ದೊಡ್ಡ ಮಾತಾಗತ್ತೆ ಹೇಳಬಾರ್ದು ಏನು ಹಂಚ್ಕೋತಾ ಇದ್ದೀನಿ ಅಂತ ಹೇಳಿದರೆ ತಮ್ಮ ಹತ್ರ ಈ ರೀತಿಯಾಗಿ ನಾವು ಯಾವಾಗಲೂ ಕೂಡ ಲೋಕದಲ್ಲಿ ಕೋಪ ಎಂಬತಕ್ಕಂಥದನ್ನು ಇಟ್ಕೋಬಾರ್ದು ಯಾಕೆ ಅಂದರೆ ಹೊರೇಸ್ ಎಂಬತಕ್ಕಂಥ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞ ಹೇಳ್ತಾನೆ ಆ್ಯಂಗರ್ ಈಸ್ ಹಾಫ್ ಮ್ಯಾಡ್ನೆಸ್ ಅರೆ ಹುಚ್ಚು ಅಂತ ಕೋಪ ಕೋಪ ಬಂದಾಗ ಏನು ಬಾಯಿಂದ ಬರುತ್ತೆ ನಮಗೆ ಗೊತ್ತಾಗಲ್ಲ ಮಾತಾಡ್ಬಿಡ್ತೀವಿ ಆಮೇಲೆ ಪಾಶ್ಚಾತ್ಯಾಪಟ್ಟೇನು ಪ್ರಯೋಜನ ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ನಾಟಕದ ಆ್ಯಕ್ಟ್ ಸೆಕೆಂಡ್ ಸೀನ್ ತರ್ಡಲ್ಲಿ ಪೊಲೋನಿಯಸ್ ಬಾಯಿಂದ ಹ್ಯಾಮ್ಲೆಟ್ಗೆ ಒಂದು ಮಾತನ್ನು ಹೇಳಿಸ್ತಾನೆ ಎ ಸ್ಲಿಪ್ ಆಫ್ ದ ಫುಡ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್ ಐ ಡಿಡ್ ನಾಟ್ ಮೀನ್ ಸೋ ಅಂತ ಹೇಳೋಕ್ಕಲ್ಲ ನೋ ಮೀನು ಆರ್ ವಿಲ್ ಕಮ್ ಟಿವರ್ ಏಡ್ ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ ಅಷ್ಟೇ ಕೇಳೋದು ಪ್ರಶ್ನೆ ನಾನು ಹೇಳಿಲ್ಲ ಆ ಕಾಂಟೆಕ್ಸಲ್ಲಿ ಹೇಳಿಲ್ಲ ಅದೆಲ್ಲ ನಡೆಯಲ್ಲ ಹೇಳಿದ್ಯೋ ಇಲ್ಲವೋ ಆಮೇಲೆ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ ಕಬೀರ್ ದಾಸ್ ಅದಕ್ಕೆ ಒಂದು ದೋಹೆನಲ್ಲಿ ಹೇಳ್ತಾರಲ್ಲ ಆಚೆಯ ದಿನ ಪಾಚೆ ಗಯೆ ಜಬ್ ಚಿಡಿಯಾ ಚುಗ್ಗ ಖೇತ್ ತಬ್ ಪಚಿತ ಏಕ್ಯಾ ಹೋವತಹಯ್ ಆಚೆಯ ದಿನ ಪಾಚೆ ಗಯೆ ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯ್ತು ಜಬ್ ಚಿಡಿಯ ಚುಗ್ಗ ಖೇತ್ ಯಾವಾಗ ಪಕ್ಷಿಗಳ ಬಂದು ಹೊಲದಲ್ಲಿ ಕಾಳುಗಳನ್ನು ಆಯ್ದುಕೊಂಡು ಹೊರಟೋಯ್ತೋ ತಬ್ ಪಚಿತಾ ಏಕ್ಯಾ ಹೋವತ್ತ ಹೈ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ ಬೇಲಿ ಹಾಕಬೇಕಾಗಿತ್ತು ವಾಚ್ಮನ್ ನೇಮಕ ಮಾಡಬೇಕಾಗಿತ್ತು ನಾನೇ ಕೋಲಿಡ್ಕೊಂಡು ಹಿಡ್ಕೊಂಡು ನಿಂತ್ಕೋಬೇಕಾಗಿತ್ತು ಈಗ ನೀನು ಯೋಚನೆ ಮಾಡಿ ಏನು ಪ್ರಯೋಜನ ಮುಂದೆ ಏನಾಗತ್ತೋ ಅದನ್ನು ನೋಡಪ್ಪ ಆ ದೃಷ್ಟಿಯಿಂದ ಈ ಕೋಪ ಬಂದಾಗ ಯಾವ ರೀತಿಯಾಗಿ ದುಡುಕಿ ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ಮಹಾಭಾರತದಲ್ಲಿ ಎಂಥ ಉದಾಹರಣೆ ಕೊಡ್ತಾನೆ ಗೊತ್ತಾ ಧರ್ಮರಾಯ ಭೀಮನೆಗೆ ವನಪರ್ವದಲ್ಲಿ ಸಹಸಾವಿದೀತ ಕ್ರಿಯಾಂ ಅವಿವೇಕ ಪರಮ ಪದಂ ಪದಂ ಹಿ ವಿಮೃಶ್ಯ ಗುಣಲುಬ್ಧ ಸ್ವಯಮೇವ ಸಂಪದ ಪೂರ್ವಾಪರ ವಿವೇಚನೆ ಮಾಡದೆ ಕೆಲಸ ಮಾಡಿದರೆ ಆಮೇಲೆ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ ಇದೇ ಮಾತನ್ನೇ ಭಾರವಿ ಕಿರಾತಾರ್ಜುನೀಯ ಮಹಾಕಾವ್ಯದ ಎರಡನೇ ಸರ್ಗದ ಮೂವತ್ತನೇ ಶ್ಲೋಕದಲ್ಲಿ ಅದೇ ಶ್ಲೋಕವನ್ನೇ ಬಟ್ಟಿ ಇಳಿಸಿದ್ದಾನೆ ಅದು ಭಾರವಿಯ ಜೀವನದಲ್ಲೇ ಸಾಕ್ಷಿಭೂತವಾಗಿ ನಮಗೆ ದೊರೆಯುತ್ತೆ ನೋಡಿ ಭಾರವಿ ತುಂಬ ಹೆಸರುವಾಸಿಯಾಗಿದ್ದಂತಹ ಕವಿ ಲೋಕದಲ್ಲಿ ಪ್ರತಿಯೊಬ್ಬರು ಅವನನ್ನು ಹೋಳ್ತಾ ಇದ್ರು ಅವರ ತಂದೆ ಒಬ್ಬನ ಬಿಟ್ಟು ಒಂದಿನ ಅವನೇನ್ಕೊಂಡ ನಾನು ತಂದೆಯನ್ನು ಮುಗಿಸ್ಬಿಟ್ರೆ ತಂದೆಯನ್ನು ಕೊಂದು ಹಾಕಿಬಿಟ್ರೆ ಲೋಕದಲ್ಲಿ ಬರೀ ಕೀರ್ತಿನೇ ಇರುತ್ತೆ ಅಂತ ಸೈಜ್ ಕಲ್ಲಿ ಇಟ್ಕೊಂಡು ಕೂತಿದ್ದಾನೆ ಇನ್ನೇನು ತಂದೆ ತಲೆ ಮೇಲೆ ಕಲ್ಲು ಹಾಕಬೇಕು ಆವಾಗ ತಾಯಿ ತಂದೆ ಮಾತಾಡೋದು ಅವನಿಗೆ ಕೇಳಿಸ್ತು ತಾಯಿ ಆದವರು ಕೇಳಿದ್ಲು ಅಲ್ಲಾರಿ ರೀ ಲೋಕದಲ್ಲಿ ಪ್ರತಿಯೊಬ್ಬರು ಹೊಗಳ್ತಾರೆ ನಮ್ಮ ಮಗನ್ನ ನೀವು ಒಬ್ಬರು ಯಾಕ್ರಿ ಹೊಗಳಲ್ಲ ಅಂತ ಅವನು ಹೇಳಿದಂತೆ ನನಗೆ ಗೊತ್ತು ಕಣೆ ನನ್ನ ಮಗ ಎಷ್ಟು ಬುದ್ಧಿವಂತ ಅಂತ ನನಗೇನು ಹೊಟ್ಟೆ ಕಿಚ್ಚಿಲ್ಲ ಅವನ ಬುದ್ಧಿ ಬಗ್ಗೆ ಇನ್ನೂ ಲೋಕದಲ್ಲಿ ಒಳ್ಳೆ ಕೀರ್ತಿಶಾಲಿಯಾಗಿ ನಮ್ಮ ಮಹದಾಸೆಯಿಂದ ಹೊಗಳ್ತಾ ಇಲ್ವೇ ಹೊರತು ನನಗೇನು ಅಸೂಯೆ ಇಲ್ಲ ನನ್ನ ಮಗನ ವಿದ್ಯೆ ಬಗ್ಗೆ ಅಂತ ಆಗ ಅವನು ಅನ್ಕೊಂಡಂತೆ ಒಂದು ಕ್ಷಣ ನಾನು ಏನಾದರೂ ಎಚ್ಚರ ತಪ್ಪಿ ಕಲ್ಲು ಹಾಕಿದರೆ ಎಂಥ ಒಳ್ಳೆ ತಂದೆಯನ್ನು ಇದ್ದೆ ಮರುದಿನ ಬಂದೆ ಬೆಳಗ್ಗೆ ಕೇಳಂತಪ್ಪ ತಂದೇನು ಕೊಲ್ಲಬೇಕು ಅಂತಿರೋ ಮಗನಿಗೆ ಏನು ಪ್ರಾಯಶ್ಚಿತ್ತ ಏನಿಲ್ಲಪ್ಪ ಅತ್ತೆ ಮಾವಂದ್ರ ಮನೆಗೆ ತಕ್ಷಣ ಹೋಗಿಬಿಟ್ಟು ಒಂದು ವಾರ ಇದ್ಬಿಡ್ಬೇಕು ಅಂದ್ರಂತೆ ಅವ್ನಿಗೆ ಅರ್ಥ ಆಗಲ್ಲ ಇದೇನು ಅತ್ತೆ ಮಾವಂದ್ರ ಮನೆಗೆ ಹೋಗೋದು ಏನು ಅಷ್ಟು ಕಷ್ಟ ತಕ್ಷಣ ಗಂಟು ಮೂಟೆ ಕಟ್ಕೊಂಡು ಹೆಂಡತಿ ಸಮೇತ ಹೋದ ಅತ್ತೆ ಮಾವಂದ್ರ ಮನೆಗೆ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ನಾಲ್ಕನೇ ದಿನ ಅತ್ತಮ್ಮನವ್ರು ಬಂದು ಏನೋ ಕೊಟ್ಟಿಗೆ ಕಡೆ ಸ್ವಲ್ಪ ನೋಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂದ್ರಂತೆ ಸುಮ್ಮನೆ ತಿನ್ಕೊಂಡು ಕೂತಿದ್ದೆಲ್ಲ ಹೋಗಿ ಕೆಲಸ ಮಾಡು ಅಂತ ಮಾವನವರು ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ ನೀವು ದಯಮಾಡ್ಸ್ಬೋದು ಅಂದ್ರಂತೆ ಆಗ ಅವನೊಂದು ಶ್ಲೋಕ ಬರೀತಾನೆ ಶ್ವಶುರ ಗೃಹ ನಿವಾಸ ಸ್ವರ್ಗ ನರಾಣ ಅತ್ತೆ ಮಾವಂದ್ರ ಮಲೇರೋದು ಸ್ವರ್ಗಕ್ಕೆ ಸಮಾನ ಯದಿ ವಸತಿ ದಿನಾನಿ ತ್ರೀಣಿ ಪಂಚ ಅಥ ಸಪ್ತ ಮೂರು ಐದು ಮ್ಯಾಕ್ಸಿಮಮ್ ಏಳು ದಿನ ದದಿ ಮಧು ಘೃತ ಕ್ಷೀರಧಾರ ಪ್ರವಾಹ ಹಾಲು ತುಪ್ಪ ಜೇನುತುಪ್ಪ ಮೊಸರು ಪ್ರವಾಹ ರೂಪದಲ್ಲಿ ಅಡಿಯನ ಕಡೆಗೆ ಹರಿಯುತ್ತೆ ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ ಅವನು ಏಳನೇ ದಿನ ಆದಮೇಲೆ ಇದ್ದ ಅಂದರೆ ಮೂಲೆ ಇರೋದು ಕೈಗೆ ತೊಗೋತಾರೆ ಅಷ್ಟರಲ್ಲಿ ಜಾಗ ಖಾಲಿ ಮಾಡಬೇಕು ಅಂತ ಅಂದರೆ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ ದುಡುಕ್ಬಿಟ್ಟು ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ಭಾರವೀಯ ಜೀವನದಲ್ಲೇ ನಡೆದಿರ್ತಕ್ಕಂಥ ಜ್ವಲಂತ ಘಟನೆಯನ್ನು ಸ್ಮರಿಸಿಕೊಂಡ್ರೆ ಅವನ ಕಾವ್ಯದಲ್ಲಿ ಅವನು ಹೇಳಿರೋದನ್ನು ಅವನು ಆಚಾರ್ಯ ಸ್ವರೂಪನಾಗಿ ಫಾಲೋ ಮಾಡ್ತಾನೆ ಅನ್ನೋದಕ್ಕೆ ಒಂದು ಪುರಾವೆ ಆಗೋದರಿಂದಲೇ ಆಚಾರ್ಯ ಶಬ್ದ ಆ ರೀತಿ ನಮ್ಮಲ್ಲಿ ಹುಟ್ಟಿರೋದು ನಮ್ಮ ಪರಂಪರೆಯಲ್ಲಿ ಆಚಿನೋತಿ ಶಾಸ್ತ್ರಾರ್ಥ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ಸತು ಆಚಾರ್ಯ ಇತಿ ಶ್ರುತಃ ಯಾರು ಚೆನ್ನಾಗಿ ಓದ್ಕೊಂಡಿರ್ತಾರೋ ಬೇರೆಯವರಿಗೆ ನೇರವಾಗಿ ತಿಳಿಯಾಗಿ ಮನಮುಟ್ಟುವಂಥ ನಾಟುವಂತೆ ಹೇಳ್ತಕ್ಕಂಥ ಶಕ್ತಿ ಇರುತ್ತೋ ನಮ್ಮಲ್ಲಿ ಜಿ ಪಿ ರಾಜರತ್ ನಮ್ಮ ಮೂವತ್ತೈದು ವರ್ಷದಿಂದ ನನ್ನ ಬೆನ್ನ ಮೇಲೆ ಗುದ್ದುಬಿಟ್ಟು ಒಂದು ಮಾತು ಹೇಳಿದ್ದು ಇವತ್ತು ನಾನು ಸ್ಮರಣೆ ಮಾಡ್ಕೋತೀನಿ ಮಗು ಸ್ವಲ್ಪ ನಿಧಾನಕ್ಕೆ ಮಾತಾಡು ನೀನು ತುಂಬ ಫಾಸ್ಟಾಗಿ ಮಾತಾಡ್ತೀಯಾ ಜನಗಳ ಮಖ ನೋಡ್ಕೊಂಡು ಮಾತಾಡು ಗೋಡೆ ನೋಡ್ಕೊಂಡಲ್ಲ ಮಾತಾಡೋದು ಅವರು ಹೇಳಿದ್ರು ಪಾಪ ಪುಣ್ಯಾತ್ಮರು ನಾನೇನದನ್ನು ಫಾಲೋ ಮಾಡೋಕ್ಕಾಗಲಿಲ್ಲ ಶುರು ಮಾಡೋದು ನಾರಾಗೇಜಲ್ಲೇ ಆಮೇಲೆ ಬ್ರಾಡ್ಗೇಜ್ ಹೊಟ್ಟೋಗತ್ತೆ ಏನು ಮಾಡೋದು ಸ್ವಭಾವೋ ದುರುತಿಕ್ರಮಃ ತಪ್ಸೋಕ್ಕಾಗಲ್ಲ ಕ್ಷಮಿಸ್ಬೇಕು ತಾವು ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನಮ್ಮ ಒಂದೊಂದು ಉಪನಿಷತ್ತಲ್ಲೂ ಕೂಡ ಎಂತಹ ಮೌಲ್ಯಗಳನ್ನು ಲೋಕಕ್ಕೆ ಕೊಟ್ಟಿದ್ದಾರೆ ನೋಡಿ ಇನ್ನು ಮುಂಡಕೋಪನಿಷತ್ತಿಗೆ ಬರ್ತೀರಾ ನಾಲ್ಕನೇ ಉಪನಿಷತ್ತು ತದ್ವಿಜ್ಞಾನಾರ್ಥಂ ಸಗುರುಮೇವಾ ಬಿಗಚ್ಚೇ ಸಮಿತ್ಪಾಣಿ ಶ್ರೋತ್ರಯಂ ಬ್ರಹ್ಮನಿಷ್ಠಂ ಅಂತಹ ಗುರುವನ್ನು ಅನುಸರಿಸಿ ಇಂತಹ ಶಿಷ್ಯ ಹೋಗಬೇಕು ಗುರುಗೂ ಲಕ್ಷಣ ಇದೆ ಶಿಷ್ಯನಿಗೂ ಲಕ್ಷಣ ಇದೆ ನೋಡಿ ಲಕ್ಷಣ ಇಲ್ಲದೆ ಇಲ್ಲ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರ್ತಕ್ಕಂಥ ಗುರುವನ್ನು ಅರಿಸ್ಕೊಂಡು ಹೋಗು ಕೈಯಲ್ಲಿ ಸಮಿತುಗಳನ್ನು ಹಿಡ್ಕೊಂಡು ಹೋಗು ಯಾಕೆಂದರೆ ಯಜ್ಞ ಯಾಗಾದಿಗಳಿಗೆ ಅವನಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಸಮಿತ್ ಸಮಿದಾಹರಣ ಕ್ರಿಯೆ ಅಂತಲೇ ತುಂಬ ಮುಖ್ಯವಾಗಿರ್ತಕ್ಕಂಥ ಕ್ರಿಯೆ ಯಜ್ಞಯಾಗಾದಿಗಳಲ್ಲಿ ಆ ಗುರು ಎಂಬತಕ್ಕಂಥ ಶಬ್ದ ಎಷ್ಟು ಅದ್ಭುತವಾಗಿರೋದು ಅಂದರೆ ಇಂಗ್ಲೀಷ್ ಭಾಷೆಗೆ ಎಷ್ಟೋ ಶಬ್ದಗಳು ಭಾಷಾಂತರ ಮಾಡೋಕ್ಕೆ ಬರಲ್ಲ ಅದರಲ್ಲಿ ಗುರು ಶಬ್ದವೂ ಒಂದು ಧರ್ಮಶಬ್ದ ಇರೋ ಹಾಗೆ ಗುರು ಇಸ್ ನಾಟ್ ಟೀಚರ್ ಗುರು ಇಸ್ ನಾಟ್ ಮೆಂಟರ್ ಗುರು ಇಸ್ ನಾಟ್ ಪ್ರಿಸೆಪ್ಟರ್ ಗುರು ಇಸ್ ಗುರು ಹಿಮ್ಸೆಲ್ಫ್ ಗುಕಾರ ಅಂಧಕಾರ ಸ್ಯಾತ್ ಋಶಬ್ಧ ತನ್ ನಿರೋಧಕೃತ್ ಅಂಧಕಾರ ನಿರೋಧಿತ್ವಾ ಗುರುರಿತ್ಯದೀಯತೆ ಅಜ್ಞಾನತಿಮಿರಾಂದ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತ ಯೇನ ತಸ್ಮೈ ಶ್ರೀ ಗುರವೇ ನಮಃ ಯಾರು ಅಜ್ಞಾನ ಎಂಬತಕ್ಕಂಥ ಕತ್ತಲೆಯನ್ನು ಹೋಗಲಾಡಿಸಿ ದಿವ್ಯವಾದ ಜ್ಞಾನ ಎಂಬತಕ್ಕಂಥ ಜ್ಯೋತಿಯನ್ನು ಉಂಟು ಮಾಡ್ತಾರೋ ಅಂಥವರು ಗುರುಗಳು ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮಸುಖಬೋಧೆ ಜನಸಯೇ ಜಾಂಗಲಿಕಾಯಮಾಣೇ ಸಂಸಾರ ಹಲಾ ಮೋಹ ಶಾಂತ್ಯೈ ಶಂಕರ ಭಗವತ್ಪಾದಾಚಾರ್ಯರ ಯೋಗ ತಾರಾವಳಿ ಎಂಬತಕ್ಕಂಥ ಪ್ರಕರಣ ಗ್ರಂಥದ ಮೊಟ್ಟ ಮೊದಲನೇ ಶ್ಲೋಕ ಎಂತಹ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂದರೆ ನನ್ನ ಆತ್ಮಸುಖವನ್ನು ನನಗೆ ತೋರಿಸ್ಕೊಟ್ಟಂತಹ ಮಹನೀಯರಿಗೆ ನಾನು ನಮಸ್ಕಾರ ಮಾಡ್ತೀನಿ ನಮ್ಮಲ್ಲಿ ವಾರಾಹಿ ಉಪನಿಷತ್ ಅಂತ ಒಂದು ಉಪನಿಷತ್ತು ಹತ್ತು ಉಪನಿಷತ್ತಿಗಿಂತ ಮೀರಿರ್ತಕ್ಕಂಥ ಉಪನಿಷತ್ತು ಅದು ಅಲ್ಲಿ ಒಂದು ಮಾತು ಬರುತ್ತೆ ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯ ತ್ಯಾಗೋ ಸದ್ಗುರೋ ಕೃಪಯ ವಿನ ಗುರುವಿನ ಕೃಪೆ ಇಲ್ಲದೆ ಹೋದರೆ ಇದೇನೂ ಸಿಗೋದಿಲ್ಲ ಅಂತ ದುರ್ಲಭ ಸಹಜ ಅವಸ್ಥಾ ನನ್ನ ಸಹಜ ಸ್ಥಿತಿ ನನಗಿರ್ತಕ್ಕಂಥದ್ದು ಕಷ್ಟ ದುರ್ಲಭಂ ತತ್ವದರ್ಶನಂ ತತ್ವ ಅಂದ್ರೇನು ತತ್ವಮಸೀಲಿರ್ತಕ್ಕಂಥ ತತ್ವ ಶಬ್ದ ನಿಮಗೆಲ್ಲೇ ಉದಾಹರಣೆ ಕೊಡ್ತೀನಿ ಚಾಂದೋಗ್ಯೋಪನಿಷತ್ತಿನ ಆರನೇ ಅಧ್ಯಾಯದಲ್ಲಿರ್ತಕ್ಕಂಥ ಉದಾಹರಣೆ ಶ್ವೇತಕೇತು ಮನೆಗೆ ಬಂದಾಗ ತಂದೆಯಾಗಿರ್ತಕ್ಕಂಥವ್ನು ಹೇಳ್ತಾನೆ ನೋಡಪ್ಪ ಮಗು ಒಂದು ಲೋಟ ತಗೋ ಲೋಟ ತುಂಬ ನೀರು ಹಾಕು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕು ಎರಡು ನಿಮಿಷ ಬಿಟ್ಬಿಡು ಉಪ್ಪು ಕರಗಲಿ ಆಮೇಲೆ ನೀರಿನ ಕುಡಿ ಮೇಲ್ಭಾಗ ಕುಡಿ ಹೇಗಿದೆ ಉಪ್ಪಾಗಿದೆ ಮಧ್ಯಭಾಗ ಹೇಗಿದೆ ಉಪ್ಪಾಗಿದೆ ಕೆಳಗಡೆ ಭಾಗ ಹೇಗಿದೆ ಉಪ್ಪಾಗಿದೆ ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ ಕಾಣಿಸ್ತಾ ಇಲ್ಲ ನೀರು ಉಪ್ಪಾಗಿದೆ ಅಂತ ಹೇಗೆ ಹೇಳ್ತಾ ಇದೆಯಾ ರುಚಿ ನಾಲಿಗೆಗೆ ಅನುಭವಕ್ಕೆ ಬರ್ತಾ ಇದೆ ನೀನು ಬಾಹ್ಯವಾಗಿ ಕಾಣತಕ್ಕಂತಹ ನೀರು ಲೋಟ ಉಪ್ಪನ್ನೇ ಉಪ್ಪು ನೀರು ಅನ್ನೋದನ್ನು ಅನುಭವದಿಂದ ಅರಿಬೇಕಾದ್ರೆ ಬ್ರಹ್ಮ ವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ಅರಿತೀಯ ಅಂತ ಈ ದೃಷ್ಟಾಂತದಿಂದ ಉಪನಿಷತ್ತುಗಳು ಸಮಕಾಲೀನವಾಗಿ ಯಾರು ನೀರನ್ನು ಕಂಡಿಲ್ಲ ಯಾರು ಲೋಟ ಕಂಡಿಲ್ಲ ಯಾರು ಉಪ್ಪನ್ನು ತಿಂದಿಲ್ಲ ಹೇಳಿ ಲೋಕದಲ್ಲಿ ಆ ಬ್ರಹ್ಮ ವಸ್ತುವನ್ನು ಈ ಲೋಟ ನೀರು ಉಪ್ಪಿಂದ ಸಮರ್ಥನೆ ಮಾಡ ಕೊರಟಿರ್ತಕ್ಕಂಥ ಉಪನಿಷತ್ತಿನ ದಿವ್ಯ ಭವ್ಯ ಪರಂಪರೆಯನ್ನು ಏನು ಅಂತ ನಾವು ಹೇಳ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥದ್ದು ಉಪನಿಷತ್ತುಗಳು ಅಂತ ಹೇಳೋದಕ್ಕೆ ನಿಮಗೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಹ ಗುರುವನ್ನೇ ಅರಿಸ್ಕೊಂಡು ಹೋಗಬೇಕು ಶಿಷ್ಯನಾಗಿರ್ತಕ್ಕಂಥವನು ಆ ಗುರು ಹೇಗಿರ್ತಾನೆ ಅಂದರೆ ಶತಾಧಿಕ ಗ್ರಂಥಕರ್ತೃಗಳಾಗಿರ್ತಕ್ಕಂಥ ವೇದಾಂತ ದೇಶಿಕರು ಹೇಳ್ತಾರೆ ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದ ಶ್ರೋತ್ರ ಬ್ರಹ್ಮನಿಷ್ಠ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧು ವೃತ್ತಿಯ ಸಮೇತ ಡಂಬ ಅಸೂಯಾ ದಿ ಮುಕ್ತ ಜಿತ ವಿಷಯಗಣಂ ದೀರ್ಘಬಂಧು ದಯಾಳು ಸ್ಖಾಲ್ಯ ಶಾಸಿ ತಾರಂ ಸ್ವಜನರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್ ಅಂತಹ ದೇಶಿಕರಿಗೆ ನಮಸ್ಕಾರ ಯಾರ ದೇಶಿಕರು ಅಕ್ಷರ ಇದೆ ದೇಶಿಕ ಮರಿಬೇಡಿ ಕುಲಾರ್ನವ ತಂತ್ರ ಎಂಬತಕ್ಕಂಥ ತಂತ್ರಶಾಸ್ತ್ರ ಗ್ರಂಥ ಡಿಫೈನ್ ಮಾಡುತ್ತೆ ದೇಶಿಕಾ ಅನ್ನೋ ಶಬ್ದವನ್ನು ದೇವತಾರೂಪಧಾರಿತ್ವಾ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತ ಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೆ ಇದು ದೇಶಿಕ ಶಬ್ದದ ಲಕ್ಷಣ ವಿಶ್ವಾದ್ವೈತ ಸಂಪ್ರದಾಯದಲ್ಲಿ ಬಹಳ ಶ್ರೇಷ್ಠರಿಗೆ ದೇಶಿಕ ಅಂತ ಹೇಳೋದು ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಪ್ರೊಫೆಸರ್ ದೇಶಕಾಚಾರ್ಯ ಇದ್ರು ಕೆಮಿಸ್ಟ್ರಿ ಪ್ರೊಫೆಸರು ಮತ್ತು ಪ್ರಿನ್ಸಿಪಾಲ್ ಆಗಿದ್ದರು ಅವರ ಪೂರ್ವಾಶ್ರಮದ ಅಣ್ಣ ವರದ ದೇಶಿಕಾಚಾರ್ಯ ಅವರೇ ರಂಗಪ್ರಿಯ ಸ್ವಾಮಿಗಳಾಗಿರೋರು ವರದ ದೇಶಿಕ ದೇಶಿಕರಲ್ಲಿ ವರ ಶ್ರೇಷ್ಠ ಅಂತ ದೇವತಾ ರೂಪಧಾರಿತ್ವ ಸಾಕ್ಷಾತ್ ಭಗವಂತನೇ ದರಗಿಳಿತಾನೆ ಯಾಕೆ ಶಿ ಶಿಷ್ಯ ಅನುಗ್ರಹ ಕಾರಣಾತ್ ಶಿಷ್ಯನಿಗೆ ಅನುಗ್ರಹ ಮಾಡೋದಿಕ್ಕೆ ಅದಕ್ಕೆ ಅವತಾರ ಅಂತ ಕರೆದ್ರೆ ಅವತರಣ ಅಂತ ಅರ್ಥ ಕೆಳಗಿಳೀತಾರೆ ಭಗವಂತನಿಗೆ ಯಾಕೆ ಇಳಿಬೇಕು ಕೆಳಗಡೆ ಅಲ್ಲೇ ಇರ್ಬೋದಲ್ಲ ಶಿಷ್ಯ ವಾತ್ಸಲ್ಯ ಶಿಷ್ಯನನ್ನು ಮೇಲೆ ಕೆತ್ತೋದಕ್ಕೆ ಭಗವಂತ ಕೆಳಿಗಿಳಿತಾನೆ ನೋಡಿ ಜೆ ಕೃಷ್ಣಮೂರ್ತಿ ಒನ್ ಆಫ್ ದ ಗ್ರೇಟೆಸ್ಟ್ ಮಾಡರ್ನ್ ಮೈಂಡ್ಸ್ ಸ್ಟೇಟ್ಸ್ ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ ಒನ್ ಸ್ಟೆಪ್ ಟುವರ್ಡ್ಸ್ ಗಾಡ್ ಗಾಡ್ ಡಿಸೆಂಡ್ಸ್ ಡೌನ್ ಸೆವೆನ್ ಸ್ಟೆಪ್ಸ್ ದಿಸ್ ಇಸ್ ಜೆ ಕೃಷ್ಣಮೂರ್ತಿ ಜೆ ಕೆ ಇಫ್ ಯು ಟ್ರೈ ನೀನು ಹೋಗ್ತೀಯಾ ಅಂತಲ್ಲ ಪ್ರಯತ್ನ ಪಟ್ಟರೆ ಸಾಕು ಶಿಷ್ಯನಾಗಿರೋನು ಹತ್ತೋದಿಕ್ಕೆ ಭಗವಂತ ದಡ್ ದಡ್ ದಡ ಅಂತ ಏಳು ಹೆಜ್ಜೆ ಇಳ್ಕೊಂಬರ್ತಾನಂತೆ ಕೆಳಗಡೆಗೆ ಕಾ ಕೊನೆಯದು ಕಾರುಣ್ಯಾಮೃತ ಪೂರ್ತಿತ್ವಾ ಕರುಣೆಯಿಂದ ಅಯ್ಯೋ ಇನ್ನೂ ಈ ಶಿಷ್ಯ ಇಲ್ಲೇ ಇದ್ದಾನಲ್ಲ ಯಾವ ಕಾಲಕ್ಕೆ ಒಂದು ಮೇಲೆ ಕೇರಿಸೋದೂ ಕರುಣೆ ಪರಮಹಂಸರಿಗೆ ನರೇಂದ್ರನ ಬಗ್ಗೆ ಇದ್ದಂತಹ ಕರುಣೆ ತರಹ ಕರುಣೆ ಇದು ಬೇರೆ ಇನ್ಯಾವುದೂ ಅಲ್ಲ ಅದಕ್ಕೇ ಆ ಕರುಣೆ ಆ ಕಾಳಜಿ ಶಿಷ್ಯ ವಾತ್ಸಲ್ಯ ಅದನ್ನೇ ಪಾಶ್ಚಾತ್ಯ ಮರ್ಸಿ ಮರ್ಸಿ ಅಂತ ಹೇಳ್ಕೊಂಡಿದ್ದು ಶೇಕ್ಸ್ಪಿಯರ್ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಪೋರ್ಷಿಯಾ ಸ್ಪೀಚ್ ಹದಿನಾಲ್ಕು ಸಾಲ ಹೇಳ್ತಾನೆ ನೋಡಿ The quality of mercy is not strained, it drops as the gentle rain from heaven upon the place beneath. It's vice-blessed, it blesseth him that gives and him that takes. It's mightiest in the mightiest. It becomes a throne monarch better than his crown. His scepter shows the force of temporal power, the attribute to on majesty. Wherein that sit the dread and fear of kings, but mercy is above the scepter's sway. It's enthroned in the hearts of kings. It's an attribute to God Himself. An earthly power that then show like his gods, when mercy seasons justice. Portia's speech. ಸೊ ಅದರಿಂದ ಯಾತಿಕೆ ಮಾತನ್ನು ಹೇಳ್ತಾರೆ ಅಂದರೆ ಅದು ಶಿಷ್ಯ ಕಾಳಜಿ ಗುರುವಾಗಿರೋವನಿಗೆ ಅದಿರ್ತಕ್ಕಂಥದ್ದು ಅದಕ್ಕೆ ನಮ್ಮಲ್ಲಿ ಗುರುಪೂರ್ಣಿಮಾ ಅಂತ ಆಚರಣೆ ಮಾಡೋದು ಸುಮ್ಮನೆ ಅಲ್ಲ ವ್ಯಾಸ ಪೂರ್ಣಿಮಾ ಅಂತಲೂ ಹೇಳ್ತಾರೆ ಅದಕ್ಕೆ ಗುರುಪೂರ್ಣಿಮಾ ವ್ಯಾಸ ಪೂರ್ಣಿಮಾ ಎರಡೂ ಒಂದೇ ಗುರುಗಳಾಗಿರ್ತಕ್ಕಂಥವರು ಆವಾಗ ಒಂದು ಕಡೆ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಆವಾಗ ಸಂಚಾರ ಮಾಡೋದು ಕಷ್ಟ ಅದಕ್ಕೆ ಸನ್ಯಾಸಿಗಳಾಗಿರ್ತಕ್ಕಂಥವ್ರು ಚಾತುರ್ಮಾಸ್ಯ ವ್ರತವನ್ನು ಆವಾಗ ಇಟ್ಕೊಳ್ತಕ್ಕಂಥ ಸಂದರ್ಭ ಆ ಗುರು ಹೇಗಿರ್ತಾನೆ ಅಂತ ಹೇಳಿದರೆ ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನ ಸ್ವೀಯಂ ಸಾಮ್ಯಂ ವಿಧತ್ತೇ ಯಹ ಸ ಗುರು ರಿತ್ಯ ವಿಧೀಯತೆ ಶತಶ್ಲೋಕಿ ಪ್ರಕರಣಗ್ರಂಥ ಆಚಾರ್ಯ ಶಂಕರನ ಮೊದಲನೇ ಶ್ಲೋಕ ಗುರುಗಳು ಹೇಗಿದ್ದಾರೆ ಅಂತ ದೃಷ್ಟಾಂತವೇ ಕೊಡಕ್ಕೆ ಬರಲ್ಲ ಗುರುಗಳು ಗುರುಗಳು ತರಹ ಇದ್ದಾರಪ್ಪ ಅಷ್ಟೇ ಅದು ಹೇಗೆ ಅಂದರೆ ನಮ್ಮಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ನಮ್ಮ ಗಣೇಶ್ ಅವರು ಹೇಳಿರ್ತಾರೆ ಅನನ್ವಯ ಅಲಂಕಾರ ಅಂತಿದೆ ನೀವು ಅನ್ವಯ ಮಾಡೋಕ್ಕೆ ಬರಲ್ಲ ಅದನ್ನು ಸಮುದ್ರ ಹೇಗಿದ್ದಾರೆ ಸಮುದ್ರ ತರಹ ಇದೆ ಆಕಾಶ ಆಗಿದೆ ಆಕಾಶ ತರಹ ಇದೆ ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ಹಾಗಿತ್ತು ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ತರಹ ಇತ್ತು ಅಷ್ಟೇ ನೀವು ಅದನ್ನು ಇನ್ಯಾವುದ್ರ ಜೊತೆಗೂ ಕೂಡ ಹೋಲಿಕೆ ಮಾಡೋಕ್ಕೆ ಬರಲ್ಲ ಹೋಲಿಕೆಗೆ ಅತೀತವಾಗಿರ್ತಕ್ಕಂಥದು ಗಗನಂ ಗಗನಾಕಾರಂ ಸಾಗರ ಸಾಗರೋಪ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಷ್ಟೇ ಅಲ್ಲಿರ್ತಕ್ಕಂಥ ಮಾತು ಸೊ ಈ ದೃಷ್ಟಿಯಿಂದ ಆ ಗುರುವಾಗಿರ್ತಕ್ಕಂಥವನು ಹೇಗಿರ್ತಾನೆ ಅನ್ನೋದನ್ನು ತಿಳ್ಕೊಂಡು ಬಳಿಕ ನಮ್ಮಲ್ಲಿ ಆದರ್ಶ ಗುರು ಪರಂಪರೆ ಇರತಕ್ಕಂಥದ್ದು ನೆನಪಿಟ್ಕೊಳ್ಳಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಐಡಿಯಲ್ ಗುರು ಶಿಷ್ಯ ಅಂದರೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಒಂದು ಕಾಂಬಿನೇಷನ್ ಆಯಿತಾ ರಮಣ ಮಹರ್ಷಿಗಳು ಕಾವ್ಯಕಂಠ ಗಣಪತಿ ಮುನಿಗಳು ಎರಡನೇ ಕಾಂಬಿನೇಷನು ಐಡಿಯಲ್ ಗುರು ಶಿಷ್ಯ ಕಾಂಬಿನೇಷನ್ ಪರಮಶಿವೇಂದ್ರ ಸರಸ್ವತಿಗಳು ಸದಾಶಿವ ಬ್ರಹ್ಮೇಂದ್ರರು ಮೂರನೇ ಐಡಿಯಲ್ ಕಾಂಬಿನೇಷನ್ನು ನಾಲ್ಕನೇ ಐಡಿಯಲ್ ಕಾಂಬಿನೇಷನ್ನು ಶಂಕರರು ಅವರ ನಾಲ್ಕು ಜನ ಶಿಷ್ಯರು ಐದನೇ ಐಡಿಯಲ್ ಕಾಂಬಿನೇಷನ್ನು ನರಸಿಂಹ ಭಾರತಿ ಮಹಾಸ್ವಾಮಿಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇದು ಗುರು ಪರಂಪರೆ ನಾವು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಅಂತಹ ಗುರು ಇಂತಹ ಶಿಷ್ಯನನ್ನೇ ಹುಡುಕಾಡ್ತಾ ಇದ್ದ ಇಂತಹ ಶಿಷ್ಯ ಅಂತಹ ಗುರುವನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದ ಒಂದು ದಿನ ನರೇಂದ್ರ ಬರದೇ ಹೋದರೆ ಪರಮಹಂಸರು ಚಡಪಡಾಯಿಸ್ತಾ ಇದ್ರು ಯಾಕೆ ಬರಲಿಲ್ಲ ಬರಬೇಕಾಗಿತ್ತಲ್ಲ ಇಲ್ಲಿ ಇಷ್ಟೊತ್ತಿಗೆ ಅಂತಹ ಜೀವನ್ಮುಕ್ತರಿಗೇನೇ ಶಿಷ್ಯ ಕಾಳಜಿ ಇತ್ತು ಅಂದಮೇಲೆ ಸಾಮಾನ್ಯರಿಗೆ ಹೇಗಿರ್ಬೇಕು ನೋಡಿ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ವಿ ಹ್ಯಾವ್ ಗಾಟ್ ಔಟ್ ಸ್ಟ್ಯಾಂಡಿಂಗ್ ಟೀಚರ್ಸ್ ಹೂ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್ ರೂಮ್

ಉದಾಹರಣೆ ಇರತಕ್ಕಂಥದ್ದು ಇನ್ನೊಂದನ್ನು ಪುಷ್ಟೀಕರಿಸೋಕ್ಕೆ ನಹಿನಿಂದ ನಿಂದಿತುಂ ಪ್ರವರ್ತತೆ ಅಪಿತು ಸ್ತೋತಂ ಅಂತ ನಹಿನಿಂದ ನ್ಯಾಯ ಅಂತ ನಮ್ಮಲ್ಲಿ ಒಂದಿದೆ ಯಾವುದಾದರೂ ಒಂದು ನಿಂದೆ ಮಾಡಿದ್ರೆ ಇನ್ನೊಂದನ್ನು ಸ್ತುತಿ ಮಾಡೋ ಉದ್ದೇಶದಿಂದಲೇ ಹೊರತು ಇದನ್ನು ನಿಂದೆ ಮಾಡಬೇಕು ಅನ್ನೋ ದೃಷ್ಟಾಂತದಿಂದ ಅಲ್ಲ ಪರಮಶಿವೇಂದ್ರ ಸರಸ್ವತಿಗಳು ಗುರುಗಳಾಗಿದ್ದರೂ ಕೂಡ ಸದಾಶಿವ ಬ್ರಹ್ಮೇಂದ್ರ ಶಿಷ್ಯನಾಗಿದ್ದರೂ ಕೂಡ ಶಿಷ್ಯನನ್ನು ಮೇಲ್ಗಡೆ ಕೂಡಿಸಿ ತಾವು ಕೆಳಗಡೆ ನಿಂತ್ಕೊಂಡು ಪಾಠ ಮಾಡ್ತಾ ಆ ಮಟ್ಟ ನನಗಿನ್ನೂ ಬಂದಿಲ್ಲ ಶಿಷ್ಯನ ಮಟ್ಟ ಅಂತ ಅವನ ಸಹಪಾಠಿಗಳೆಲ್ಲ ಹೋಗಿ ನಿಮ್ಮ ಶಿಷ್ಯನಾಗಿರ್ತಕ್ಕಂಥ ಸದಾಶಿವ ಬ್ರಹ್ಮನಿಗೆ ಹುಚ್ಚಿಡಿದು ಬಿಟ್ಟಿದೆ ಅವನ ಕಾಡಿಂದ ಆ ಕಾಡಿಗೆ ಬ್ರಹ್ಮ ಆತ್ಮ ಅಂತ ಅಲಿತಾ ಇದ್ದಾನೆ ಬುದ್ಧಿನೇ ನಟಗಿಲ್ಲ ಅಂತ ಹೇಳಿದ್ರಂತೆ ಆಗ ಪರಮಶಿವೇಂದ್ರ ಹೇಳಿದ್ರಂತೆ ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡಿತೋ ಆ ಹುಚ್ಚಿನ ನನಗೆ ಹಿಡೀಲಿಲ್ವಲ್ಲಪ್ಪ ಅಂತ ಹೇಳಿದ್ರಂತೆ ಉನ್ಮತ್ತವತ್ ಸಂಚರತೀಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶುಣ್ವನ್ ಖಿದ್ಯನ್ನುವ ವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾ ಮೇನ ಹಿ ತಾದೃಶೀತಿ ಶೃಂಗೇರಿ ಜಗದ್ಗುರುಗಳಾಗಿದ್ದಂತಹ ಮೂವತ್ತ್ ಮೂರನೆಯವರಾಗಿದ್ದಂತಹ ಶಿವೇಬನ ಶಿವ್ಯಾಭನ್ಮ ಭಾರತಿ ಮಹಾಸ್ವಾಮಿಗಳು ಸದಾಶಿವೇಂದ್ರ ಸ್ತುತಿ ಎಂಬುದಾಗಿ ಬರೆದಿರ್ತಕ್ಕಂಥ ಅರವತ್ತೈದು ಶ್ಲೋಕದಲ್ಲಿ ಮೂವತ್ತೆರಡನೇ ಶ್ಲೋಕ ಈ ಮಾತನ್ನು ಹೇಳುತ್ತೆ ಸೊ ಆ ದೃಷ್ಟಿಯಿಂದ ಯಾರು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಗುರು ಶಿಷ್ಯರು ಅಂದರೆ ಅದು ಪರಂಪರೆ ನಮ್ಮಲ್ಲಿರ್ತಕ್ಕಂಥದ್ದು ಅದೇ ಕಡಿಮೆ ನಾವು ಖಂಡಿತವಾಗಿಯೂ ಕೂಡ ಭಾವಿಸ್ಕೊಳ್ಳೋ ಹಾಗೆ ಇಲ್ಲ ಇನ್ನು ಮುಂದಕ್ಕೆ ಬಂದರೆ ಮಾಂಡುಕ್ಯ ಉಪನಿಷತ್ತು ಬಹಳ ಚಿಕ್ಕ ಉಪನಿಷತ್ತು ಮಾಂಡುಕ್ಯ ಆದರೆ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು ಮಾಂಡುಕ್ಯ ಉಪನಿಷತ್ತು ಮಾಂಡುಕ್ಯಂ ಏಕಮೇವ ಅಲಂ ಮುಮುಕ್ಷೂಣ ಮುಮುಕ್ತಯೇ ಒಂದು ಮಾತಿದೆ ಒಂದು ಮಾಂಡುಕ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನು ಯಾವ ಉಪನಿಷತ್ತು ಓದಲೇಬೇಕಾಗಿಲ್ಲ ಅಂತ ಮಾಂಡುಕ್ಯದಲ್ಲಿ ಅಕಾರ ಉಕಾರ ಮಕಾರ ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರವನ್ನು ಇಟ್ಕೊಂಡು ಜಾಗ್ರ ಸ್ವಪ್ನ ಸುಷುಪ್ತಿ ತುರಿಯ ಸ್ಥಿತಿಯನ್ನು ವರ್ಣನೆ ಮಾಡ್ತಾರೆ ನಮ್ಗೆ ಇದಕ್ಕಿಂತ ಹತ್ತಿರ ಇನ್ನು ಯಾವ ಉಪನಿಷತ್ ಇರೋಕ್ಕೆ ಸಾಧ್ಯ ನೋಡಿ ನಾವೀಗಿರೋ ಜಾಗ್ರ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಸ್ವಪ್ನ ಕಂಡೇ ಕಾಣ್ತೀವಿ ಯಾವತ್ತೋ ಕಂಡಿರ್ತೀವಿ ನಾನು ಸ್ವಪ್ನವೇ ಕಂಡಿಲ್ಲ ಅಂದರೆ ಸುಳ್ಳು ಅವ್ರು ಹೇಳ್ತಾ ಇರೋದು ಸುಷುಪ್ತಿಯನ್ನು ಎಲ್ಲರೂ ಕಂಡಿದ್ದೀವಿ ಗಾಢ ನಿದ್ರಾವಸ್ಥೆ ಅವಸ್ಥೆ ಅದಕ್ಕೆ ಇಂಗ್ಲೀಷಲ್ಲಿ ಹ್ಯಾಕ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಸುಷುಪ್ತಿನ ಅಂದರೆ ಡೀಪ್ ಸ್ಲೀಪ್ ಸ್ಟೇಟ್ ಆರ್ ಡ್ರೀಮ್ಲೆಸ್ ಸ್ಟೇಟ್ ಅದು ಇಂಗ್ಲೀಷಲ್ಲಿ ಭಾಷಾಂತರ ಮಾಡ್ತಕ್ಕಂಥದ್ದು ಇನ್ನು ಕೊನೆಯದು ಅಫ್ಕೋರ್ಸ್ ನಾವು ಯಾರೂ ನೋಡಿಲ್ಲ ತುರಿಯ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆಯೇ ಸ ತುರಿಯ ಏಳನೇ ಮಂತ್ರ ಮಾಂಡುಕ್ಯ ಮನುಷ್ಯತ್ತಲ್ಲಿ ತುರಿಯ ಸ್ಥಿತಿಯನ್ನು ಹೇಳುತ್ತೆ ಈ ಮೂರೂ ಕೂಡ ಅವಸ್ಥೆಗಳು ಯಾಕೆಂದರೆ ಒಂದರಿಂದ ಒಂದು ಒಂದರಿಂದ ಒಂದು ಪಾಸಾಗಿ ಚೇಂಜ್ ಆಗುತ್ತೆ ತುರಿಯ ಮುಟ್ಟಿಬಿಟ್ರೆ ಮತ್ತೆ ಇನ್ನೇನು ಅವನು ಮಾಡಬೇಕಾಗಿಲ್ಲ ಅವನೇ ಜೀವನ್ಮುಕ್ತ ಅವನೇ ಸ್ಥಿತಪ್ರಜ್ಞ ಅವನೇ ಅತ್ಯಾಶ್ರಮಿ ಅವನೇ ನಿಜವಾದಂಥ ಅರ್ಥದಲ್ಲಿ ಮುನಿ ಮುನೀಂದ್ರೆ ಯಾರು ದುಃಖೇಶು ಅನುಧ್ವಿಗ್ನಮನಃ ಸುಖೇಶ ವಿಗತ ಸ್ಪೃಹ ವೀತ ರಾಗ ಭಯಕ್ರೋಧ ಸ್ಥಿತದೀಹಿ ಮುನಿರುಚ್ಚತೆ ಭಗವಂತನ ಮಾತು ಪ್ರಮಾಣ ನನ್ನ ಮಾತಲ್ಲ ಭಗವದ್ಗೀತೆ ಎರಡನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿ ಸ್ಥಿತಪ್ರಜ್ಞ ಸ್ಥಿತಪ್ರಜ್ಞರ ಲಕ್ಷಣವನ್ನು ಐವತ್ನಾಲ್ಕನೇ ಶ್ಲೋಕದಿಂದ ಎಪ್ಪತ್ತೆರಡನೇ ಶ್ಲೋಕ ತನಕ ಭಗವಂತನಾಗಿರ್ತಕ್ಕಂಥ ಕೃಷ್ಣ ಏನು ಪ್ರತಿಪಾದನೆ ಮಾಡಿದ್ದಾನೋ ಅಲ್ಲಿ ಬರ್ತಕ್ಕಂಥ ಶ್ಲೋಕ ಅದು ಸೊ ಕೋಪವನ್ನು ಗೆಲ್ಲದೆ ಹೋದರೆ ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಜಾಗ್ರ ಸ್ಥಿತಿ ನೋಡಿ ಈಗ ನಾನು ಮಾತಾಡ್ತಾ ಇರೋದು ನೀವು ಕೇಳ್ತಾ ಇರೋದು ಎಲ್ಲ ನಡೀತಾ ಇದೆ ಜಾಗ್ರದ ಅವಸ್ಥೆಯಲ್ಲಿ ಮೊದಲನೇ ಸ್ಥಿತಿ ಎರಡನೇದು ಸ್ವಪ್ನ ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡಬಾರ್ದು ಯಾಕಂದರೆ ಶತಾಬದಿ ಗಣೇಶ್ ಅವರು ಸ್ವಪ್ನ ವಾಸದತ್ತದ ಬಗ್ಗೆ ಒಂದು ಸೀರೀಸ್ ಆಫ್ ಲೆಕ್ಚರ್ಸಲ್ಲಿ ಕೊಟ್ಟಿದ್ದಾರೆ ನಿಮಗೆ ಸ್ವಪ್ನ ಸ್ಥಿತಿಯಿಂದ ಹೇಗಿರುತ್ತೆ ಅಂದರೆ ಇಬ್ಬರು ಮಲಕ್ಕೊಂಡು ಒಂದೇ ಹಾಸಿಗೆಯಲ್ಲಿ ನಿದ್ದೆ ಮಾಡ್ಬೋದು ಆದರೆ ಏಕಕಾಲದಲ್ಲಿ ಇಬ್ಬರಿಗೂ ಒಂದೇ ಸ್ವಪ್ನ ಬೀಳಲ್ಲ ಟು ಕೋಟ್ ರಾಧಾಕೃಷ್ಣನ್ ಟು ದಿಸ್ ಎಫೆಕ್ಟ್ ಟೂ ಪೀಪಲ್ ಕ್ಯಾನ್ ಸ್ಲೀಪ್ ಇನ್ ದ ಸೇಮ್ ಬೆಡ್ ಬಟ್ ದ್ಯಾನ್ ನಾಟ್ ಗೆಟ್ ದ ಸೇಮ್ ಡ್ರೀಮ್ ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ರಾಧಾಕೃಷ್ಣನ್ ಆನ್ ಡ್ರೀಮ್ ಸ್ಟೇಟ್ ಸೊ ಇಬ್ಬರು ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡಿರ್ತಾರೆ ಒಬ್ಬರ ಪಕ್ಕ ಒಬ್ಬರು ಇವರು ಸ್ವಪ್ನವೇ ಬೇರೆ ಅವ್ರ ಸ್ವಪ್ನವೇ ಬೇರೆ ಸ್ವಪ್ನದಲ್ಲಿ ಮಾತಾಡೋದು ಸ್ವಪ್ನದಲ್ಲಿ ನಗೋದು ಸ್ವಪ್ನದಲ್ಲಿ ಅಳೋದು ನಗೋದು ಮಾತಾಡೋದು ಎರಡೂ ನಡೆಯೋದು ಎಲ್ಲೂ ಆಗ್ಬಿಡುತ್ತೆ ಸ್ವಪ್ನದಲ್ಲಿ ನೋಡಿ ಸ್ಲೀಪ್ ವಾಕಿಂಗು ಸ್ಲೀಪ್ ಟಾಕಿಂಗು ವಾಕಿಂಗ್ ಕಮ್ ಟಾಕಿಂಗು ಎಲ್ಲ ನಡೀತಾ ಇರುತ್ತೆ ಸ್ವಪ್ನದಲ್ಲಿ ಸ್ವಪ್ನ ಸ್ಥಿತಿ ಆದರೆ ಬೆಳಗ್ಗೆ ಆದಮೇಲೆ ಎಲ್ಲ ಸುಳ್ಳು ಅಂತ ನಮಗೆ ಅರ್ಥ ಆಗುತ್ತೆ ಕಾಣೋತನಕ ಸತ್ಯವೇ ಹೊರತು ಸ್ವಪ್ನ ನಿಜವಾಗಿರ್ತಕ್ಕಂಥ ಸತ್ಯ ಅಲ್ಲ ಅದು ತಿರುಕನ ಕನಸ್ತಾರ ತಿರುಕನವರ ತಿರುಕವರ್ವನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ರಾತ್ರಿ ತಂದ ಕೂಳನ್ನು ಓದ್ಕೊಂಡ್ಬಿಟ್ಟು ಮತ್ತೆ ತಿರುಪೆ ಎತ್ತೋದೇ ಗ್ಯಾರಂಟಿ ಬೆಳಗ್ಗೆ ಆದಮೇಲೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಷ್ಟೇ ಇನ್ನೇನು ಆಗೇ ಇಲ್ಲ ಸೊ ಸ್ಲೀಪ್ ವಾಕಿಂಗ್ ನೋಡಿ ಲೇಡಿ ಮ್ಯಾಕ್ಬೆತು ಔಟ್ ಔಟ್ ಬ್ರೀಫ್ ಕ್ಯಾಂಡಲ್ ಲೈಫ್ ಇಸ್ ಬಟ್ ವಾಕಿಂಗ್ ಶ್ಯಾಡೋ ಇಟ್ಸ್ ಅ ಟೇಲ್ ಟೋಲ್ ಬೈ ನಡಿ ಫುಲ್ ಆಫ್ ಸೌಂಡ್ ಅಂಡ್ ಫಿರ್ ಇ ಸಿಗ್ನಿಫೈಂಗ್ ನಥಿಂಗ್ ವಾಕ್ಸ್ ಅಂಡ್ ವಾಕ್ಸ್ ಆಲ್ ಓವರ್ ದ ಪ್ಲೇಸ್ ವಿತ್ ಕ್ಯಾಂಡಲ್ ಇನ್ ಹರ್ ಹ್ಯಾಂಡ್ ಅದು ಸ್ಲೀಪ್ ವಾಕಿಂಗು ಸ್ಲೀಪ್ ಟಾಕಿಂಗು ಉದಯನ ಸ್ವಪ್ನ ವಾಸದತ್ತ ಐದನೇ ಅಂಕದಲ್ಲಿ ಪದ್ಮಾವತಿ ತಲೆನೋವಿಂದ ನರಳಿತಾ ಇದ್ದಾಳೆ ಅಂತ ವಿಚಾರ ಮಾಡೋಕೆ ಬರ್ತಾನೆ ಐ ಹೋಪ್ ನಿಮ್ಗೆ ಆ ಸ್ಥಿತಿ ಈಗ ಬರ್ತಾ ಇಲ್ಲ ಅಂತ ಕಾಣುತ್ತೆ ನನ್ನ ಭಾಷಣದಿಂದ ನಿಮಗೆ ತಲೆನೋವು ಬರದೆ ಹೋದರೆ ಸಾಕು ಸೊ ಪದ್ಮಾವತಿ ತಲೆನೋವು ಬಂದಿದೆ ಅಂತ ವಿಚಾರಿಸೋಕೆ ಬಂದು ಅವಳು ಎದ್ದೋಗಿರ್ತಕ್ಕಂಥ ಹಾಸಿಗೆಯಲ್ಲಿ ಇವ್ನು ಮಲಕ್ಕೊಂಡು ಯೂನು ನಿದ್ದೆ ಮಾಡಿಬಿಡ್ತಾನೆ ಆಮೇಲೆ ಕೈ ಕೆಳಗಡೆ ಹಿಂಗೆ ಹಾಕ್ಬಿಡ್ತಾನೆ ಹಾಸಿಗೆಯಿಂದ ವಾಸವದತ್ತೆ ಅದನ್ನು ನೋಡಿಕೊಂಡು ಅಯ್ಯೋ ಹೀಗೆ ಅಂತ ಕೈ ವಾಪಸ್ ಇಟ್ಟು ಹೊಟ್ಟೋಗ್ತಾಳೆ ತಕ್ಷಣ ಇದ್ಬಿಡ್ತಾನೆ ಹಾ ಪ್ರಿಯೇ ವಾಸವದತ್ತೆ ಪ್ರಯೆ ಪ್ರತಿವಚನಂ ಎಲ್ಲಿದ್ದೀಯಾ ವಾಸವದತ್ತೆ ಪ್ರತ್ಯುತ್ತರ ಕೊಡು ಕುತ್ರ ವಾಸವದತ್ತ ಲಾವಾಣಿಕೆ ಕೆಲಸ ದಗ್ಧ ವಸಂತಕ ಓಡ್ ಬಂದು ಹೇಳ್ತಾನೆ ವಿದೂಷಕ ಎಲ್ಲಿ ಯಾವಾಗಲೂ ಸುಟ್ಟೋರ್ಲ ಅವಳು ಆದರೆ ಆರ್ಗ್ಯೂ ಮಾಡ್ತಾನೆ ಖಂಡಿತವಾಗಿಯೂ ಕೂಡ ಇದು ವಾಸವದತ್ತೇನೇ ನನ್ನನ್ನು ಮುಟ್ಟಿರೋದೇ ಹೊರತು ಪದ್ಮಾವತಿ ಅಲ್ಲ ಎಮ್ ಆರ್ ಕಾಳೆ ಅದ್ರ ಮೇಲೆ ಭಾಷಾಂತರ ಮಾಡ್ತಾ ಬರೀತಾನೆ ದ ಹೇರ್ ವಿಚ್ ಹಸ್ ಬಿಕಮ್ ವರ್ಟಿಕಲ್ ಹ್ಯಾಸ್ ನಾಟ್ ಇಟ್ ಬಿಕಮ್ ಹಾರಿಲ್ ದಿಸ್ ಇಸ್ ಡೆಫಿನೆಟ್ಲಿ ಟಚ್ ಅಪ್ ವಾಸವದತ್ತ ನಾಟ್ ಡಚ್ ಆ ಪದ್ಮಾವತಿ ಅಂತ ಬರೀತಾನೆ ಎಮ್ ಆರ್ ಕಾಳೆ ಅದ್ರ ಮೇಲೆ ಭಾಷಾಂತರದಲ್ಲಿ ಸೊ ಆ ದೃಷ್ಟಿಯಿಂದ ಇದು ಸ್ಲೀಪ್ ಟಾಕಿಂಗು ಕಾಳಿದಾಸನ ಕುಮಾರ ಸಂಭವದ ಐದನೇ ನೀವು ಬಂದರೆ ಪಾರ್ವತಿ ಸ್ಥಿತಿ ನೋಡಿದರೆ ವಾಕಿಂಗ್ ಕಮ್ ಟಾಕಿಂಗ್ ಎರಡೂ ಆಗ್ತಾ ಇದೆ ಹೇ ನೀಲಕಂಠ ವ್ರಜಸಿ ಇತಿ ಅಲಕ್ಷ್ಯವಾಗ ಸತ್ಯಕಂಠ ಬಾಹುಬಂಧನ ಕಂಠವೇ ಇಲ್ಲ ಏ ನೀಲಕಂಠ ಎಲ್ಲಿ ಹೋಗ್ತಾ ಇದೆಯಾ ಅಂತ ಅಡ್ರೆಸ್ ಮಾಡ್ತಾ ಇದ್ದಾಳೆ ನೋಡಿ ಕಂಠವೇ ಇಲ್ಲದೇ ಇರೋ ಜಾಗದಲ್ಲಿ ನೀಲಕಂಠ ಅಂದರೆ ಶಿವ ಅಂತ ಅದಕ್ಕೆ ನೋಡಿ ಕಾಳಿದಾಸ ವೈದಿಕ ಕವಿಯೂ ಹೌದು ನಮಗೆ ಸಾಮಾನ್ಯವಾಗಿ ಏನು ಕಲ್ಪನೆ ಇದೆ ಕಾಳಿದಾಸ ಅಂದರೆ ನಿಸರ್ಗ ಕವಿ ಕಾಳಿದಾಸ ಅಂದರೆ ಶೃಂಗಾರ ಕವಿ ಪ್ರತಿಯೊಬ್ಬರು ಅದನ್ನೇ ಮಾತಾಡ್ತಾರೆ ಹೊರತು ಕಾಳಿದಾಸ ವೈದಿಕ ಕವಿ ವೇದಾಂತ ಕವಿಯೂ ಹೌದು ಅನ್ನೋದು ಪ್ರೂವ್ ಆಗುತ್ತೆ ನೀಲಕಂಠ ಶಬ್ದ ವೇದ ಶಬ್ದ ನಮ್ಮ ರುದ್ರಾಧ್ಯಾಯದಲ್ಲಿ ಬರುತ್ತೆ ನೋಡಿ ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಂಬಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಸೊ ಅದರಿಂದ ಕಾಳಿದಾಸನಿಗೆ ವೈದಿಕವಾಗಿರ್ತಕ್ಕಂಥ ವಿಷಯಗಳು ಎಷ್ಟು ಗೊತ್ತಿತ್ತು ಅನ್ನೋ ಮಾತು ಅಲ್ಲಿ ಬರುತ್ತೆ ಇರಲಿ ಅದು ನನಗೆ ಅಲ್ಲಿ ಪ್ರಸ್ತುತ ಅಲ್ಲ ಇನ್ನು ಅದಕ್ಕಿಂತ ನಾವು ಮುಂದಕ್ಕೆ ಹೋದರೆ ಬರ್ತಕ್ಕಂಥದ್ದೇನು ಸುಷುಪ್ತ ಸ್ಥಿತಿ ನಾವೆಲ್ಲರೂ ಗಾರ್ಡನ್ ನಿದ್ದರ ಅವಸ್ಥೆ ಪ್ರತಿಯೊಬ್ಬರು ಅನುಭವಿಸೇ ಅನುಭವಿಸ್ತೀವಿ ಅದಕ್ಕೆ ಹಾತೊರಿತೀವಿ ಇನ್ಫ್ಯಾಕ್ಟ್ ಆದರೆ ಕೆಲವರಿಗೆ ಪರಮಾತ್ಮ ಕುಂಭಕರ್ಣನ ತರಹ ಸ್ವಲ್ಪ ಜಾಸ್ತಿ ನಿದ್ದೆ ಕೊಟ್ಬಿಟ್ಟಿರ್ತಾನೆ ನಾನು ಪ್ರಾಕ್ಟಿಕಲಾಗಿ ನೋಡಿರೋದನ್ನು ತಮಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಮೆಜೆಸ್ಟಿಕಲ್ ಬಸ್ ಹತ್ತಿ ಸ್ಟ್ಯಾಂಡಿಂಗ್ ಸೀಟಲ್ಲಿ ನಿಂತ್ಕೊಂಡು ನಿದ್ದೆ ಮಾಡಿ ಅರ್ಧ ಗಂಟೆ ಕರೆಕ್ಟಾಗಿ ನಂದಾ ಟಾಕೀಸ್ ಬರಸಿ ಇಳಿದು ಕಾಲೇಜಿಗೆ ಬಂದುಬಿಡ್ತಾರೆ ಸ್ಟೂಡೆಂಟ್ಸ್ ಭೀಷ್ಮಾಚಾರ್ಯ ಇಚ್ಛಾ ಮರಣ ಇದ್ದರೆ ಇವ್ರಿಗೆ ಇಚ್ಛಾ ನಿದ್ದೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇನ್ಸಾಮ್ಯ ಇಸ್ ಅ ಡ್ರೆಡೆಡ್ ಡಿಸೀಸ್ ಎಷ್ಟೋ ಜನ ಒದ್ದಾಡ್ತಾರೆ ನಿದ್ದೆ ಬರಲ್ವಲ್ಲ ಅಂತ ಅದಕ್ಕೆ ಆ ಹ್ಯಾವ್ ಎ ಸೊಲ್ಯೂಷನ್ ಟೀಚರ್ಸ್ ಕ್ಯಾನ್ ಕ್ಯೂರ್ ವಾಟ್ ಡಾಕ್ಟರ್ಸ್ ಕೆ ನಾಟ್ ಇನ್ಸ್ಟೆಡ್ ಆ ಇನ್ಸ್ಪೈರಿಂಗ್ ಲೆಕ್ಚರ್ಸ್ ಇಫ್ ಎ ಗ್ಯಾವ್ ಯಾನ್ ಪ್ರವೋಕಿಂಗ್ ಲೆಕ್ಚರ್ಸ್ ಆಟೋಮ್ಯಾಟಿಕ್ಲಿ ದ ಸ್ಟೂಡೆಂಟ್ಸ್ ವಿಲ್ ಗೋ ಟು ಸ್ಲೀಪ್ ಸೊ ಅದರಿಂದ ಅದಕ್ಕೆ ಏನು ಸಾಮಾನ್ಯ ನಾ ಮೇಷಗಳು ಅಂದರೆ ವೈದ್ಯರು ಮಾಡದೇ ಇರೋದೆಲ್ಲ ಮೇಷಗಳು ಮಾಡಿ ನಿಭಾಯಿಸಿಬಿಡ್ತಾರೆ ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತು ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿಚ ಅದಕ್ಕೆ ಮಾತು ಬಂದಿರೋದು ಯಮಾದರೂ ಬರೀ ಪ್ರಾಣಕ್ಕೆತ್ಕೊಂಡು ಹೋದರೆ ವೈದ್ಯರು ಪ್ರಾಣ ಜೊತೆಗೆ ದುಡ್ಡು ಹೊಡ್ಕೊಂಡು ಹೋಗ್ತಾರೆ ಇವರು ಅದಕ್ಕಿಂತ ಡೇಂಜರಸ್ಸು ಅನ್ನೋ ಸ್ಥಿತಿಯಿಂದ ಇನ್ನು ನಾಲ್ಕನೇ ಸ್ಥಿತಿ ಇದೆಯಲ್ಲ ಇದು ಮೂರು ಅವಸ್ಥೆಗಳು ನೋಡಿ ಸುಷುಪ್ತಿಯಿಂದ ಮತ್ತೆ ಜಾಗೃತಕ್ಕೆ ಬಂದುಬಿಡ್ತೀವಿ ನಾವು ತುರಿಯ ಅನುಭವಿಸೋಕ್ಕೆ ಆಗಿಲ್ಲ ಆ ತುರಿಯ ಸ್ಥಿತಿ ಏನಪ್ಪ ಅಂದರೆ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಶಾಂತ ಸ್ಥಿತಿ ಯಾರಿಗೆ ಶಾಂತಿ ಉಂಟಾಗತ್ತೆ ರಮಣರ ಫೋಟೋ ನೋಡಿ ರಮಣ ಮಹರ್ಷಿಗಳು ಹೇಗಿದ್ದರು ಅಂತ ಒಂದು ಶ್ಲೋಕ ಬರುತ್ತೆ ಶಕ್ತಿಮಂತಮಿ ಶಾಂತಿಸಂಯುತ ಭಕ್ತಿಮಂತಮಿ ಭೇದವರ್ಜಿತ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಿ ನಮ್ರಚೇಷ್ಟಿತ ಇದು ರಮಣರ ಜೀವನ ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ ಶಾಂತಿಯನ್ನು ಕಾಪಾಡೋಕ್ಕೆ ಏನಾಗಿದೆ ಅಂದರೆ ದರ್ಶನ ಯುಗ ಹೋಗ್ಬಿಟ್ಟು ಪ್ರದರ್ಶನ ಯುಗವೇ ಶುರುವಾಗಿರೋದ್ರಿಂದ ನಮಗೆ ದರ್ಶನ ಅಂದ್ರೆ ಏನು ಅಂತ ಹೇಳಬೇಕಾಗಿದೆ ಋಷಿರ್ ದರ್ಶನಿ ಅನ್ನೋ ಧಾತು ಋಷಯಃ ಮಂತ್ರದ್ರಷ್ಟಾರಹ ನಾನ್ ಋಷಿ ಕುರುತೇಕಾಗ್ಯ ಋಷಿಕ್ಕಿಲ್ಲ ದರ್ಶನಾತ್ ಅಂತ ಶಬ್ದ ನಿಷ್ಪತ್ತಿ ಋಷಿಯಲ್ಲದೇ ಇರೋನು ಕವಿ ಆಗಕ್ಕೆ ಸಾಧ್ಯ ಇಲ್ಲ ಕವಿ ಅಲ್ಲದೆ ಇರ್ತಕ್ಕಂಥ ಋಷಿ ಆಗಕ್ಕೆ ಸಾಧ್ಯ ಇಲ್ಲ ಋಷೀಣಾಂ ಪುನರಾಧ್ಯ ವಾಚಮರ್ತೋನ ಧಾವತಿ ಅಂತ ಋಷಿಗಳ ಬಾಯಿಂದ ಏನಾದರೂ ಬಂದರೆ ಅರ್ಥ ಹೊಂದ್ಕೊಂಡು ಹೋಗತ್ತಂತೆ ನಾವಾದರೆ ಅರ್ಥವನ್ನು ಇಟ್ಕೊಂಡು ಶಬ್ದಕ್ಕೆ ಪರದಾಡ್ತೀವಿ ಅಷ್ಟೇ ವ್ಯತ್ಯಾಸ ಬಾಣ ಎಂತಹ ಶಬ್ದ ಪ್ರಯೋಗ ಮಾಡ್ತಾನೆ ಅಂದರೆ ಹದಿಮೂರು ಪುಟ ಒಂದೇ ವಾಕ್ಯ ಬಾಣನ ಕಾದಂಬರಿ ಥರ್ಟೀನ್ ಪೇಜಸ್ ಸಿಂಗಲ್ ಸೆಂಟೆನ್ಸ್ ರನ್ಸ್ ನಾನ್ ಸ್ಟಾಪ್ ಶುರು ಆಗ್ಬಿಟ್ರೆ ತ ಕತಿಪಯ ದಿವ ಸ್ಯಂತ್ಕ್ಷಿಪ್ತಮಂಗಲಕರಷಃಃ ಸಹ ಶುಕನಾಶಿನ ಪುಣ್ಯಹನಿ ಸಂಪಾದಿತ ಅಶೇಷ ಅಶೇಷರಾಜ್ಯಾಭಿಷೇಕ ಮಂಗಲಂ ಸಹಸ್ರ ಸಹಸ್ರಪರಿವೃತೆಭ್ಯ ಸರ್ವಾಭ್ಯೋ ನದಿ ಸವೇಭ್ಯ ಸಾಗರೇಭ್ಯ ಸಹೃತೆಯನ್ನು ಸರ್ವಷಧಿ ಸರ್ವರ್ವಮೃದಿ ಸರ್ವಲೈಸರತ್ನೈಶ್ಚ ಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಸುತ ಚಿಕ್ಕ ಚಿಕ್ಕವಾಕ್ಯ ಇದು ನಾನು ಹದಿಮೂರು ಪುಟದ ವಾಕ್ಯ ಹೇಳ್ತಾ ಇಲ್ಲ ಬಾಣದ ಕಾದಂಬರಿಯಲ್ಲಿ ವಾಕ್ಯ ಇದು ಇದೇ ಒಂದು ಆರು ಸಾಲ ಆಗುತ್ತೆ ಬರೆದ್ರೆ ಸೊ ಯಾತಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ತುರಿಯ ಸ್ಥಿತಿ ಹೇಗಿರತ್ತೆ ಶಕ್ತಿ ಶಾಂತಿ ಸಂಯುತಂ ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ ಶಕ್ತಿ ಇಲ್ಲದೇ ಇರೋರನ್ನು ಕಾಪಾಡೋದಕ್ಕೆ ಅದಕ್ಕೆ ಉದಾಹರಣೆ ಯಾರು ಗೊತ್ತಾ ಧರ್ಮರಾಯ ಧರ್ಮರಾಯನಿಗೆ ಯುಧಿಷ್ಠಿರ ಅಂತ ಒಂದು ಪರ್ಯಾಯ ಪದ ಇದೆ ನೆನಪಿಟ್ಕೊಳ್ಳಿ ಯುಧಿ ರಣಾಂಗಣಿ ಯಹ ಸ್ಥಿರ ಸಹ ಯುಧಿಷ್ಠಿರ ರಣರಂಗಕ್ಕೆ ಕಾಲಿಟ್ಟರೆ ಸ್ಥಿರವಾಗಿ ಜಯವನ್ನು ಗೆದ್ದುಕೊಂಡೇ ಯಾರು ವಾಪಸ್ ಬರ್ತಾರೋ ಅವರು ಯುಧಿಷ್ಠಿರರು

ವೀತರಾಗಮಿ ಲೋಕವತ್ಸರಂ ಅವ್ರಿಗೆ ಯಾವುದೇ ರಾಗದ್ವೇಷಗಳು ಇಲ್ಲದೆ ಹೋದರೂ ಕೂಡ ಲೋಕದ ಕಾಳಜಿಗೋಸ್ಕರ ಅವರನ್ನು ಮಾಡ್ತಕ್ಕಂಥದ್ದು ಶಾಂತಿಯನ್ನು ಕಾಪಾಡೋದಿಕ್ಕೆ ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ ಲೋಕಹಿತಂ ಚರಂತಹ ಶಂಕರಾಚಾರ್ಯ ವಿವೇಕ್ ಚೂಡಾಮಣಿ ಶ್ಲೋಕದಲ್ಲಿ ಏಳು ತಕಾರಗಳನ್ನು ಒಂದೇ ಶ್ಲೋಕದಲ್ಲಿ ತರ್ತಾರೆ ನೋಡಿ ಶಾಂತ ಮಹಾಂತ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ ಏಳು ತಕಾರಗಳು ಏನು ಪೊಯಿಟ್ರಿ ಅಂದರೆ ಹಾಗೆ ಪೊಯೆಟ್ಸ್ ಆರ್ ಬಾರ್ನ್ ಅಂಡ್ ನಾಟ್ ಮೇಡ್ ಯು ಕ್ಯಾನ್ ಮೇಕ್ ಎ ಪೋಯೆಟ್ ಅಕಾರ್ಡಿಂಗ್ ಟು ಮೀ ಟೀಚರ್ಸ್ ಆರ್ ಆಲ್ಸೋ ಬಾರ್ನ್ ಆ್ಯಂಡ್ ನಾಟ್ ಮೇಡ್ ಬಿ ಎಡ್ ಆ್ಯಂಡ್ ಎಮ್ ಎಡ್ ಪಾಸ್ ಮಾಡಿಕೊಂಡು ಡಾಕ್ಟ್ರೇಟ್ ತೊಗೊಂಡ್ರೆ ಎಜುಕೇಷನಲ್ಲಿ ದೆ ಕೆನಾಟ್ ಬಿ ಗುಡ್ ಟೀಚರ್ಸ್ ಇನ್ ದ ಕ್ಲಾಸ್ ರೂಮ್ ಇಟ್ಸ್ ಅ ಪ್ರಾಕ್ಟಿಕಲ್ ಆರ್ಟ್

ಏನೆಲ್ಲ ಇರ್ಬೋದು ಲೋಕದಲ್ಲಿ ಶಾಂತಿನೇ ಇಲ್ಲದೆ ಹೋದರೆ ಶಾಂತಂ ಶಿವಂ ಅದ್ವೈತಂ ನೋಡಿ ಆ ಶಾಂತ ಸ್ಥಿತಿ ಎಷ್ಟು ಪ್ರಸ್ತುತಿ ಇಟ್ಕೊಂಡಿದೆ ನೋಡಿ ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಅಶಾಂತಿ ಎಲ್ಲಿ ಪಿ ಸೆ ಪಿ ಐ ಸಿ ಇ ಪಿ ಎ ಸಿ ಇ ಕೇಳಬೇಡಿ ಎಲ್ಲೋ ಎಲ್ಲ ನೋಡಿದ್ರು ಪಿ ಐ ಸಿ ಇನೆ ರಾಜೀವ್ ಗಾಂಧಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಟೌನ್ ಹಾಲ್ ಹತ್ರ ಬಂದಾಗ ಆಚೆ ಕಡೆ ಒಂದು ಪ್ಲೆಕಾರ್ಡ್ ಇತ್ತು ಡೂ ಯು ವಾಂಟ್ ಪಿ ಐ ಸಿ ಇ ಆರ್ ಪಿ ಎಸ್ ಸಿ ಇ ಅಂತ ಭಾಳ ಬೇಗ ಅವನೇ ಪಿ ಐ ಸಿ ಇ ಆಗಿಬಿಟ್ಟ ಇರಲಿ ಯಾವುದಕ್ಕೆ ಹೇಳಕ್ಕೆ ಬಂದೆ ಅಂದರೆ ಶಾಂತಿ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಲೋಕದಲ್ಲಿ ಆ ಶಾಂತಿ ಯಾರು ಇರ್ತೋ ಅವರು ಯಾವತ್ತೂ ಕೂಡ ಲೋಕಕ್ಕೆ ಶಾಂತಿಯನ್ನು ಉಂಟು ಮಾಡೋಕ್ಕೇ ಆವಿರ್ಭವಿಸ್ತಾರೆ ಇನ್ನು ಪ್ರಶ್ನೋಪನಿಷತ್ತು ಆರು ಪ್ರಶ್ನೆಗಳನ್ನು ಆರು ಜನ ವಿದ್ಯಾರ್ಥಿಗಳು ಗುರುಗಳಿಗೆ ಬಂದು ಕೇಳ್ತಾರೆ ಪ್ರಶ್ನೋತ್ತರ ಸಂವಾದ ಈಗಿನ ಕಾಲದಲ್ಲಿ ನಾವು ದೊಡ್ಡದಾಗಿ ಹೇಳ್ತೀವಿ ನೋಡಿ ಕ್ಲಾಸ್ ರೂಮ್ ಸಿಚುವೇಷನ್ ಶುಡ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಡೈಲಾಗ್ ಆ್ಯಂಡ್ ನಾಟ್ ಎ ಸಾಲಿ ಲೋಕಿ ಬೈ ದ ಟೀಚರ್ ಒನ್ ಮ್ಯಾನ್ ಅಂತ ಅದಕ್ಕೆ ಎಂಥ ಉದಾಹರಣೆ ಗೊತ್ತಾ ಉಪನಿಷತ್ತಲ್ಲಿ ಪ್ರತಿ ಉಪನಿಷತ್ತು ಇಸ್ ಇನ್ ದಿ ಫಾರ್ಮ್ ಆಫ್ ಎ ಡೈಲಾಗ್ ಶಿಷ್ಯ ಪ್ರಶ್ನೆ ಕೇಳೋದು ಗುರು ಉತ್ತರ ಕೊಡೋದು ಭಗವದ್ಗೀತೆ ಇನ್ನೇನು ಅರ್ಜುನ ಶಿಷ್ಯನ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಗುರುವಾಗಿರ್ತಕ್ಕಂಥ ಕೃಷ್ಣ ಕೊಟ್ಟಿರ್ತಕ್ಕಂತಹ ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯ ಮೌಲ್ಯಾಧಾರಿತವಾಗಿರ್ತಕ್ಕಂತಹ ದೃಷ್ಟಾಂತಗಳು ಪೂರ್ತಿಯಲ್ಲಿ ಇರ್ತಕ್ಕಂಥದೆಲ್ಲವೂ ಕೂಡ ಈ ದೃಷ್ಟಿಯಿಂದಲೇ ಈ ಉಪನಿಷತ್ತಲ್ಲಿ ನಾವು ನೋಡ್ತಕ್ಕಂಥದ್ದೇನು ಆರು ಜನ ಶಿಷ್ಯರು ಆರು ಪ್ರಶ್ನೆಯನ್ನು ಗುರುವಿಗೆ ಕೇಳಿದಾಗ ಗುರು ವಿನಮ್ರವಾಗಿ ಹೇಳ್ತಾನೆ ನನಗೆ ಸ್ವಲ್ಪ ಸಮಯ ಕೊಡಿಯಪ್ಪ ನಾನು ಯೋಚನೆ ಮಾಡ್ತೀನಿ ನನಗೆ ಗೊತ್ತಾದರೆ ನಾನು ಹೇಳ್ತೀನಿ ಗೊತ್ತಾಗದ ನಮ್ಮ ಗುರುಗಳಿದ್ದಾರಲ್ಲ ಅವ್ರ ಹತ್ರ ಹೋಗೋಣ ಎಂಥ ವಿನಯ ನೋಡಿ ನಾನೇ ಗುರುನೂ ಅಹಂಕಾರ ಇಲ್ಲ ಅವನಿಗೆ ನಿಮ್ಮ ಆರು ಜನ ಜೊತೆ ನಾನು ಸೇರ್ಕೋತೀನಪ್ಪ ಏಳು ಜನ ಅಲ್ಲಿಗೆ ಹೋಗೋಣ ನಮ್ಮ ಗುರುಗಳು ಇದಕ್ಕೆ ಪರಿಹಾರ ಕೊಡ್ತಾರೆ ಆ ವಿನಯ ಇರಬೇಕೇ ಹೊರತು ಅಹಂಕಾರ ಇರಬಾರ್ದು ಪ್ರಶ್ನೋಪನಿಷತ್ತಿನ ಗುರುವಾಗಬೇಕೇ ಹೊರತು ನಾವು ಚಾಂದೋಗ್ಯೋಪನಿಷತ್ತಿನ ಶ್ವೇತಕೇತು ಆಗಬಾರ್ದು ಶ್ವೇತಕೇತು ಹನ್ನೆರಡು ವರ್ಷಗಳ ಕಾಲ ಗುರುಕುಲ ವಾಸ ಮಾಡಿ ಮನೆಗೆ ಬಂದ ತಲೆನೇ ನಿಲ್ತಾ ಇಲ್ಲ ಏನು ಅಹಂಕಾರದಿಂದ ಬೀಗ್ತಾ ಇದ್ದಾನೆ ತಂದೆ ಅವನು ಒಂದೇ ಒಂದು ಪ್ರಶ್ನೆ ಕೇಳಿದ ಯಾವ ಒಂದು ವಸ್ತು ತಿಳ್ಕೊಂಡ್ರೆ ಎಲ್ಲವೂ ತಿಳಿದಂಗೆ ತಿಳಿದಂಕಾಗತ್ತೋ ನಿನಗೆ ಗೊತ್ತಾ ಅಂತ ಅದಕ್ಕೊಂದು ಕೊಟ್ಟು ಉತ್ತರ ಏನೋ ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದ ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಐ ಆಮ್ ದ ಬೆಸ್ಟ್ ಸ್ಟೂಡೆಂಟ್ ಐ ಸೈ ಇಫ್ ಹಿ ನಾಟ್ ಗಿವನ್ ಟು ಮೀ ದಟ್ ಮೀನ್ಸ್ ದಟ್ ಹೀ ಹಿಮ್ಸೆಲ್ ಡಸ್ ನಾಟ್ ನೋ ಎಂಥ ಅಹಂಕಾರದ ಪರಮಾವಧಿ ನೋಡಿ ಇನ್ನು ಐತರೆಯ ಉಪನಿಷತ್ತಿಗೆ ಬಂದರೆ ಸೃಷ್ಟಿ ಪ್ರಕ್ರಿಯೆಯನ್ನು ಕಣ್ಣಿಗೆ ಕಾಣೋ ಹಾಗೆ ಪ್ರಜ್ಞಾನಂ ಬ್ರಹ್ಮ ಎಂಬತಕ್ಕಂಥ ಮಹಾವಾಕ್ಯದ ಜೊತೆಗೆ ಆ ಉಪನಿಷತ್ತು ಕೊಡುತ್ತೆ ಗರ್ಭೋಪನಿಷತ್ತು ಮತ್ತು ಐತರೆಯ ಉಪನಿಷತ್ತು ಡಾಕ್ಟರ್ಸ್ ಓದಬೇಕು ಅಂತ ನನ್ನ ವಿನಮ್ರ ಪ್ರಾರ್ಥನೆ ವೈದ್ಯರಾಗಿರ್ತಕ್ಕಂಥವರು ಆ ಜೀವ ತಾಯಿಯ ಗರ್ಭದಲ್ಲಿ ಯಾವ ತಿಂಗಳಲ್ಲಿ ಹೊಟ್ಟೆ ಒಳಗೆ ಹೊಕ್ಕತ್ತೆ ಕಾಲುಗಳು ಯಾವಾಗ ಡೆವಲಪ್ ಆಗುತ್ತೆ ಕಾನ್ಷಿಯಸ್ನೆಸ್ ಯಾವಾಗ ಮಗುಗೆ ಬರುತ್ತೆ ಇಷ್ಟನ್ನು ಕೂಡ ಐತರೇಯ ಉಪನಿಷತ್ ವರ್ಣನೆ ಮಾಡುತ್ತೆ ಇದು ವೈಜ್ಞಾನಿಕ ಅಲ್ವಾ ಇದೇನು ಗೊಡ್ಡ ಸಂಪ್ರದಾಯನ ಆಧುನಿಕ ಕಾಲಕ್ಕೆ ಬೇಕಾಗಿಲ್ವಾ ಎಷ್ಟು ಪ್ರಸ್ತುತಿ ನೋಡಿ ಐತರೆಯ ಉಪನಿಷತ್ತು ಜೊತೆಗೆ ಪ್ರಜ್ಞಾನಂ ಬ್ರಹ್ಮಾನ ಮಹಾವಾಕ್ಯನೂ ಸೇರಿಕೊಂಡಿದೆ ಅದರಲ್ಲಿ ಅಧಿಕಸ್ಯ ಅಧಿಕಂ ಫಲಂ ಅಂತ ಸೊ ಆ ದೃಷ್ಟಿಯಿಂದ ಐತರೆಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಉಪನಿಷತ್ತು ಈ ತೈತ್ರಿಯಕ್ಕೆ ಬಂದರೆ ಅಂತೂ ಸತ್ಯಂವದ ಧರ್ಮಂಚರ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿದೇವೋಭವ ಒಂದೇ ಎರಡೇ ಕೊಟ್ಟಿರ್ತಕ್ಕಂಥ ಮೌಲ್ಯಗಳು ಹಿಂದಿನ ಕಾಲಕ್ಕೆ ಬೇಕಾಗಿರೋದು ಸತ್ಯಂ ವದ ಸ್ವಲ್ಪ ಹೇಳುವಾಗ ಅಲ್ಪಪ್ರಾಣ ಮಹಾಪ್ರಾಣ ನೋಡ್ಕೊಂಡು ಹೇಳಬೇಕು ಅಂತ ನನ್ನ ವಿನಮ್ರ ವಿನಂತಿ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋದಂಗೆ ಆಗತ್ತೆ ಅರ್ಥ ಗೊತ್ತಾದವರಿಗೆ ಸತ್ಯಂ ವದ ನಾವು ಸತ್ಯಂ ವಧ ಅಂದ್ಬಿಟ್ರೆ ಸತ್ಯವನ್ನು ಕೊಲ್ಲು ಅಂತ ಆಗ್ಬಿಡುತ್ತೆ ಸತ್ಯವನ್ನು ಹೇಳುವ ನಾವಾಗ ಯಾತಕಿ ಮಾತನ್ನು ಹೇಳ್ತಾ ಇದ್ದಂತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಖ್ ಕಂಠೀರಿವ ಸ್ಟೇಡಿಯಮ್ಮಲ್ಲಿ ಗವರ್ನರ್ ಹೇಳಿರ್ತಕ್ಕಂಥ ಮಾತು ಇನ್ನೂ ನಾನು ಚುಚ್ತಾ ಇದೆ ತಲೆಯಲ್ಲಿ ಸತ್ಯಂ ವದ್ ಧರ್ಮನ್ ಛರ್ ಮಾತೃದೇವೋ ಭೌ ಪಿತೃದೇವೋ ಭೌ ಆಚಾರ್ಯ ದೇವೋ ಭೌ ಯಾವ ಭೌ ನಾಯಿ ಬಂತಪ್ಪ ಇಲ್ಲಿ ಸತ್ಯಂ ವದ ನಾವು ಸತ್ಯಂ ವದ್ದಂತ ಅವರೇ ಹೇಳಿಬಿಟ್ರೆ ಈ ಸ್ನಾತಕ ತೆಗೆದುಕೊಳ್ತಕ್ಕಂಥ ಡಿಗ್ರಿ ತೆಗೆದುಕೊಳ್ಳೋ ಸ್ಟೂಡೆಂಟ್ಸ್ ಏನು ಹೇಳಬೇಕು ಅವರು ಅಂತಲೇ ಹೇಳಬೇಕು ಅವ್ರು ವದ ಅಂತ ಹೇಳೋಂಗಿಲ್ವಲ್ಲ ದೊಡ್ಡವರು ತಾನೆ ಹೇಳಿರೋರು ಸೊ ಆ ದೃಷ್ಟಿಯಿಂದ ನಮ್ಮಲ್ಲಿ ಎರಡು ಮಾತಿದೆ ವಯೋವೃದ್ಧರು ಜ್ಞಾನ ವೃದ್ಧರು ಅಂತ ಕೆಲಗೆ ವಯಸ್ಸಲ್ಲಿ ಅವರು ವೃದ್ಧರಾಗಿರ್ತಾರೆ ಇನ್ನು ಕೆಲವರು ಚಿಕ್ಕವರಾಗಿದ್ದರೂ ಕೂಡ ಜ್ಞಾನದಲ್ಲಿ ವೃದ್ಧರಾಗಿರ್ತಾರೆ ಆ ದೃಷ್ಟಿಯಿಂದ ತಿಳ್ಕೋಬೇಡಿ ನಾನು ನಾನೇನೂ ಉದಾಹರಣೆ ಕೊಟ್ಟರೆ ಒಂದು ವಿಷಯವನ್ನು ಸಮರ್ಥನೆ ಮಾಡೋದಕ್ಕೆ ನಾನು ಅದ ಕರಾಲುರಿಯಾಗ ಕೊಟ್ಟಿರ್ತೇನೆ ಹೊರತು ಅವರನ್ನು ಹೀಯಾಳಿಸಬೇಕು ಅಂತಲ್ಲ ನನ್ನ ದೃಷ್ಟಾಂತ ಇಲ್ಲಿ ಮಾತೃದೇವೋ ಭವ ತಾಯಿಯನ್ನು ದೇವರಂತೆ ಕಾಣು ಎಂಥ ಒಳ್ಳೆಯ ಮಾತು ನೋಡಿ ತಾಯಿಯೇ ಮೊದಲ ದೇವರು ಮನೆಯೇ ಮೊದಲ ಪಾಠಶಾಲೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಸ್ವರ್ಗಾದಪಿ ಗರಿಯಸಿ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತ ಮ ಮಿಗಿಲು ಮಾತಾ ರೂಪಂ ಪಿತೋತ್ತರ ರೂಪಂ ತೈತಿರಿ ಉಪನಿಷತ್ ಹೇಳ್ತಾ ಇದ್ದಾರೆ ಮಾತಾಪೂರ್ವ ರೂಪ ಮೊದಲು ತಾಯಿ ಆಮೇಲೆ ತಂದೆ ಬ್ರಹ್ಮಚಾರಣಂಕುರು ಗರ್ಭಮಂತ ಆಚಾರ್ಯ ಉಪನಯಮನ ಬ್ರಹ್ಮಚಾರಣಂಕುರು ಗರ್ಭಮಂತ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ನೂರ ಹನ್ನೊಂದನೆಯ ಅಧ್ಯಾಯ ನಲವತ್ತೆರಡನೇ ಶ್ಲೋಕ ಏನು ಹೇಳ್ತಾ ಇದೆ ಆ ಮಾತಲ್ಲಿ ಆಚಾರ್ಯ ಉಪನಯಮನ ಬ್ರಹ್ಮಚಾರಣಂಕುರು ಗರ್ಭಮಂತ ಒಂಬತ್ತು ತಿಂಗಳ ಕಾಲ ಹೊಟ್ಟೆಯಲ್ಲಿ ಹೊತ್ಕೊಂಡು ತಾಯಿ ಲೋಕಕ್ಕೆ ಮಗುವನ್ನು ಕೊಡೋದು ಹನ್ನೆರಡು ವರ್ಷಗಳ ಕಾಲ ಗುರುಕುಲದಲ್ಲಿ ಗುರು ಮಗುವನ್ನು ನೋಡಿಕೊಳ್ಳೋ ಹಾಗಾದ್ರಿಂದಲೇ ಮಾತೃದೇವೋ ಭವ ಅಂದರೆ ಇಸಿಕೊಳ್ತು ಗುರು ಅಂತ ಅರ್ಥ ಆ ದೃಷ್ಟಿಯಿಂದ ರಾಮಾಯಣದ ಮಾತು ಆದಿ ಕವಿ ಆದಿ ಕಾವ್ಯ ನನ್ನ ಮಾತಲ್ಲ ಸೊ ಆ ದೃಷ್ಟಿಯಿಂದ ತಾಯಿಯನ್ನು ಆ ಮಟ್ಟಕ್ಕೆ ನಾವು ಇಟ್ಟುಕೊಂಡಿರ್ತಕ್ಕಂಥದ್ದು ನಮ್ಮ ಲೋಕದಲ್ಲಿ ನಮ್ಮ ದೇಶದಲ್ಲಿ ತಾಯಿಗೆ ಯಾವತ್ತಾದರೂ ಅವಮರ್ಯಾದೆ ಆದರೆ ನಾವು ಸುಮ್ಮನೆ ಇರಬಾರ್ದು ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಶ್ಯತಿ ಎಲ್ಲ ತಾಯಂದರನ್ನು ಎಲ್ಲ ಹೆಣ್ಣುಮಕ್ಕಳನ್ನು ಕೂಡ ನನ್ನ ತಾಯಿ ತರಹ ನಾನು ಪೂಜ್ಯ ಭಾವನೆಯಿಂದ ಕಾಣಬೇಕು ಬೇರೆಯವರ ಹಣ ಮಣ್ಣಿನ ಹೆಂಟೆಯಷ್ಟೇ ನಿಸ್ಸಾರ ಆತ್ಮವತ್ ಸರ್ವಭೂತೇಶು ಎಲ್ಲರನ್ನೂ ನನ್ನಂತೆ ಭಾವಿಸ್ಕೋಬೇಕು ಪರಮಹಂಸರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಅವರು ಯಾವಾಗಲೂ ಕೂಡ ಶಾರದಾಮಣಿದೇವಿಗೆ ಮಂಗಳಾರತಿ ಮಾಡ್ತಾಯಿದ್ರು ನೋಡ್ದವ್ರು ಏನು ಕೊಡು ಹುಚ್ಚಾರಿ ಹೆಂಡ್ತಿಗೆ ಮಂಗಳಾರತಿ ಮಾಡ್ತಾನಲ್ರಿ ನಾಟ್ ಭಗವತಿ ಶಾರದೆಯನ್ನೇ ಶಾರದಾ ಮಣಿಯಲ್ಲಿ ಅವರು ಕಾಣೋ ಹಾಗಿದ್ರೆ ಯಾಕೆ ಆಗಬಾರ್ದು ಒಂದಿನ ರಾತ್ರಿ ಅವ್ರಿಗೆ ಪೂರ್ತಿ ನಿದ್ದೆನೇ ಬರಲಿಲ್ಲ ಯಾಕೆ ದಿಂಬ ಕೆಳಗಡೆ ಯಾರ್ದೋ ಬೇರೆಯವ್ರ ನಾಣ್ಯ ಇತ್ತಂತೆ ನಂದು ಅಲ್ಲದೇ ಇದ್ರ ಮೇಲೆ ನಿದ್ದೆ ಮಾಡಿಬಿಟ್ನಲ್ಲ ಅಂತ ಈಗಿನ ಕಾಲದಲ್ಲಿ ಬೇರೆಯವ್ರ ಹಾಕ್ಕೊಂಡು ನಿದ್ದೆ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ ಎಷ್ಟು ಪ್ರಸ್ತುತಿ ಇದೆ ನೋಡಿ ಈ ಮಾತು ಲೋಕದ ದೃಷ್ಟಿಯಿಂದ ದೇವೋ ಭವ ಅತಿಥಿಯನ್ನು ದೇವರಂತೆ ಕಾಣು ಏನಾಯಿತು ಶಕುಂತಲೆ ಗತಿ ದೂರ್ವಾಸರ ಬಂದಾಗ ಮೊದಲೇ ಕೋಪಿ ಆಗಿರ್ತಕ್ಕಂಥ ಮಹರ್ಷಿ ವಿಚಿಂತೆಯಂತಿ ಮಾನಸ ತಪೋಧನಂ ವೇಚಿನ ಮಾಂ ಉಪಸ್ಥಿತಿ ಕಥಾಂ ಪ್ರಮತ್ತ ಪ್ರಥಮ ಕೃತಾಮಿವ ಶಾಪ ಕೊಟ್ಟು ಹೊರಟೆ ಹೋದವನು ಅತಿಥಿ ಅಭ್ಯಾಗತ ಈ ಎರಡಕ್ಕೆ ವ್ಯತ್ಯಾಸ ನಾವು ತಿಳ್ಕೋಬೇಕು ಅಂತ ರಂಗಪ್ರಿಯ ಸ್ವಾಮಿಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ಆಗಸ್ಟ್ ಮೂವತ್ತೊಂದನೇ ತಾರೀಕು ರೂಮ್ ನಂಬರ್ ಏಯ್ಟಲ್ಲಿ ಒಂಬತ್ತೂವರೆ ಹತ್ತುವರೆ ಕ್ಲಾಸಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ತಮ್ಮ ಮುಂದೆ ಇದ್ದೀನಿ ನನ್ನ ಮಾತಲ್ಲ ಇದು ಅತಿಥಿ ಅಂದರೆ ಯಾರು ಗೊತ್ತಾ ಹೇಳಿದೆ ಕೇಳಿದೆ ಮನೆಗೆ ಬರೋನು ಅತಿಥಿ ಹೇಳಿಸ್ಕೊಂಡು ಕೇಳಿಸ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಇಂಥ ಕಾಲಕ್ಕೆ ಬರಬೇಕು ಅಂತ ಪೇಪರ್ ಹಾಕಿಸ್ಕೊಂಡು ಬರೋನು ಅಭ್ಯಾಗತನೇ ಹೊರತ ಅವನು ಅಲ್ಲ ಅದು ನಾವು ಸಾಮಾನ್ಯವಾಗಿ ಇಲ್ಲಿ ಎಡುತ್ತೀವಿ ಮುಖ್ಯ ಅತಿಥಿಗಳಾಗಿ ದಯಮಾಡಿಸಿ ಅವ್ರು ಮಾತಾಡ್ತಾರೆ ಅಂತ ಅವನು ಹೆಂಗೆ ಅತಿಥಿ ಆಗೋಕೆ ಸಾಧ್ಯ ಹೇಳದೆ ಕೇಳಿದೆ ಮನೆಗೆ ಬರೋನು ಅತಿಥಿಯೇ ಹೊರತು ಹೇಳಿಸ್ಕೊಂಡು ಕೇಳಿಸ್ಕೊಂಡು ಬರೋನು ಅವ್ನು ಅತಿಥಿ ಆಗೋಕ್ಕಾಗಲ್ಲ ಅವ್ನು ಅಭ್ಯಾಗತನೆ ಇರಲಿ ಸೊ ನಾನು ದೂಷಣೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರೋದು ಬಟ್ ಇಟ್ಸ್ ಅ ಫ್ಯಾಕ್ಟ್ ಆಲ್ವೇಸ್ ಟ್ರೂತ್ ಈಸ್ ಲೈಕ್ ದಟ್ ಇದ್ದಿದ್ದ ಹಾಗೆ ಹೇಳಿದೆ ಎದ್ದು ಬಂದು ಒದ್ದ ಅಂತ ಅದಕ್ಕೆ ಹೇಳೋದು ಖಂಡಿತವಾದಿ ಲೋಕವಿರೋಧಿ ಅಂತ ಅದಕ್ಕೆ ಆ ಮಾತು ನಮ್ಮಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು ಅತಿಥಿ ಆದಮೇಲೆ ಶ್ರದ್ಧೆಯ ದೇಯಂ ಅಶ್ರದ್ಧ ಅದೇಯಂ ಶ್ರೀಯ ದೇಯಂ ದೇಯಂ ಸಂವಿಧ ದೇಯಂ ತೈತ್ರಿ ಉಪನಿಷತ್ತಲ್ಲಿ ದಾನ ಹ್ಯಾಕ್ ಕೊಡಬೇಕು ಅಂತ ನೋಡಿ ಹೇಳ್ತಾ ಇದ್ದಾರೆ ಶ್ರದ್ಧೆಯಿಂದ ಕೊಡು ದಾನ ಅವನು ತಿರುಪೆ ಎತ್ತಕ್ಕಲ್ಲ ಅಲ್ಲಿ ಬಂದಿರೋದು ಅವನು ಭಿಕ್ಷುಕ ಅಲ್ಲ ನೀನು ಕೊಡ್ತಾ ಇದೆಯಾ ಕೊಡೋದನ್ನು ಚೆನ್ನಾಗಿ ಕೊಡು ನಾವು ಯಾವುದೋ ಜವಳಿ ಅಂಗಡಿಗೆ ಹೋದರೆ ಅಂಗಡಿ ಮಾಲೀಕ ಏನು ಕೇಳ್ತಾನೆ ಗೊತ್ತಾ ಉಡೋ ಬಟ್ಟೆನ ಕೊಡೋ ಕೇಳ್ತಾನೆ ತೆಗೆದವನು ರಪ್ಪ ಅಂತ ಕೊಡೋಣ ಅಂತ ಅನ್ಸುತ್ತೆ ಇಲ್ಲವ ಮಖಕ್ಕೆ ಏನರ್ಥ ಉಡೋ ಬಟ್ಟೆನ ಕೊಡೋ ಬಟ್ಟೆನಾ ಅಂದರೆ ಬೇರೆಯವರು ಕೂಡ ನಿಕೃಷ್ಟವಾಗಿರೋದು ಕೊಡಬೇಕು ಅಂತಾನೆ ಪಂಚದಾನ ಕೊಟ್ಟರೆ ನೀರಿಗೆ ಹಾಕಿದ್ರೆ ಟವಲ್ ಹಾಕಬೇಕಾ ಟವಲ್ ನೀರಿಗೆ ಹಾಕಿದ್ರೆ ಕರ್ಚೀಫ್ ಹಾಕಬೇಕಾ ಏನು ಅರ್ಥ ಉಡೋ ಬಟ್ಟೆನ ಕೊಡೋ ಬಟ್ಟೆನ ಅಂದರೆ ನಿಜವಾಗ್ಲೂ ಕೂಡ ಎಷ್ಟು ಬೇಸರ ಆಗುತ್ತೆ ಅಂದರೆ ಅಂಥ ಮಾತುಗಳನ್ನು ಕೇಳಿದಾಗ ಶ್ರದ್ಧೆಯಿಂದ ಕೊಡೋ ದಾನ ತ್ರಯೋಧರ್ಮಸ್ಕಂದ ಯಜ್ಞ ಅಧ್ಯಯನಂ ದಾನಂಚೇತಿ ಚಾಂದೋಗಿಪನಿಷತ್ತು ಸಾಮವೇದಕ್ಕೆ ಸೇರಿರ್ತಕ್ಕಂಥದ್ದು ತತ್ವಮಸಿ ಮಹಾವಾಕ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಎಂಟನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಾತು ಚಾಂದೋಗ್ಯೋಪನಿಷತ್ತಲ್ಲಿ ಧರ್ಮ ಅನ್ನೋದಕ್ಕೆ ಮೂರು ಕೊಂಬೆಗಳು ಯಜ್ಞ ಅಧ್ಯಯನ ದಾನ ಅಂತ ಮೊದಲನೇ ಕೊಂಬೆ ಯಜ್ಞ ಎರಡನೇದು ಅಧ್ಯಯನ ಅದಕ್ಕೆ ನಮ್ಮಲ್ಲಿ ಹೇಳಿರೋದು ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪರಿಗ್ರಹ ಅಂತ ಷಟ್ಕರ್ಮಗಳು ಹೇಳಿರ್ತಕ್ಕಂಥದ್ದು ಸುಮ್ಮನೆ ಅಲ್ಲ ಛಾಂದೋಗ್ಯ ಎಂಬತಕ್ಕಂಥದ್ದು ಉಪಾಸನೆಗೆನೇ ಮಾಡಿಟ್ಟಿರ್ತಕ್ಕಂಥ ಉಪನಿಷತ್ತು ಏನು ಒಂದು ಉಪಾಸನೆ ಆದಮೇಲೆ ಒಂದು ಉಪಾಸನೆಯನ್ನು ಅಲ್ಲಿ ನಮ್ಮ ಮುಂದೆ ಇಡ್ತಾರೆ ಓಂಕಾರೋಪಾಸನೆ ಎಂಥ ಅದ್ಭುತವಾಗಿರೋ ತೈತ್ರಿಯದಲ್ಲೂ ಬರುತ್ತೆ ಓಂಕಾರ ಓಂಕಾರ ಸಾರ್ವತ್ರಿಕವಾಗಿರ್ತಕ್ಕಂಥ ಮಂತ್ರ ಓಂ ಬ್ರಹ್ಮ ಓಮತಿ ಈದಗಂ ಸರ್ವ ಕೃತಿಹ ಸ್ಮವ ಅಪ್ಯೋ ಶ್ರಾವಯೇತ್ಯ ಶ್ರಾವಯಂತೀ ಓಮತಿ ಸಾಮ ನಿ ಗಾಯಿ ಓಗಂಶೋತಿ ಶಸ್ತ್ರಣಿ ಶಕಂಸಂತಿ ಓಮ್ಯಭರ್ಯು ಪ್ರತಿಗರಂ ಪ್ರತಿ ಗೃಹಾತಿ ಓಮತಿ ಬ್ರಹ್ಮ ಪ್ರಸೌತಿ ಒಂದು ಅನುವಾಕ ಪೂರ್ತಿ ತೈತಿರ್ಯದಲ್ಲಿ ಓಂಕಾರಕ್ಕೆ ಮೀಸಲಾಗಿರೋದನ್ನು ಇಟ್ಟುಕೊಂಡೇ ಉಪನಿಷತ್ತಲ್ಲಿ ಓಂಕಾರ ಪ್ರಣವೋಪಾಸನೆ ಅಂತ ಉಪಾಸನಾ ಕಂಡವೇ ಬಂದ್ಬಿಟ್ಟಿದೆ ಅಲ್ಲಿ ಆ್ಯಂಡ್ ಅಫ್ಕೋರ್ಸ್ ನಾನು ತತ್ವಮಸಿ ವಾಕ್ಯಾರ್ಥ ಹೇಳಲೇಬೇಕಾಗಿಲ್ಲ ಆಗಲೇ ನಿಮಗೆ ದೃಷ್ಟಾಂತ ಕೊಟ್ಬಿಟ್ಟಿದ್ದೀನಿ ಆ ನೀರಿನ ದೃಷ್ಟಾಂತ ಇನ್ನು ಬೃದಾರಣ್ಯಕಕ್ಕೆ ಬರೋದಾದರೆ ಹತ್ತನೆಯ ಕೊನೆಯದಾಗಿರ್ತಕ್ಕಂತಹ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಯಾಜ್ಞವಲ್ಕ್ಯ ಮೈತ್ರೇಯಿ ಮುಂತಾದವ್ರನ್ನ ಒಳಗೊಂಡಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಉಪನಿಷತ್ತು ಬೃಹತ್ ಆರಣ್ಯಕ ಬೃಹತ್ ನೋಡಿ ಹೆಸರೇ ತೋರಿಸ್ತಾ ಇದೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಗಾತ್ರದಲ್ಲಿ ವಿಷಯ ದೃಷ್ಟಿಯಿಂದಲೂ ಕೂಡ ನವ ಅರೆ ಜಾಯಾಯ ಏ ಕಾಮಾಯ ಜಾಯಾ ಪ್ರಿಯಾಬಹುದು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಲ್ಲಿ ಬರ್ತಕ್ಕಂಥ ಮಾತು ಆತ್ಮಕಾಮನೆ ಆತ್ಮರತಿ ಆತ್ಮಕ್ರೀಡಃ ಆತ್ಮಜ್ಯೋತಿ ಅದು ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ನಮ್ಮ ಆತ್ಮನಲ್ಲಿ ನಾವು ಕ್ರೀಡಿಸಬೇಕು ಆತ್ಮ ಅಂದ್ರೇನು ದಿಕ್ ದೇಶ ಗುಣಗತಿ ಫಲಭೇದ ಶೂನ್ಯಂ ಪರಮಾರ್ಥ ಸತ್ ಅದ್ವಯಂ ಬ್ರಹ್ಮ ಶಂಕರಾಚಾರ್ಯರು ಆತ್ಮನ ಶಬ್ದಕ್ಕೆ ಚಾಂದೋಗ್ಯಪನಿಷತ್ತಲ್ಲಿ ಭಾಷ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಭಾಷ್ಯವಾಕ್ಯ ನನ್ನ ವಾಕ್ಯ ಅಲ್ಲ ಆ ದೃಷ್ಟಿಯಿಂದ ಬ್ರಹ್ಮ ಅಂದರೆ ಯಾವುದು ದಿಕ್ಕು ದೇಶ ಗುಣ ಗತಿ ಫಲ ಭೇದ ಶೂನ್ಯ ರಹಿತವಾಗಿರೋದು ಬ್ರಹ್ಮ ಈಗ ನಾವು ಈ ದಿಕ್ಕಲ್ಲಿ ನಿಂತ್ಕೊಂಡು ಹೇಳ್ತಾರ ಇರೋವಾಗ ಹಿಂದೆ ಏನಾಗ್ತಾ ಇದೆ ಅಂತ ನಮಗೆ ಅರಿವಾಗ್ತಾ ಇಲ್ಲ ಏಕೆಂದರೆ ನನಗೆ ಯೋಗ ಸಿದ್ಧಿಗಳಿಲ್ಲ ಯೋಗ ಸಿದ್ಧಿಗಳಿರೋವರಿಗೆ ಮೂರು ಕಡೆ ಏಕಕಾಲದಲ್ಲಿ ಪ್ರತ್ಯಕ್ಷ ಆಗ್ತಕ್ಕಂಥ ಶಕ್ತಿ ಇರುತ್ತೆ ಸದಾಶಿವ ಬ್ರಹ್ಮೇಂದ್ರ ಜೀವನದಲ್ಲಿ ನಡೆದಿದೆ ಆ ಘಟನೆ ಮಕ್ಕಳು ತಾತ ನಮಗೆ ಮದರೈ ಮೀನಾಕ್ಷಿ ದರ್ಶನ ಅಂದಾಗ ಮಕ್ಕಳನ್ನ ಬಾಚಿ ತಬ್ಕೊಂಡು ಮಕ್ಕಳೇ ಕಣ್ ಮೀನಾಕ್ಷಿ ಮುಂದೆ ಇದ್ದಾರೆ ಮದರೈನಲ್ಲಿ ಅವರ ತಂದೆ ತಾಯಿ ನಮ್ಮ ಜೀವನವೇ ಕಳೆದೋಯ್ತಲ್ಲಪ್ಪ ರಾಮೇಶ್ವರ ರಾಮಲಿಂಗ ನಾವು ಯಾವಾಗ ನೋಡೋದು ಸರಿ ಅವರ ಜೊತೆ ರಾಮೇಶ್ವರದಲ್ಲಿದ್ದಾರೆ ಇವರ ಭಕ್ತಾದಿಗಳಿಗೆ ಸಮಾಧಿಯಿಂದ ಎದ್ದೇ ಆಚೆನೆ ಬಂದಿಲ್ಲ ಸಮಾಧಿಯಲ್ಲೇ ಇದ್ದಾರೆ ಏಕಕಾಲದಲ್ಲಿ ಮೂರು ಕಡೆ ಆವಿರ್ಭವಿಸ್ತಕ್ಕಂಥ ಶಕ್ತಿ ಸದಾಶಿವ ಬ್ರಹ್ಮೇಂದ್ರಿಗಿತ್ತು ಆದರೆ ನಮ್ಮ ಜರ್ನಲಿಸ್ಟು ಕೆಲವರು ನಮ್ಮನ್ನು ಆ ಏರಿಸ್ಬಿಡ್ತಾರೆ ಕೆಲವು ಸಲ ಪೇಪರ್ಲಿ ಒಂದೇ ದಿನ ಒಂದೇ ಟೈಮ್ ಮೂರು ಕಡೆ ನನ್ನ ಹೆಸರು ಹಾಕಿಬಿಟ್ಟು ಮಲ್ಲೇಶ್ವರ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಗೀತೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಇನ್ನೇನೋ ಕಾರ್ಯಕ್ರಮ ರಾಗಿಗೂಡದಲ್ಲಿ ಇನ್ನೇನೋ ಕಾರ್ಯಕ್ರಮ ಎಲ್ಲಿರೋದು ಎಲ್ಲಿ ಬಿಡೋದು ನಾನು ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಜರ್ನಲಿಸ್ಟ್ ಬಿಕಾಸ್ ಅಟ್ಲೀಸ್ಟ್ ಐ ಶುಡ್ ಬಿ ಲೈಕ್ ದಟ್ ಅಂತ ತೋರಿಸ್ತಾ ಇದ್ದಾರಲ್ಲ ಆ ದೃಷ್ಟಿಯಿಂದ ಸೊ ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಉಪನಿಷತ್ ಎಂಬತಕ್ಕಂಥದ್ದು ಹತ್ತಿರ ನಮ್ಮನ್ನು ಗುರುವಿನ ಬಳಿ ಕರ್ಕೊಂಡು ಹೋಗಿ ಗುರುತ್ವಾಕರ್ಷಣ ಶಕ್ತಿಯಿಂದ ನಮ್ಮನ್ನು ಗುರುಗಳನ್ನಾಗಿ ಮಾಡೋದಕ್ಕೆ ಇರತಕ್ಕಂತಹ ಗುರುತರವಾಗಿರ್ತಕ್ಕಂತಹ ಗುರು ಶಬ್ದ ಎಂಬತಕ್ಕಂಥದ್ದು ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥದ್ದು ಆದ್ದರಿಂದ ಈಶಾವಾಸ್ಯ ಉಪನಿಷತ್ನಲ್ಲಿ ಟು ಸಮಪ್ ಐ ಥಿಂಕ್ ಎಂಟು ಗಂಟೆ ಆಯಿತು ಕಾಲ ನಾನು ಮೀರಬಾರ್ದು ಅಂತ ಕಾಣುತ್ತೆ ಎಂಟಕ್ಕೆ ಮುಗಿಸ್ಬೇಕಲ್ಲ ಸರ್ ಸೊ ಐ ವಿಲ್ ಸಮಪ್ ಸೊ ಈಶಾವಾಸ್ಯ ಉಪನಿಷತ್ತಿನ ಮಾತಿಂದ ತೆಗೆದುಕೊಂಡ್ರೆ ನಾವು ಲೋಕದಲ್ಲಿ ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬಾರ್ದು ನಮ್ಮ ಆತ್ಮವನ್ನು ನಾವು ಒಳಗಡೆ ನೋಡ್ಕೋಬೇಕು ಕೇನೋಪನಿಷತ್ತಿನ ದೃಷ್ಟಿಯಿಂದ ಅಹಂಕಾರ ಪಡಬಾರ್ದು ಕಠೋಪನಿಷತ್ತಿನ ದೃಷ್ಟಿಯಿಂದ ಕೋಪವನ್ನು ಮಾಡ್ಕೋಬಾರ್ದು ಆತ್ಮಾಕಾಂಕ್ಷಿಗಳಾಗಿರಬೇಕು ಮುಂಡುಕೋಪನಿಷತ್ತಿನಿಂದ ಗುರುವನ್ನು ಅರಸಿಬಿಟ್ಟು ನಾವು ನಮ್ಮ ವಿದ್ಯೆಯನ್ನು ಪಡ್ಕೋಬೇಕು ಶ್ರೋತ್ರಿನೋ ಬ್ರಹ್ಮನಿಷ್ಠನೂ ಆಗಿರ್ತಕ್ಕಂಥ ಗುರುವಿನಿಂದ ಮಾಂಡುಕ್ಯಪನಿಷತ್ತಿನ ಆಧಾರದ ಮೇಲೆ ಓಂಕಾರದ ಹಿನ್ನೆಲೆಯಲ್ಲಿ ಜಾಗ್ರ ಸ್ವಪ್ನ ಸುಶುಪ್ತಿ ಎಂಬತಕ್ಕಂಥ ಸ್ಥಿತಿಗಳನ್ನು ಅರಿತುಕೊಂಡು ತುರಿಯ ಸ್ಥಿತಿಗೆ ಹೋಗೋದಕ್ಕೆ ಪ್ರಯತ್ನ ಪಡಬೇಕು ಪ್ರಶ್ನೋಪನಿಷತ್ತಲ್ಲಿ ಇರತಕ್ಕಂಥ ಗುರುವಿನ ವಿನಯವನ್ನು ನಮ್ಮದಾಗಿ ಮಾಡಿಸ್ಕೋಬೇಕು ಐತರೆಯ ಉಪನಿಷತ್ತಲ್ಲಿ ಇರತಕ್ಕಂತಹ ವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳನ್ನು ಇಂದಿನ ವಿಜ್ಞಾನದ ಜೊತೆಗೆ ಬೆಸೆಯತಕ್ಕಂಥ ಕೆಲಸವನ್ನು ಮಾಡಬೇಕು ತೈತರಿಯ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂತಹ ವೇದವಾಕ್ಯವಾಗಿರ್ತಕ್ಕಂಥ ತಾಯಿ ತಂದೆ ಗುರು ಅತಿಥಿಗಳನ್ನು ಗೌರವದಿಂದ ಕಾಣಬೇಕು ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ತತ್ವಮಸಿ ವಾಕ್ಯಾರ್ಥದಿಂದ ತತ್ಸ್ವರೂಪಕ್ಕೆ ಏರೋದಕ್ಕೆ ಪ್ರಯತ್ನ ಪಡಬೇಕು ಬೃದಾರಣಿಕ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ಶ್ರವಣ ಮನನ ನಿಧಿಧ್ಯಾಸನ ಎಂಬತಕ್ಕಂಥ ಜ್ಞಾನ ಸಾಧನಗಳಿಂದ ನಮ್ಮನ್ನು ನಾವು ಅರಿತುಕೊಂಡ್ರೆ ನಾವು ಅದೇ ಆಗಿರ್ತೀವಿ ಅಂತಹ ಸ್ವರೂಪ ಆ ಉಪನಿಷದ್ ವಾಣಿ ನಮಗೆ ಕೊಟ್ಟಿದೆ ಅದನ್ನು ಯಥಾಮತಿ ಯಥಾಶಕ್ತಿ ಯಥಾಕಾಲ ತಮ್ಮೊಡನೆ ಸ್ವಲ್ಪ ಮಾತ್ರ ಹಂಚಿಕೊಂಡಿದ್ದೀನಿ ನಾನು ಎಲ್ಲವನ್ನೂ ಹೇಳಿದ್ದೀನಿ ಅಂತ ದಯವಿಟ್ಟು ಭಾವಿಸ್ಕೋಬೇಡಿ ಇದು ಕೇವಲ ಹೇಗಿದೆ ಅಂದರೆ ಒಂದು ಬೆಟ್ಟದಲ್ಲಿ ಒಂದು ಕಣ ಮಾತ್ರ ನಾನು ಹೇಳಿರ್ತಕ್ಕಂಥದ್ದು ಹೇಳಬೇಕಾಗಿರೋ ಸಾಕಷ್ಟಿದೆ ಇದರಲ್ಲಿ ಏನಾದರೂ ಕೂಡ ಅಪಚಾರಗಳಾಗಿದ್ದರೆ ದಯವಿಟ್ಟು ತಾವು ಹಿರಿಯರು ನಮ್ಮನ್ನು ಕ್ಷಮಿಸಿಬಿಟ್ಟು ಆಶೀರ್ವದಿಸಬೇಕು ಎಂಬುದಾಗಿ ವಿನಮ್ರವಾಗಿ ವಿನಂತಿಸಿಕೊಂಡು ಈ ಸದವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಈ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ವಿಶೇಷವಾಗಿ ಇರತಕ್ಕಂತಹ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಸ್ ಆರ್ ರಾಮಸ್ವಾಮಿಯವರಿಗೂ ಮತ್ತು ಕರ್ಮಯೋಗಿ ಸನ್ಮಿತ್ರರಾಗಿರ್ತಕ್ಕಂಥ ರಾಮು ಅವರಿಗೂ ನಾನು ವಿಶೇಷವಾಗಿ ಅಭಿನಂದಿಸಿ ಅಭಿವಂದಿಸಿ ಮತ್ತು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿರ್ತಕ್ಕಂತಹ ಪ್ರಾಯೋಜಕರಿಗೆ ನನ್ನ ಗೌರವಗಳನ್ನು ಸಲ್ಲಿಸಿ ನನ್ನನ್ನು ಇಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಸಹಿಸಿಕೊಂಡು ಕೇಳಿರ್ತಕ್ಕಂಥ ತಮಗೆ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ ಉಪನ್ಯಾಸವನ್ನು ನಿಲ್ಲಿಸ್ಕೋತಾ ಇದ್ದೀನಿ ಓಂ ಶಾಂತಿ 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 ಶ್ರೀ ಕೃಷ್ಣಾರ್ಪಣ ಮಸ್ತು ಪ್ರಸ್ತುತತೆ ಕುರಿತು ಬಹಳ ಪ್ರಭಾವಿಯಾಗಿ ಮಿತ್ರರಾದ ಡಾಕ್ಟರ್ ಎಸ್ ರಂಗನಾಥ್ ಅವರು ನಮಗೆ ಉದ್ಬೋಧನೆ ಮಾಡಿದ್ದಾರೆ ಉಪನಿಷತ್ತಿನಲ್ಲಿ ಬರುವ ವ್ಯಕ್ತಿಗಳೆಲ್ಲ ಅನು ಆಧ್ಯಾತ್ಮಿಕ ಅನುಭವಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಅದಕ್ಕೆ ಅವರನ್ನು ಮಂತ್ರದ್ರಷ್ಟ ಅಂತ ಕರೀತಾರೆ ಅಂತ ಹೇಳಿದ್ರಲ್ಲ ಅಂದರೆ ಮಂತ್ರದಲ್ಲಿರುವ ಸತ್ಯವನ್ನು ಅನುಭವಿಸಿದವರು ಒಂದು ಅರ್ಥ ಸಾಕ್ಷಾತ್ಕಾರ ಮಾಡಿಕೊಂಡವರು ಆಧ್ಯಾತ್ಮಿಕ ಸತ್ಯಗಳು ಸದಾಕಾಲವೂ ವಿಶ್ವದಲ್ಲಿ ಸ್ಪಂದಿಸ್ತಾನೇ ಇರುತ್ತವೆ ಯಾರು ತಮ್ಮ ಚಿತ್ತವನ್ನು ಶುದ್ಧಿ ಮಾಡಿಕೊಂಡು ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತಾರೋ ಅವರಿಗೆಲ್ಲ ಅದು ಸಿಕ್ಕೇ ಸಿಗತ್ತೆ ಹೀಗೆ ಆಧ್ಯಾತ್ಮಿಕ ಸತ್ಯಗಳು ಸನಾತನವಾದವು ಉಪನಿಷತ್ತಿನ ಕಾಲದ ಋಷಿಗಳ ಅನುಭವಕ್ಕೆ ಹೇಗೆ ಬಂತೋ ಹಾಗೆಯೇ ಈಗಿನವರ ಅನುಭವಕ್ಕೂ ಕೂಡ ಸಿಕ್ಕಬ ಸಿಕ್ಕಬಲ್ಲದು ನಾವು ಅದಕ್ಕೆ ಯೋಗ್ಯತೆಯನ್ನು ಪಡೆದುಕೊಳ್ಳಬೇಕು ಅಷ್ಟೇ ಹಾಗೆ ಯೋಗ್ಯತೆಯನ್ನು ಪಡೆದುಕೊಂಡವರಿಗೆಲ್ಲ ಇದು ಸಿಕ್ಕೇ ಸಿಗುತ್ತೆ ಅನ್ನೋದು ನಿಶ್ಚಯ ಹೀಗೆ ಅನುಭವದ ಹೊರಗಲ್ಲಿನಿಂದ ಸಿದ್ಧವಾದದ್ದು ಉಪನಿಷತ್ತುಗಳ ನಿತ್ಯತೆ ಹೊರತು ಯಾರ ಋಷಿ ಹೇಳದ ನಮ್ಮ ಪೂರ್ವಿಕರು ಬರೆದಿಟ್ರು ಆ ಕಾರಣದಿಂದ ಅದಕ್ಕೆ ಮಹತ್ವ ಬಂದದ್ದಲ್ಲ ವೇದಗಳನ್ನೊಪ್ಪದ ಜೈನ ಬೌದ್ಧ ದರ್ಶನಗಳು ಕೂಡ ಉಪನಿಷತ್ತುಗಳಿಂದಲೇ ಪ್ರೇರಣೆ ಪಡೆದವು ಅನ್ನೋದನ್ನು ಕೂಡ ಅವರು ಪ್ರಾಸ್ತ ಅವರು ಪ್ರಸ್ತಾಪ ಮಾಡಿದರು ಶಾಸ್ತ್ರವಾಗ್ಮಯದಲ್ಲಿ ತರ್ಕಾಧಾರಿತವಾಗಿ ಮಂಡಿತವಾಗುವಂಥ ತತ್ವಗಳು ಉಪನಿಷತ್ತುಗಳಲ್ಲಿ ಸರಳ ಸಹಜ ರೀತಿಯಲ್ಲಿ ಸ್ವತಃಫೂರ್ತಿಯಿಂದ ಮೈದಾಳಿವೆ ಈ ಅಪೂರ್ವವಾದ ವಾಂಗ್ಮಯದ ಕೆಲವು ಝಲಕುಗಳನ್ನು ಮಿತ್ರರಾದ ಡಾಕ್ಟರ್ ರಂಗನಾಥ್ ಅವರು ನಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಇನ್ನೂ ಅವಲೋಕನ ಬೇರೆ ಸಂದರ್ಭಗಳಲ್ಲಿ ಅದಕ್ಕೆ ಅವಕಾಶವಾಗಲಿ ಅಂತ ಹಾರೈಸ್ತಾ ತಮಗೆಲ್ಲ ಒಂದಸ್ತ ಈ ದತ್ತಿನಿಧಿಯನ್ನು ಏರ್ಪಡಿಸಿದ ಪ್ರಾಯೋಜಕರಿಗೆ ಒಂದಸ್ತ ಡಾಕ್ಟರ್ ರಂಗನಾಥ್ ಅವರಿಗೆ ಮತ್ತೊಮ್ಮೆ ಒಂದಸ್ತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ